ಹಲೋ, ಹಾಯ್, ಹೇಗಿದ್ದೀರಾ? ಎಲ್ಲ ಲೈವ್ ಬರ್ತೀವಿ ಅಂತ ಹೇಳಿದ್ವಿ. ಇವತ್ತು ನಮ್ಮ ಜೊತೆಗೆ ಬಿಗ್ ಬಾಸ್ 8 ನ ಬಹಳ ಫೇಮಸ್ ಕಂಟೆಸ್ಟೆಂಟ್ ಒಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ಬೈ ದ ವೇ, ನನ್ನ ಹೆಸರು ಗಿರೀಶ್, ನಾನು ಯು ಕೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮ ನಮ್ಮ ರೇಡಿಯೋ ನ ವಾಟ್ಸಪ್ ಯು ಕೆ ಅನ್ನೋ ಪ್ರೋಗ್ರಾಮ್ನ ಆರ್ಜಿ. ಸೊ ನಾವು ಆಗಲೇ ಹೇಳಿದ್ವಿ ನಿಮಗೆ, ನಿನ್ನೆ ಕಾಲ್ ಮಾಡಿ ಕೂಡ ಹೇಳಿದ್ವಿ, ನಾನು ಒಂದು ರೆಕಾರ್ಡ್ ಮಾಡಿದ್ವಿ, ದಟ್ ಇವತ್ತಿನ ದಿನ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಲೈವ್ ಬರ್ತಾ ಇದ್ದೀವಿ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ, ಅವ್ರಿಗೇನಾದರೂ ಕ್ವಶನ್ಸ್ ಇದ್ದರೆ ನೀವು ಕಳಿಸ್ಬೋದು ಅಂತ ಕೇಳಿದ್ದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಅವರು ಜಾಯ್ನ್ ಆಗ್ತಾರೆ, ನೀವುಗಳು ಎಲ್ಲ ರೆಡಿ ಇದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೇ ರೀತಿ ಇವಾಗ ವೇಟ್ ಮಾಡೋಣಂತೆ. ಹಲೋ ಹಲೋ, ಚಂದ್ರಿಕಾ ಅವರು ಮತ್ತು ಶಿಲ್ಪಾ ಹೆಗ್ಡೆ ಅವರು, ಶಾಲಿನಿ, ಪ್ರತಿಯೊಬ್ಬರು ಕೂಡ ಹಲೋ ಅಂತ ಇದ್ದಾರೆ. ಅವರಿಗೆ ಐ ಡೋಂಟ್ ನೋ, ನೀವು ಇಂಡಿಯಾದಲ್ಲಿಂದ ಜಾಯ್ನ್ ಆಗ್ತಾ ಇದ್ದೀರಾ ಅಥವಾ ಯು ಕೆ ಯು ಎಸ್ ಎ ಎಲ್ಲಿಂದ ಜಾಯ್ನ್ ಆಗ್ತಿದ್ದೀರಾ ಅಂತ ನೀವು ನಮ್ಗೆ ಹೇಳಿದ್ರೆ ನಾವು ಅನೌನ್ಸ್ ಮಾಡ್ತೀವಿ. ಓ ಮೈ ಗಾಡ್, ಬೆಂಗಳೂರು ಹುಡುಗಿ ಸಂಧ್ಯಾ, ಸೊ ಗಿರೀಶ್ ಆಮ್ ಯುವರ್ ಫ್ಯಾನ್ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ. ಹಲೋ, ನನ್ನ ಜೊತೆಗೆ ಈಗ ರಶ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಕಾರ್ಯಕ್ರಮ ಬಂತು, ವಾಟ್ಸಪ್ ಯು ಕೆ ಅನ್ನೋ ಒಂದು ಕಾರ್ಯಕ್ರಮನ ನಾವು ನಡ್ಸ್ಕೊಟ್ವಿ ಸ್ವಲ್ಪ ಹೊತ್ತು ಮುಂಚೆ, ನೀವೆಲ್ಲ ಕೇಳಿರ್ತೀರಿ ಅಂತ ಅನ್ಕೊಂಡಿದ್ದೀವಿ. ಸೊ ಪ್ರೋಗ್ರಾಮ್ ಹೇಗನ್ನಿಸ್ತು ನಮ್ಮ ಗೆಸ್ಟ್ ಬರೋವರೆಗೆ? ನಮ್ಮ ಪ್ರೋಗ್ರಾಮ್ ಬಗ್ಗೆ ಹೇಳಿ, ನಮ್ಮ ಬಗ್ಗೆ ಏನಾದ್ರೂ ಫೀಡ್ಬ್ಯಾಕ್ ಇದ್ರೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ರಶ್ಮಿ, ಹಲೋ ಹೇಳ್ತೀರಾ ಎಲ್ರಿಗೂ? ಹಾ, ಹಾಯ್ ಎವ್ರಿವನ್, ತುಂಬಾ ಖುಷಿ ಆಗ್ತಾ ಇದೆ. ದಿಸ್ ಇಸ್ ಮೈ ಫಸ್ಟ್ ಇನ್ಸ್ಟಾ ಲೈವ್, ಸೊ ಸ್ವಲ್ಪ ಟೆನ್ಷನ್ ಕೂಡ ಇದೆ, ಬಟ್ ಹೋಪ್ಫುಲಿ ನಾನು ಗಿರೀಶ್ ನಮ್ ಶೋಲ್ ಹೇಗ್ ಮಾತಾಡ್ತೀವೋ ಹಾಗೆ ಮಾತಾಡ್ಕೊಂಡು ಆರಾಮಾಗಿ ಇದನ್ನ ನಡ್ಸ್ಕೊಡ್ತೀವಿ ಅಂತ ಅನ್ಕೊಳ್ತಾ ಇದ್ದೀನಿ. ಯಾ, ಸೊ ಇನ್ನೇನು ಜಾಯ್ನ್ ಆಗ್ತಾರೆ ಪ್ರಶಾಂತ್ ಅವರು. ಸೊ ಪ್ರಶಾಂತ್ ಜಾಯ್ನ್ ಆದ ಕೂಡಲೇ ನಾವು ನಿಮಗೆ ಹೇಳ್ತೀವಿ ಅವ್ರ ಜೊತೆ ನಿಮಗೆ ಏನೇನ್ ಮಾತಾಡ್ಬೇಕು, ಅಥವಾ ಐ ಆಮ್ ಶೋರ್ ಈಗ ಸುಮಾರು ಕಡೆ ಅವ್ರದ್ ಇಂಟರ್ವ್ಯೂಗಳನ್ನೆಲ್ಲ ಕೇಳ್ತಾ ಇದ್ದೀರಿ ನೀವು. ಸೊ ನಮ್ಮ ಪ್ರೋಗ್ರಾಮ್ ನಲ್ಲಿ ಏನ್ ಡಿಫ್ರೆಂಟ್ ಆಗಿ ಅವ್ರು ಮಾತಾಡ್ತಾರೆ, ನಿಮ್ಗೆ ಏನಾದ್ರು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ಹಾಕಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕಮೆಂಟ್ ಬಂದ್ರೆ ನಿಮ್ಮನ್ನು ಕೂಡ ನಾವು ಲೈವ್ ಅಲ್ಲಿ ಆಡ್ ಮಾಡ್ಕೋತೀವಿ. ಸೊ ಅದ್ ಲೈಕ್ ನೀವಾಗೇನೆ ಕ್ವಶನ್ ಅನ್ನ ಕೇಳ್ಬಹುದು ಅವ್ರ ಜೊತೆಗೆ, ನೀವ್ ಅವ್ರ ಜೊತೆ ಮಾತಾಡ್ಬೋದು. ಸೊ ಹಲೋ ಶಾಲಿನಿ, ಹಲೋ 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 ಬೋತ್ ಆಫ್ ಯು ಅಂತ ಇದ್ದಾರೆ. ಸೊ ಅವರಿಗೆ ಹಲೋ. ಹೌದು, ಹಲೋ ಶಾಲಿನಿ. ಸೊ ಹಲೋ ಜೊತೆಗೆ ಶಾಲಿನಿ, ನೀವು ಎಲ್ಲಿಂದ ಜಾಯ್ನ್ ಆಗಿದ್ದೀರಿ ಅಂತ ಕೂಡ ಮೆಸೇಜ್ ಹಾಕಿದ್ರೆ ಮೇ ಬಿ ವಿ ಕ್ಯಾನ್ ಅನೌನ್ಸ್ ದಟ್. ಸೊ ಹಲೋ ಪ್ರಮೋದ್, ಪ್ರಮೋದ್ ಯು ಕೆ ನವರೇನೆ ಜಾಯ್ನ್ ಆಗಿದ್ದಾರೆ. ಬಹಳ ಫೇಮಸ್ ರುದ್ರಪಟ್ಟಣ ವೀಣೆ ನುಡಿಸುವಂತವ್ರು, ಸೊ ಜಾಯ್ನ್ ಆಗಿದ್ದಾರೆ. ವೆರಿ ನೈಸ್ ಟು ಸಿ ಯು ಆನ್ ಆನ್ ಲೈವ್ ಪ್ರಮೋದ್. Couple more minutes. Now, Pratini official. Really. ಅವರು ಜಾಯ್ನ್ ಆದ ಕೂಡಲೇ ಗೊತ್ತಾಗತ್ತೆ, ದೆನ್ ವಿ ವಿಲ್ ಅನೌನ್ಸ್. ಯಾ, ಅಲ್ಲಿವರೆಗೂ ನೀವು ಕೇಳಿ, ನಮ್ ಎಲ್ಲ ಹಾಯ್ ಹೇಳ್ತಾ ಇದ್ದೀರಿ, ಚಿರಶ್ರೀ ಅನ್ನೋರು ಹಾಯ್ ಹೇಳ್ತಾ ಇದ್ದಾರೆ. ಸೊ ರಶ್ಮಿ, ನೀವು ಸ್ವಲ್ಪ ಕಮೆಂಟ್ಸ್ ನಲ್ಲಿ ನೋಡ್ಕೊಂಡು ಯಾರು ಯಾರು ಜಾಯ್ನ್ ಆಗ್ತಾ ಇದ್ದಾರೆ ಅಂಡ್ ದೆನ್ ಯಾರು ಏನ್ ಕಮೆಂಟ್ ಮಾಡ್ತಾರೆ, ಪ್ಲೀಸ್ ರೆಸ್ಪಾಂಡ್ ಮಾಡ್ತೀರಾ ನಂಗೆ ಹೆಲ್ಪ್ ಮಾಡಿ ಇವತ್ತು? ಖಂಡಿತ. ಓ ಎಸ್, ಅಬ್ಸಲ್ಯೂಟ್ಲಿ. ಓಕೆ, ಬ್ಯಾಂಗ್ಳೂರಿಂದ ಅಂತ ಶಾಲಿನಿ ಆನ್ಸರ್ ಮಾಡಿದ್ರು. ಸೊ ಹೇಗಿದ್ದೀರಿ ಶಾಲಿನಿ, ಕೋವಿಡ್ ಸಿಚುಯೇಷನ್ ಹೇಗಿದೆ? ಐ ಥಿಂಕ್ ಬೆಂಗಳೂರಿನಲ್ಲಿ ಇವಾಗೆಲ್ಲ ಸ್ವಲ್ಪ ನಿಮ್ದು ವ್ಯಾಕ್ಸಿನೇಷನ್ ಎಲ್ಲ ಆಯ್ತಾ? ಇಲ್ಲಿ ನಾವು ಲಾಕ್ಡೌನ್ ಇಂದ ಸ್ವಲ್ಪ ಹೊರಗೆ ಬರ್ತಾ ಇದ್ದೀವಿ. ಸೊ ಮತ್ತೊಬ್ರು ಕೂಡ ಹೇಳಿದ್ದಾರೆ, ಅವರು ಬೆಂಗಳೂರಿಂದ ಜಾಯ್ನ್ ಆಗಿದ್ದಾರೆ. ಹಾಯ್ ಸ್ವಾತಿ. ಸ್ವಾತಿ ಯುಕೆ. ಓ ನೈಸ್. ಯಾ, ಯುಕೆ ಅಲ್ಲಿ ಎಲ್ಲಿಂದ ನೀವು, ಅದನ್ನ ಕೂಡ ಕಮೆಂಟ್ ಅಲ್ಲಿ ಹಾಕಿ. ಸೊ ನಮಗೂ ಗೊತ್ತಾಗುತ್ತೆ ಯಾವ ಯಾವ ರೀಜನ್ ಅಲ್ಲಿ ನಮ್ನ ಕೇಳ್ತಾ ಇದಾರೆ ಜನ, ಅಥವಾ ಹೌದು ಏನಾದ್ರೂ ಫೀಡ್ಬ್ಯಾಕ್ಸ್ ಇದ್ರೆ ಲೈಕ್ ಪಾಸಿಟಿವ್ ನೆಗೆಟಿವ್ ಎಲ್ಲ ಹಾಕ್ತಾ ಇರಿ. ವಿ ಆರ್ ಹ್ಯಾಪಿ ಟು ಯು ಲೈಕ್ ಗೋ ಥ್ರೂ ಇಟ್ ಅಂಡ್ ಯು ಲೈಕ್ ಮೇಕ್ ಇಟ್ ಮೇಕ್ ದ ಅಮೆಂಡ್ಮೆಂಟ್ಸ್ ಲೈಕ್ ಇಫ್ ಯು ಹ್ಯಾವ್ ಟು ಅದೆಲ್ಲಾನುವೆ. ಸೊ ವ್ಯಾಕ್ಸಿನೇಷನ್ ಆಯ್ತು ಸರ್ ಹೇಮಂತ್ ಅವ್ರು, ವೆರಿ ಗುಡ್, ವೆರಿ ಗುಡ್. ಬೆಂಗಳೂರಲ್ಲಿ ಇವಾಗ ಸುಮಾರು ಸ್ಟಾಕ್ ಎಲ್ಲ ಬಂದಿರ್ಬೇಕಲ್ವಾ, ಸೊ ನಿಮ್ಗೆಲ್ಲ ಈಸಿಯಾಗಿ ಆಗ್ತದೆ ಅನ್ಸುತ್ತೆ. ಪ್ರಮೋದ್ ಸ್ವೈಫ್ ಸ್ವಾತಿ, ಓ ಹಾಯ್ ಸ್ವಾತಿ, ವೆಲ್ಕಮ್ ಟು ದ ಶೋ. ಸೊ ಇವತ್ತು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಪ್ರಮೋದ್ ಅವ್ರ ಶೋ ಕೇಳಿದ್ದೀರಾ ಅಂತ ಐ ಆಮ್ ಹೋಪಿಂಗ್. ಸೊ ಎವ್ರಿ ವೀಕ್ ಹಂಗೆ ಕೇಳ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ ನಮ್ನ. ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ಜಾಯ್ನ್ ಆಗಿರೋದು.
ಹಾ, ನಾವು ಸದ್ಯಕ್ಕೆ ಅದೇ ಏನೋ ಹೇಳ್ತಾರಲ್ಲ, ವಿ ಶುಡ್ ನಾಟ್ ಜಿಂಕ್ಸ್ ಅಂತ. ಇವಾಗ ಸದ್ಯಕ್ಕೆ ಎಲ್ಲರೂ ಆರಾಮಾಗಿದ್ದೀವಿ ಇಲ್ಲಿ ಯುಕೆ ಅಲ್ಲಿ. ನಾನಿರೋ ಕಡೆ ಇಪ್ಸ್ವಿಚ್ ಅಂತೂ ಇಟ್ಸ್ ನೋನ್ ಆಸ್ ದ ಲೋಯೆಸ್ಟ್ ಕೇಸಸ್ ಅಂತ. ಆಸ್ ಐ ಸೆಡ್, ಐ ಡೋಂಟ್ ವಾಂಟ್ ಟು ಜಿಂಕ್ಸ್ ಇಟ್. ಸೊ ಒನ್ ಆಫ್ ದ ಸೇಫೆಸ್ಟ್ ಪ್ಲೇಸಸ್ ಸದ್ಯಕ್ಕೆ. ಐ ಥಿಂಕ್ ಇಟ್ಸ್ ಬೆಟರ್, ಇಟ್ಸ್ ಅ ಲಾಟ್ ಬೆಟರ್ ಹಿಯರ್. ಜನವರಿ ಫೆಬ್ರವರಿ ಅಲ್ಲಿ ಮಾತ್ರ ತುಂಬಾ ಹಾರಿಬಲ್ ಆಗಿತ್ತು ಸಿಚುವೇಶನ್, ಬಟ್ ಇವಾಗ ತುಂಬಾನೇ ಬೆಟರ್ ಆಗಿದೆ. ಹಾಗೆ ಇಂಡಿಯಾಲೂ ಲೈಕ್ ಬೇಗ ಬೇಗ ವ್ಯಾಕ್ಸಿನೇಷನ್ ರೋಲ್ ಔಟ್ ಆದಂಗೆನೆ ನಿಮ್ದು ಎಲ್ಲ ಸಿಚುವೇಶನ್ ತುಂಬಾನೇ ಬೇಗ ಚೆನ್ನಾಗುತ್ತೆ ಅಂತ ವಿ ಆರ್ ಹೋಪಿಂಗ್. ಯಾಕೆ ನಮ್ಮ ಫ್ಯಾಮಿಲೀಸ್, ನಮ್ಮ ಫ್ರೆಂಡ್ಸ್ ಎಲ್ಲಾರು ಅಲ್ಲೇ ಇರೋದ್ರಿಂದ, ನೀವುಗಳು ಎಲ್ಲರೂ ವಿ ಆರ್ ಲೈಕ್ ಆಲ್ವೇಸ್ ಕನ್ಸರ್ನ್ಡ್ ಅಲ್ಲಿ ಹೆಂಗ್ ನಡೀತದೆ ಹೆಂಗ್ ನಡೀತದೆ ಅಂತ ಮೂರೊತ್ತು ಯೋಚನೆ ಮಾಡ್ತಾನೆ ಇರ್ತೀವಿ. ಸೊ ಯಾ, ಗುಡ್ ಟು ನೋ ದಟ್ ಯುನೋ ಲೈಕ್ ಎಷ್ಟೊಂದು ಜನಕ್ಕೆ ಇವಾಗ ನಡೀತಾ ಇದೆ ವ್ಯಾಕ್ಸಿನೇಷನ್ ಅನ್ನೋದ್ರ ಬಗ್ಗೆ. ಈ ವೀಕೆಂಡ್ ಏನ್ ಮಾಡಿದ್ವಿ ಪ್ರಮೋದ್? ವೀಕೆಂಡ್ ನಿಮಗೆ ಗೊತ್ತು, ನಮ್ ಪ್ರತಿ ಭಾನುವಾರ ವಾಟ್ಸ್ಆಪ್ ಯುಕೆ ಪ್ರೋಗ್ರಾಮ್ ನಡ್ಕೊಡತ್ತೆ ಅಂತ. ಸ್ವಲ್ಪ ಹೊತ್ ಮುಂಚೆ ಅಷ್ಟೇನೆ ನಾವು ಇಂಡಿಯಾ ಚಾನೆಲ್ ಪ್ರೋಗ್ರಾಮ್ ಮುಗಿಸಿದ್ವಿ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಯುಕೆ ದಲ್ಲೂ ಬರತ್ತೆ. ಸೊ ಇನ್ ಬಿಟ್ವೀನ್ ವಿಥೌಟ್ ನಾವು ನಿಮ್ ಹತ್ರ ಎಲ್ಲ ಮಾತಾಡಿ ಹಾಗೇನೆ ನಿಮ್ ಇವ್ರು ಪ್ರಶಾಂತ್ ಸಂಬರ್ಗಿ ಅವ್ರನ್ನೂ ಇಂಟರ್ವ್ಯೂ ಮಾಡೋಣ ಅಂತ ಅನ್ಕೊಂಡಿದೀವಿ. ಒಂದ್ ನಿಮಿಷ, ನಾನು ಅವರು ಜಾಯ್ನ್ ಆಗ್ತಾ ಇದಾರಂತೆ. ಸೊ ಅಲ್ ಜಸ್ಟ್ ಯಾ ಜಾಯ್ನ್ ಆಗಿದ್ದಾರೆ, ಅಲ್ ಜಸ್ಟ್ ಆಡ್ ಹಿಮ್ ನೌ, ಹಿ ಇಸ್ ದೇರ್. ಸೊ ಪ್ರಶಾಂತ್ ಅವರು ಬಂದ್ರ? ಓ ಯಾ, ಹಿ ಇಸ್ ದೇರ್. ನಮಸ್ಕಾರ ಪ್ರಶಾಂತ್ ಸಂಬರ್ಗಿ ಅವರೇ, ಹೇಗಿದ್ದೀರಿ? ನಮಸ್ಕಾರ 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 ನಮ್ಮ ರೇಡಿಯೋ ಚಾನಲ್ ಯುಕೆ ವೀಕ್ಷಕರಿಗೆ, ಕೇಳುಗರಿಗೆ ಪ್ರಶಾಂತ್ ಸಂಬರ್ಗಿಯ ಸಾಷ್ಟಾಂಗ ನಮಸ್ಕಾರಗಳು. ಹೇಗಿದ್ದೀರಿ ಪ್ರಶಾಂತ್? ಐ ಆಮ್ ಶೋರ್ ಇಟ್ಸ್ ವೆರಿ ಕ್ಲೀಷೇಡ್ ಕ್ವಶನ್, ಬಟ್ ಸ್ಟಿಲ್ ಹೇಗಿದ್ದೀರಿ ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ? ಹೇಗಿದ್ದೀವಿ ಅಂದ್ರೆ ಗುಂಡ್ಕಲ್ಲಿದ್ದಾಗಿದ್ದೀವಿ, ಚೆನ್ನಾಗಿದ್ದೀವಿ. ಪ್ರಶಾಂತ್ ಸಂಬರ್ಗಿ ಅವತ್ತು ಲಘುಮುಖರು, ಸೊ ಫೈನ್, ಹ್ಯಾಪಿ. ದೋ ವಿ ಆರ್ ಗೋಯಿಂಗ್ ಥ್ರೂ ಕರೋನಾ, ಲಾಟ್ ಆಫ್ ಡೆತ್ಸ್, ವಿ ಆರ್ ಅಂಡರ್ ಮೆಡಿಕಲ್ ಎಮರ್ಜೆನ್ಸಿ ಅಂಡ್ ಕ್ರೈಸಿಸ್. ಇವತ್ತೇನೋ ಒಂದು ಫುಡ್ ಡಿಸ್ಟ್ರಿಬ್ಯೂಷನ್ ಡ್ರೈವ್ ಮಾಡಿದ್ದೆ ನಮ್ಮ ಸಂಘಟನೆಯಿಂದ. ಸೊ ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್, ಇಟ್ಸ್ ಲೈಫ್, ಇದನ್ನೇ ಮಾಡ್ಕೊಂಡು ಹೋಗ್ಬೇಕು. ಸೊ ವೆರಿ ನೈಸ್. ನನ್ನ ಜೊತೆಗೆ ಇವತ್ತು ರಶ್ಮಿ ಅಂತ ನನ್ನ ಕೋ ಹೋಸ್ಟ್, ಅವರು ನಾನು ಅವರು ಇಲ್ಲಿ ನಾವು ವಾಟ್ಸ್ಆಪ್ ಯುಕೆ ಅಂತ ಒಂದು ಕಾರ್ಯಕ್ರಮ ನಡ್ಸ್ಕೊಡ್ತೀವಿ ಪ್ರಶಾಂತ್. ಸೊ ವಿಥೌಟ್ ಲೈಕ್ ನಾವಿಬ್ರು ನಿಮ್ ಜೊತೆ ಮಾತಾಡೋಣ ಇವತ್ತು ಅಂತ ಅನ್ಕೊಂಡ್ವಿ. ಹಾಗೆ ನಮ್ಮ ಸುಮಾರು ಜನ ರಶ್ಮಿ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಪ್ರಶಾಂತ್. ಅದೇ ನಿಮ್ಗೆ ಫ್ಯಾನ್ ಫಾಲೋಯಿಂಗ್ ಬರೀ ಜಾಸ್ತಿ ಇರುತ್ತೆ, ಸೊ ನಿಮ್ಗೆ ಮೆಸೇಜಸ್ ಎಲ್ಲ ಒಟ್ಟಿಗೆ ಮಾತಾಡ್ತಾ ಓದಕ್ ಆಗಲ್ಲ ಅನ್ನೋದಕ್ಕೆ ವಿ ಆರ್ ಹಿಯರ್ ಟು ಯು ನೋ ಲೈಕ್ ಹೆಲ್ಪ್ ಯು ವಿತ್ ದಟ್ ಆಲ್ಸೋ. ಸೊ ಅವ್ರ ಜೊತೆ ನಮ್ಮನ್ನ ಪ್ರೀತಿಸಿ ಕಾರ್ಯಕ್ರಮ ನೋಡಿದ ಅನೇಕ ಯುಕೆ ಸಿಟಿಸನ್ಸ್, ಕನ್ನಡಿಗರು, ಯುಕೆ ಅಲ್ಲಿ ನೆಲೆಸಿರ್ತಕ್ಕಂತ ಅನೇಕರಿಗೆ ಈ ಸಂದರ್ಶನದಲ್ಲಿ ಪ್ರಶಾಂತ್ ಸಂಬರಿಗೆ ಸ್ವಲ್ಪ ಜನ ಗೊತ್ತಿಲ್ಲ. ಸೊ ಈ ವೇದಿಕೆಯಿಂದ ನಾವು ಪ್ರಶಾಂತ್ ಸಂಬರಿಗೆಯ ವ್ಯಕ್ತಿತ್ವ ಮತ್ತು ಅವರ ಜೀವನದ, ನಾವು ಬಿಗ್ ಬಾಸ್ ನ ಜರ್ನಿಯನ್ನ ಹೇಳುವ ಒಂದು ಪ್ರಯತ್ನ ಮಾಡೋಣ. ಗೋ ಹೆಡ್, ಐ ಆಮ್ ರೆಡಿ ಫಾರ್ ಆಲ್ ಯೋರ್ ಕ್ವೆಶ್ಚನ್ಸ್. ಅಲ್ಲ, ಸುಮಾರು ಜನ ಎಲ್ಲಾರು ಪಾಪ ಹಾಯ್ ಹೇಳ್ತಾ ಇದಾರೆ, ನನ್ಗೆ ಓದಕ್ ಆಗ್ತಲ್ಲ ಅವ್ರ ಹೆಸರು, ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ. ಓಕೆ, ಎಲ್ಲರಿಗೂ ಒಂದ್ಸತಿ ಹಾಯ್ ಹೇಳ್ಬಿಡಿ ಪ್ರಶಾಂತ್. ನಮಸ್ಕಾರ, ಹಾಯ್. ಪ್ರಶಾಂತ್ ಸಂಬರ್ಗಿ ಮಾತಾಡೋದು ಬೆಂಗಳೂರಿನಿಂದ. ಈಗ ಬೆಂಗಳೂರಿನ ಸಮಯ 8 ಗಂಟೆ ರಾತ್ರಿ ಆಗಿದೆ. ಭಾನುವಾರ ಮೊದಲಿದ್ದಿದ್ರೆ ಆಚೆ ಹೋಗ್ತಾ ಇದ್ವಿ, ಈಗ ಲಾಕ್ಡೌನ್ ಇರೋದ್ರಿಂದ ನಾವು ಮನೆಯಲ್ಲೇ ಇದೀವಿ. ನೋಡಿ, ರಾಜೇಶ್ವರಿ ಹೇಳ್ತಾರೆ ಯು ಆರ್ ಎ ರಿಯಲ್ ಹೀರೋ ಅಂತೆ. ಥ್ಯಾಂಕ್ ಯು. 10 ವರ್ಷದಿಂದ ಒಂದು ಪಿಕ್ಚರ್ ನಟನೆಗೆ, ವೆನ್ ಐ ವಾಸ್ 28-29 ನನಗೆ ಪಿಕ್ಚರ್ ಆಫರ್ಸ್ ಬಂದಿತ್ತು. ಆದ್ರೆ ಐ ಕಮ್ ಫ್ರಮ್ ಅ ವೆರಿ ಕನ್ಸರ್ವೇಟಿವ್ ಆರ್ಥೋಡಾಕ್ಸ್ ಫ್ಯಾಮಿಲಿ, ಪಿಕ್ಚರ್ಗೂ ನಿನಗೂ ದೂರ ಅಂತ ಹೇಳಿ ಆ ಅವಕಾಶ ಅನ್ನ ಕಳ್ಕೊಂಡಿದ್ದೆ. ಸೊ ಸ್ಯಾಂಡಲ್ವುಡ್ ಅನ್ನ ಮಿಸ್ ಮಾಡಿದ್ದೆ, ಬಟ್ ಈಗ ಹೇಳ್ತಾ ಇದಾರೆ ಸ್ಯಾಂಡಲ್ವುಡ್ ಮಿಸ್ ಯು ಅಂತ. ಸೊ ಅಲ್ಲ, ಅದೇ ಅಲ್ಲಿಂದಾನೇ ನಾವು ಮಾತು ಪ್ರಾರಂಭ ಮಾಡೋಣ ಅನ್ಕೊಂಡ್ವಿ. ಆಕ್ಚುಲಿ ತುಂಬಾನೇ ಟ್ರೈ ಮಾಡಿದೆ, ಲೈಕ್ ನಿಮ್ಗಿರೋ ಗ್ಲಾಮರ್ ಗೆ, ನೀವಿರೋಂತ ಒಂದು ಚರಿಷ್ಮಾ ಏನಿದೆ ನಿಮ್ದು, ಯಾರು ಮ್ಯಾಚ್ ಮಾಡೋಕ್ ಆಗಲ್ಲ. ಅಟ್ ಲೀಸ್ಟ್ ಐ ಟ್ರೈಡ್ ಮೈ ಬೆಸ್ಟ್ ಟು ಕೈಂಡ್ ಆಫ್ ಲೈಕ್ ಯು ಪ್ರೆಸೆಂಟ್ ಮೈ ಸೆಲ್ಫ್, ಸಾಧ್ಯನೇ ಇಲ್ಲ. ನೋ ನೋ, ಐ ಆಮ್ ವೆರಿ ರಾಂಗ್, ಐ ಆಮ್ ವೆರಿ ರಾಂಗ್. ಐ ಡೋಂಟ್ ಯೂಸ್ ಮೇಕಪ್, ಐ ಜಸ್ಟ್ ಕೇಮ್ ಹಿಯರ್. ಯುವರ್ ಹಾರ್ಟ್ ಇಸ್ ಗುಡ್, ಯುವರ್ ಕಾನ್ಫಿಡೆನ್ಸ್ ಅಂಡ್ ಯುವರ್ ಗುಡ್ ಥಿಂಗ್ಸ್ ಕಮ್ ಔಟ್, ದಟ್ಸ್ ದಿ ಓನ್ಲಿ ಸೊಲ್ಯೂಷನ್ ಅಂಡ್ ಆನ್ಸರ್. ಹೌದು, ನನಗೆ 2008 ವಾತ್ಸಲ್ಯ ಅಂತ ಒಂದು ಚಿತ್ರದ ಮುಹೂರ್ತಕ್ಕೆ ಕರ್ಕೊಂಡು ಹೋಗಿ
ಮಾಡಿದ್ರು. ಮಣಿರತ್ನಂ ಅವರ ಒಬ್ರು ಶಿಷ್ಯ ಈ ಪಿಕ್ಚರಿನ ಒಂದು ನಿರ್ದೇಶನ ಮಾಡ್ತೀವಿ ಅಂತ ಹೇಳಿ ಆಕಸ್ಮಿಕವಾದ ಒಂದು ಭೇಟಿಯಿಂದ ಅದು ಮುಹೂರ್ತಕ್ಕೆನೆ 35 ಲಕ್ಷ ಖರ್ಚು ಮಾಡಿದಂತ ವ್ಯಕ್ತಿ. ಆದ್ರೆ ನಾನು ಒಪ್ಕೊಂಡಿದ್ದೆ ಮುಹೂರ್ತ ಆದ್ಮೇಲೆ, ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ರೆಸಿಸ್ಟೆನ್ಸ್ ಇತ್ತು. ಬಟ್ ಅದನ್ನ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಮುಂಚೆನೆ ಆ ಪ್ರಾಜೆಕ್ಟ್ ಶೆಲ್ ಇದು ಇದಾಯ್ತು, ಇಟ್ ಗಾಟ್ ಡಿಸ್ಕನೆಕ್ಟೆಡ್ ಅಂಡ್ ಕ್ಯಾನ್ಸಲ್ಡ್ ಡ್ಯೂ ಟು ಅನ್ ಇಂಟರ್ನಲ್ ಫೈಟ್ ಆಫ್ ದಿ ಪ್ರೊಡ್ಯೂಸರ್ಸ್ ಅಂಡ್ ಸೋ ಫೋರ್ತ್. ಸೊ ಅದೊಂದು ಎಪಿಸೋಡ್ ಆಗಿದ್ದಾಯ್ತು. ಐ ಸ್ಟಿಲ್ ರಿಮೆಂಬರ್ ದ ಡೇಟ್, ಇಟ್ ವಾಸ್ January 2, 2008. ದಟ್ ಇಸ್ ದ ಡೇಟ್. ನಾನು ಅನ್ಕೊಂಡೆ ಏನೋ ಒಂದು ಡಿಫ್ರೆಂಟ್, ಐ ವಾಸ್ ವರ್ಕಿಂಗ್ ಫಾರ್ ಅ ಕಾರ್ಪೊರೇಟ್ ಕಂಪ್ನಿ ದಟ್ ಟೈಮ್. ಐ ಹ್ಯಾಡ್ ಟೇಕನ್ ಪರ್ಮಿಷನ್ಸ್ ಫ್ರಮ್ ಮೈ ಹೆಚ್ ಓಡಿಸ್ ಫಾರ್ 3 months ಬ್ರೇಕ್, ಅಂಡ್ ಈ ತರದಲ್ಲಿ ಆಗಿತ್ತು. ದನ್ ರಿಪಿಟೇಟಿವ್ ಆಗಿ ಕಾರ್ಪೊರೇಟ್ ಅಲ್ಲಿ ಹಾಲಿಡೇ ಕೊಡಲ್ಲ, ಸೊ ಯು ರಿಪೋರ್ಟಿಂಗ್ ಬಾಸಸ್ ಡೋಂಟ್ ಲೆಟ್ ಯು ಟು ಡೂ ದಟ್. ಸೊ ಹಿಸ್ಟ್ರಿ ಬಗ್ಗೆ ಬೇಡ, ಫ್ಯೂಚರ್ ಬಗ್ಗೆ ಮಾತಾಡೋಣ. ಇನ್ನು ಅನೇಕ ಕೆಲಸಗಳು ಮಾಡೋದಿದೆ, ಅದ್ರ ಬಗ್ಗೆ ಮಾತಾಡೋಣ. ಯಾ ಡೆಫಿನೆಟ್ಲಿ ಪ್ರಶಾಂತ್ ಅವರೇ, ಮೊದಲನೇ ಕ್ವಶನ್ ಇದರಲ್ಲಿ ನೀವು ಕರೆಕ್ಟ್ ಆಗಿ ಹಿಸ್ಟ್ರಿ ಬೇಡ ಮುಂದೆದು. ಸೊ ಬಿಗ್ ಬಾಸ್ ಯಾವ ತರ ಆಯ್ತು? ಐ ಆಮ್ ಶೋರ್ ಲೈಕ್ ನೀವು ಕನ್ಸರ್ವೇಟಿವ್ ಅಂತ ಹೇಳಿದ್ರಿ, ಅಟ್ ದ ಸೇಮ್ ಟೈಮ್ ಈಗಾಗಲೇ ಮುಂಚಿನ ಸೀಸನ್ ಗಳನ್ನ ನೀವು ನೋಡಿರ್ಬೋದು ಅಥವಾ ನಿಮ್ಗೊಂದು ಐಡಿಯಾ ಇರತ್ತೆ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಏನು, ಬಿಗ್ ಬಾಸ್ ಮನೆ ಯಾವ ತರ. ಸೊ ವಾಟ್ ಟೇಕ್ ಯು ಟು ಅಕ್ಸೆಪ್ಟ್ ದ ಆಫರ್? ವಾಸ್ ದಟ್ ಅಂದ್ರೆ ಯಾವ್ದಾದ್ರು ಒಂದ್ ಪರ್ಟಿಕ್ಯುಲರ್ ಐಟಮ್ ನಿಮ್ಗೆ ಇಲ್ಲ ಐ ವಾಂಟ್ ಟು ಚಾಲೆಂಜ್ ಮೈ ಸೆಲ್ಫ್ ಅಂತ ಹೋಗಿದ್ದ, ಇಲ್ಲ ಲೆಟ್ ಮಿ ಟ್ರೈ ಮೈ ಹ್ಯಾಂಡ್ ವಿತ್ ಸ್ಮಾಲ್ ಸ್ಕ್ರೀನ್ ಅಂತ ಇತ್ತ, ಅಥವಾ ಬಿಗ್ ಬಾಸ್ ಅನ್ನೋದು ಇಟ್ ಇಸ್ ಬಿಯಾಂಡ್ ಮೂವೀಸ್ ಅಂಡ್ ಸ್ಮಾಲ್ ಸ್ಕ್ರೀನ್, ಸೊ ಇಟ್ ಇಟ್ ಸೆಲ್ಫ್ ಇಸ್ ಅನ್ ಇಂಡಸ್ಟ್ರಿ ನೌ. ಸೊ ಯಾವ ಒಂದ್ ಇಂಟೆನ್ಷನ್ ಇಂದ ಅದಕ್ಕೆ ಜಾಯ್ನ್? Prashant Sambhargi was known to a select few prior to Big Boss. Prashant Sambhargi ಅವರು ಬರೇ ಕರೆಂಟ್ ಅಫೇರ್ಸ್ ಮತ್ತೆ ನ್ಯೂಸ್ ಜರ್ನಲಿಸ್ಟಿಕ್ ಮಾತ್ರ ಪರಿಚಯ ಇದ್ರು, ಅಥವಾ ನ್ಯೂಸ್ ಚಾನೆಲ್ ನೋಡೋರು ಮಾತ್ರ, ಯಾವ್ದು ಡಿಬೇಟ್ ಅಲ್ಲಿ ಮಾತ್ರ ಪರಿಚಯ ಇತ್ತು. ನನ್ನ 2014 ಡಬ್ಬಿಂಗ್ ಹೋರಾಟ, ಕರ್ನಾಟಕ ಗ್ರಾಹಕರ ಕೂಟದ ಒಂದು ವೇದಿಕೆಯಲ್ಲಿ ನಾವು ಒಂದು ಡಬ್ಬಿಂಗ್ ಹೋರಾಟ, ನಾನು ರಿಲಯನ್ಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಪಿಕ್ಚರ್ಗೆನೆ ಒಂದು ಸ್ಟಾಪ್ ಮಾಡಿದ್ರು. ಸೊ ನನಗೆ ಗೊತ್ತಿತ್ತು ಇಲ್ಲಿನ ಒಂದು ವ್ಯವಸ್ಥೆ ಡಬ್ಬಿಂಗ್ ಅನ್ನ ಸಪೋರ್ಟ್ ಮಾಡೋದಿಲ್ಲ ಅಂತ. ಸೊ ನಾನು ಗ್ಲೋಬಲಿ ಡಬ್ಬಿಂಗ್ ಏನಿದೆ, ಲ್ಯಾಂಗ್ವೇಜ್ ಫಾರ್ಮ್ಯಾಟ್ ಏನಿದೆ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಏನಿದೆ, ಲ್ಯಾಂಗ್ವೇಜ್ ಈಕ್ವಾಲಿಟಿ ಏನಿದೆ, ಲ್ಯಾಂಗ್ವೇಜ್ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನ ಬೆಳೆಸ್ಕೊಂಡೆ. ಆ ಲ್ಯಾಂಗ್ವೇಜ್ ಈಕ್ವಾಲಿಟಿ ಅಲ್ಲಿ ಯುನೆಸ್ಕೋ UN ರೆಸೊಲ್ಯೂಷನ್ ವೆರಿ ಕ್ಲಿಯರ್ಲಿ ಸೇಸ್ ದಟ್ ದಿ ಮದರ್ ಟಂಗ್ ಇಸ್ ಆಫ್ ಪ್ಯಾರಮೌಂಟ್. ಸೊ ನಾನು ಬೇರೆ ರಾಜ್ಯದ ತಮಿಳುನಾಡು ತೆಲುಗು ಯಾಕೆ ಅಲ್ಲಿ ಲ್ಯಾಂಗ್ವೇಜ್ ಡೆವಲಪ್ ಆಗ್ತಾ ಇದೆ ಅಂದ್ರೆ, ಅಲ್ಲಿ ಒಂದೊಂದು ರಿಜಿಸ್ಟ್ರಾರ್ ಅಂದ್ರೆ ಒಂದು ಮ್ಯಾಗ್ಝಿನ್ ಅಂದ್ರೆ ರಿಜಿಸ್ಟ್ರಾರ್ ಅಂತೀವಿ ನಾವು, ಒಂದು ಟಿವಿ ಕಾಮಿಟ್ರಿ ಅಂದ್ರೆ ರಿಜಿಸ್ಟ್ರಾರ್ ಅಂತ ಹೇಳ್ತೀನಿ. ಹಾಗೆ ವಿ ಹ್ಯಾವ್ ಐಡೆಂಟಿಫೈಡ್ ಅಬೌಟ್ 45 ರಿಜಿಸ್ಟ್ರಾರ್. ಇಟ್ ಇನ್ಕ್ಲೂಡ್ಸ್ ಕಾರ್ಟೂನ್ ನೆಟ್ವರ್ಕ್, ಡಿಸ್ಕವರಿ, ಬುಕ್ಸ್, ಮ್ಯಾಗ್ಝೀನ್ಸ್, ನ್ಯೂಸ್ ಪೇಪರ್. ನಾವು ಕನ್ನಡ ರಿಜಿಸ್ಟ್ರಾರ್ ವಾಸ್ ಓನ್ಲಿ ಮೀಟಿಂಗ್ ಅಬೌಟ್ 14 to 15 ರಿಜಿಸ್ಟ್ರಾರ್ಸ್. ದಟ್ ಇನ್ಕ್ಲೂಡ್ಸ್ ಕನ್ನಡ ನ್ಯೂಸ್ ಪೇಪರ್, ಕನ್ನಡ ಮ್ಯಾಗ್ಝೀನ್ಸ್, ಕನ್ನಡ ಟ್ಯಾಬ್ಲಾಯ್ಡ್ಸ್, ಕನ್ನಡ ಮೂವೀಸ್, ಕನ್ನಡ ಸೀರಿಯಲ್ಸ್. ಸೊ ನಾವೊಂದು 30 ರಿಜಿಸ್ಟ್ರಾರ್ಸ್ ಅಲ್ಲಿ ನಾವು ವೀಕ್ ಇದ್ವಿ. ಸೊ ದಟ್ ಇನ್ಕ್ಲೂಡೆಡ್ ಕಾಮೆಂಟ್ರಿ ಆಫ್ ಸ್ಪೋರ್ಟ್ಸ್ ಇನ್ ಕನ್ನಡ, ಇನ್ಫಾರ್ಮೇಶನ್ ಆಫ್ ಡಿಸ್ಕವರಿ, ಇನ್ಫಾರ್ಮೇಶನ್ ಚಾನೆಲ್ಸ್ ಅಂತ ಹೇಳ್ತೀವಿ ಅದು, ಹಿಸ್ಟ್ರಿ ಚಾನೆಲ್ಸ್, ಇಂಗ್ಲಿಷ್ ಮೂವೀಸ್, ಹಾಲಿವುಡ್ ಮೂವೀಸ್ ಇನ್ ಟು ಕನ್ನಡ, ಹಿಂದಿ ಮೂವೀಸ್ ಇನ್ ಟು ಕನ್ನಡ. ಸೊ ಎಷ್ಟೊಂದು ರಿಜಿಸ್ಟ್ರಾರ್ಸ್ ಅಲ್ಲಿ ನಾವು ವೀಕ್ ಇದ್ವಿ. ಇದನ್ನ ನಾವು ಹೇಗೆ ಓವರ್ಕಮ್ ಮಾಡೋದು ಅಂತ ಸ್ಟಾರ್ಟ್ ಮಾಡಿದಾಗ, ಒಂದು ಸಂಘಟನೆ ಮಾಡಿಕೊಂಡು ವಾಟ್ ವಿ ಕಾಲ್ ಆಸ್ ವೈಟ್ ಕಾಲರ್ಡ್ ಪೀಪಲ್ ಹೂ ಕುಡ್ ಫೈಟ್ ಫಾರ್ ಕನ್ನಡ. ಸೊ ಅದನ್ನ ಮೂವ್ಮೆಂಟ್ ಮಾಡಕ್ಕೆ ವಿ ಅಪ್ರೋಚ್ ವಾಟ್ ಇಸ್ ಕಾಲ್ಡ್ ಆಸ್ ದಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ವಿಚ್ ಇಸ್ ಅ ಕ್ವಾಸಿ ಸುಪ್ರೀಂ ಕೋರ್ಟ್, ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಇಂದ ನಡೆಯುವಂತ ಒಂದು ಕೋರ್ಟ್ ಅದು, ಕ್ವಾಸಿ. ಅಲ್ಲಿ ನಾವು ಪಿಟಿಷನ್ ಮಾಡಿ ಎಲ್ಲೆಲ್ಲಿ ಡಬ್ಬಿಂಗ್ ವಿರೋಧ ಆಗಿತ್ತು, ಪೇಪರ್ ಕಟ್ಟಿಂಗ್ಸ್ ಮತ್ತು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ವಿ ಕ್ರಿಯೇಟೆಡ್ ಅ 30-page ಡಾಕ್ಯುಮೆಂಟ್ ಟು ಪ್ರೂವ್ ದರ್ ಇಸ್ ಅ ಕಾರ್ಟಲ್ ದಟ್ ಎಕ್ಸಿಸ್ಟ್ ವಿತ್ ಇನ್ ಕರ್ನಾಟಕ ಅಂಡ್ ಸ್ಟಾಪಿಂಗ್ ದೀಸ್ ಕೈಂಡ್ಸ್ ಆಫ್ ಕನ್ನಡ ಡೆವಲಪ್ಮೆಂಟ್. ಸೊ ಅದನ್ನ ನಾವು ಕರ್ನಾಟಕ ಗ್ರಾಹಕರ ಕೂಟ ಅಂತ ವೇದಿಕೆ ಮಾಡಿಕೊಂಡು ಅದನ್ನ ಹೋರಾಟ ಮಾಡಿ ಅನೇಕರ ವಿರುದ್ಧ, ಫಿಲಂ ಇಂಡಸ್ಟ್ರಿಯ ವಿರುದ್ಧ, ಪ್ರೊಡ್ಯೂಸರ್ಸ್ ವಿರುದ್ಧ, ಡಿಸ್ಟ್ರಿಬ್ಯೂಟರ್ಸ್ ವಿರುದ್ಧ, ಚಿತ್ರ ನಟರ ವಿರುದ್ಧ ನಾವು ವಿರುದ್ಧ ಕಟ್ಕೋಬೇಕಾಯ್ತು. ಯಾಕಂದ್ರೆ ಅದು ಅವರಲ್ಲಿ ಸ್ವಾರ್ಥ ಇತ್ತು. ಆ ಸ್ವಾರ್ಥ ಏನು ಅಂತಂದ್ರೆ, ನಾನು ತೆಲುಗು ತಮಿಳಲ್ಲಿ ಆದ ಪಿಕ್ಚರ್ ಅನ್ನ ನಾನು ರೀಮೇಕ್ ಮಾಡ್ತೀನಿ, ನಾನು ಹೀರೋ ಆಗ್ತೀನಿ. ಸೊ ಇಟ್ ವಾಸ್ ಅ ಕಾಸ್ಟ್ಲಿ ಜೆರಾಕ್ಸ್.
ಒಂದು ಜೆರಾಕ್ಸ್ 1 ರೂಪಾಯಿ ಆಗ್ತಾ ಇತ್ತು, ಇವರು ಜೆರಾಕ್ಸ್ ಅನ್ನ 100 ರೂಪಾಯಿ ಮಾಡ್ತಾ ಇದ್ರು. ಆ ಕಾಸ್ಟ್ಲಿ ಜೆರಾಕ್ಸ್ ಅನ್ನ ಕಟ್ ಡೌನ್ ಮಾಡಿ ಬರೀ ವಾಯ್ಸ್ ಡಬ್ ಮಾಡಿ ನೀವು ಮಾಡಿದ್ರೆ ಬಾಹುಬಲಿ, ಟೈಟಾನಿಕ್, ಅನೇಕ 3 ಇಡಿಯಟ್ಸ್ ಈ ತರದ್ದು, ಮಹಾತ್ಮ ಗಾಂಧಿ ಅವರ ಪಿಕ್ಚರು, ಅಂಬೇಡ್ಕರ್ ಅವರ ಪಿಕ್ಚರು, ನಮ್ಮ ಮಾತೃಭಾಷೆಯಲ್ಲಿ ಕರ್ನಾಟಕದ ಜನತೆಗೆ ಕೊಡುವ ಒಂದು ಕನ್ನಡದ ಒಂದು ಹೋರಾಟನ ನಾವು ತಗೊಂಡಿದ್ದು. ಅದಕ್ಕೆ 4 ವರ್ಷ ಆಯ್ತು, 2012ರಿಂದ 2016. ಆಗ ಅನೇಕ ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ, ರೇಡಿಯೋಗಳಲ್ಲಿ, ಬ್ಲಾಗ್ ಗಳಲ್ಲಿ ಇದನ್ನ ಬರ್ಕೊಂಡು ಹೋದ್ವಿ. ಅವಾಗ ಪ್ರಶಾಂತ್ ಸಂಬರಗಿ ವಾಸ್ ಓನ್ಲಿ ಲಿಮಿಟೆಡ್ ಟು ನೋನ್ ಟು ಅ ಸೆಲೆಕ್ಟ್ ಫ್ಯೂ. ಆ ಸೆಲೆಕ್ಟ್ ಫ್ಯೂ ವಾಸ್ ಓನ್ಲಿ ದಿ ವಾಟ್ ಯು ಕಾಲ್ ದ ಜರ್ನಲಿಸ್ಟ್ ಆರ್ ಟಿವಿ ಆಂಕರ್ಸ್ ಆರ್ ಸಮ್ ಕೈಂಡ್ ಆಫ್ ಟಿವಿ ಮೆಕ್ಯಾನಿಸಮ್ ಇಸ್ ಇನ್ ಸಚ್ ಅ ವೇ, ಔಟ್ ಆಫ್ 100 ಪೀಪಲ್ 7% ವಾಚ್ ನ್ಯೂಸ್ ಚಾನೆಲ್. Then 60% of them watch GEC, that is a general entertainment channel that includes Colors TV, ZTV, Star, so on. Then the remaining watch a picture and other things. So 60% of the channel viewership didn't know who I was. So adukoskara adad nantara ondu Me Too case agutte. Me Too case alli ರಾಂಗ್ ನನ್ನ ಆತ್ಮೀಯ ಗೆಳೆಯರಾದ ಅರ್ಜುನ್ ಸರ್ಜಾ ಅವರ ಪರವಾಗಿ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ತರ ಒಂದು ಇನ್ವೆಸ್ಟಿಗೇಷನ್ ಮಾಡಿ, ಇಟ್ ವಾಸ್ ಅ ಪ್ಲಾನ್ಡ್ ಎಫರ್ಟ್ ಟು ಡಿಫೇಮ್ ಅರ್ಜುನ್ ಸರ್ಜಾ. ಸೊ ಐ ಫೈಲ್ಡ್ ಅನ್ FIR ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ 2018, ಸೇಯಿಂಗ್ ದಟ್ ದಿಸ್ ಅ ಫ್ಯಾಬ್ರಿಕೇಟೆಡ್ ಅಜೆಂಡಾ ಟು ಡಿಫೇಮ್ ಮಿಸ್ಟರ್ ಅರ್ಜುನ್ ಸರ್ಜಾ. ಅಂಡ್ ಸೊ ಅದರಲ್ಲಿ ಒಂದು ಸ್ವಲ್ಪ ನಮಗೆ ಅದ್ ಇಟ್ ವಾಸ್ ಡನ್ ಬಿಕಾಸ್ ಆಫ್ ಐಡಿಯಾಲಜಿಕಲ್ ಥಾಟ್ ಪ್ರಾಸೆಸ್. ಸೊ ನಮ್ಮ ಐಡಿಯಾಲಜಿ ಮತ್ತು ಅರ್ಜುನ್ ಸರ್ಜಾ ಅವರ ಐಡಿಯಾಲಜಿ ಒಂದೇ ಇತ್ತು. ಅರ್ಜುನ್ ಸರ್ಜಾ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಚಿರಂಜೀವಿ ಸರ್ಜಾ. ಸೊ ವಿ ಅಂಡರ್ಸ್ಟುಡ್ ದಟ್ ದರ್ ಇಸ್ ಅ ಕೈಂಡ್ ಆಫ್ ಅ ಕಾನ್ಸ್ಪಿರಸಿ ಟು ಬ್ರಿಂಗ್ ಅರ್ಜುನ್ ಸರ್ಜಾಸ್ ಇಮೇಜ್ ಡೌನ್. ಅಂಡ್ ಇಟ್ ವಾಸ್ ದಿಸ್ ಎಂಟೈರ್ ಪ್ಲಾನ್ ವಾಸ್ ಹ್ಯಾಚ್ಡ್ ಇನ್ ತಮಿಳ್ನಾಡು. ಅಂಡ್ ಇಟ್ ಹ್ಯಾಡ್ ಅ ರಿಲಿಜಿಯಸ್ ಥಾಟ್ ಪ್ರಾಸೆಸ್. ಸೊ ಆಫ್ಟರ್ ದಟ್ ಐ ವಾಸ್ ವರ್ಕಿಂಗ್ ಫಾರ್ ಅನ್ ಆರ್ಗನೈಸೇಷನ್ ವಿಚ್ ವಾಸ್ ಮೋರ್ ಆಫ್ ಆರ್ಟ್ ಆಫ್ ಲಿವಿಂಗ್ ಅಂತ. ಅಲ್ಲಿ ಆರ್ಟ್ ಆಫ್ ಲಿವಿಂಗ್ ಡಿಡ್ ಅ ಕ್ಯಾಂಪೇನ್ ಕಾಲ್ ಡ್ರಗ್ ಫ್ರೀ ಇಂಡಿಯಾ ಅಂಡ್ ಡ್ರಗ್ ಫ್ರೀ ಕರ್ನಾಟಕ. ದ ಡ್ರಗ್ ಫ್ರೀ ಇಂಡಿಯಾ ಕ್ಯಾಂಪೇನ್, ಬಿಕಾಸ್ ಐ ವಾಸ್ ಅಸೋಸಿಯೇಟೆಡ್ ವಿತ್ ಬಿಗ್ ಸಿನಿಮಾ, ಬಿಗ್ ಪಿಕ್ಚರ್ಸ್, ಅಂಡ್ ಐ ವಾಸ್ ಅಸೋಸಿಯೇಟೆಡ್ ವಿತ್ ಫಿಲ್ಮ್ ಸ್ಟಾರ್ಸ್, ದೇ ಆಸ್ಕ್ ಮೀ ಟು ಡೂ ಅ ಸ್ಮಾಲ್ ಫೇವರ್ to take 30 seconds to 1 minute video bites of film stars and say I am against drugs. So I thought, what is the big deal of drugs? I never knew that drug was such a big epidemic and it was such a dangerous thing to the society. I was nanige adra bagge mahiti illa, nan adra bagge information illa. So nan art of living alli nanige punjabina bagge ondashtu mahitigalanna kortare. Aa mahiti idittu of youth not participating in the sports, youth not participating in military selection, youth not participating in the banking exam, the entire youth, what we called as executive youth of 24 to 35, were completely not in a working or environment or employment thought process. So idr bagge adaga idu bengalurulo jaasti aagta ide endaga I happened to meet 145 drug addicts in multiple rehabilitation centers, that is Art of Living, Dharmasthala, Ujre, and so on and so forth. And my job was to just collect data of their age profile, put in an Excel sheet, and make them understand what was the source of their drug, where were they finding it, and what is the weekly or monthly spend they were doing it on drugs. So this 145 data led me to one particular hotel, one particular organizer, one particular group. So that was lingering in our mind. We had it was captured, but on 26th August 2020, an NCBO raid maadi 2000 hesaragalanna ullekha maadi ಕರ್ನಾಟಕದ ಜನತೆ ಮುಂದೆ ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ. ಆಗ ನಾವು ಮಾಡಿರ್ತಕ್ಕಂತ ಒಂದು ರಿಸರ್ಚ್ ಅಥವಾ ಆ ಎಕ್ಸೆಲ್ ಶೀಟ್ ಡಾಕ್ಯುಮೆಂಟ್ ಅನ್ನ ರಿಹಬಿಲಿಟೇಟ್ ಮಾಡಿರ್ತಕ್ಕಂತ 145 ಪೀಪಲ್ ಇನ್ ಮಾಹಿತಿ, ಇಟ್ ಜಸ್ಟ್ ಹ್ಯಾಡ್ ನೇಮ್, ಅಡ್ರೆಸ್, ವೀಕ್ಲಿ ಸ್ಪೆಂಡ್, ವಾಟ್ ಕೈಂಡ್ ಆಫ್ ಡ್ರಗ್, ಅಂಡ್ ವಾಟ್ ವೇರ್ ವಾಸ್ ದಿ ಸೋರ್ಸ್ ಕಮಿಂಗ್ ಫ್ರಮ್. ಸೊ ಇಷ್ಟೇ ಇದ್ದಿದ್ದ ಮಾತ್ರ ಇನ್ಫಾರ್ಮೇಶನ್. ಇದನ್ನ
ನಾವು ಸಿಸಿಬಿ ಪೊಲೀಸ್ ಅವರಿಗೆ ನಮ್ಮ ಕೈಲಾದದನ್ನ ಕೊಟ್ಟಾಗ ಇಟ್ ಅ ಸ್ಟೇಟ್ ಸಬ್ಜೆಕ್ಟ್ ಇಟ್ ಬಿಕಮ್ ಅ ನ್ಯಾಷನಲ್ ಸಬ್ಜೆಕ್ಟ್ ಅಂಡ್ ಸೆಪ್ಟೆಂಬರ್ ಅಕ್ಟೋಬರ್ ಅಂಡ್ ನವಂಬರ್ ಆಫ್ 2020 ವಾಸ್ ಆಲ್ ನ್ಯೂಸ್ ಕ್ಯಾರಿಡ್ ಅಬೌಟ್ ಡ್ರಗ್ಸ್ ದೆನ್ ಐ ಸ್ಟಾರ್ಟೆಡ್ ಸ್ಪೀಕಿಂಗ್ ಅಬೌಟ್ ಡ್ರಗ್ಸ್ ಅಂಡ್ ಡ್ರಗ್ ನಾರ್ಕೋ ಟೆರರಿಸಂ ಇನ್ ಕಾಲೇಜಸ್ ಅಂಡ್ ಅದರ್ ಥಿಂಗ್ಸ್ ಸೊ ದಟ್ ಪ್ಲಾಟ್ಫಾರ್ಮ್ ಐ ವಾಂಟೆಡ್ ಟು ನಾನು ಇದನ್ನ ಕರ್ನಾಟಕದ ಜನತೆಗೆ ಮುಂದೆ ಹೋಗ್ಬೇಕಾಗಿತ್ತು ನನಗೆ ಸಿಕ್ಕ ವೇದಿಕೆ ಬಿಗ್ ಬಾಸ್ ವೇದಿಕೆ ಆ 60% ವ್ಯೂವರ್ಶಿಪ್ ಇದ್ದಿದ್ದು ಜನರಲ್ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿ ಅವ್ರು ಕೇಳಿದ ತಕ್ಷಣ ಇಲ್ಲ ಅನ್ನಿಲ್ಲ ಯಾಕೆ ಅಂದ್ರೆ ನಾನು ಮಾಡುವ ಕೆಲಸ ಜನರಿಗೆ ಗೊತ್ತಾಗ್ಬೇಕಾಗಿತ್ತು ಒಂದು ಡಬ್ಬಿಂಗ್ ವಿಚಾರ ಆಗಿರ್ಬೋದು ಅಥವಾ ಮೀಟು ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಲೇಕ್ ಎನ್ಕ್ರೋಚ್ಮೆಂಟ್ ಆಗಿರ್ಬೋದು ಬಿಡಿಎಕ್ಕೆ ಸೊ ಎಲ್ಲಾರು ಸಂಬರಿಗೆ ಓ ನೀವು ಮಾಡಿದ್ದ ಅದೊಂದು ಹೆಸರು ಗೊತ್ತಿತ್ತು ಆದ್ರೆ ನಿಮ್ಮ ಮಖ ಪರಿಚಯ ಇರಲಿಲ್ಲ ಈ ತರದ ಒಂದು ಮಾತುಕತೆ ಅದಾಗ ಐ ಥಾಟ್ ಇಟ್ಸ್ ಅ ಪ್ಲಾಟ್ಫಾರ್ಮ್ ಫಾರ್ ಮೀ ಅಂಡ್ ಐ ಥ್ಯಾಂಕ್ ಕಲರ್ಸ್ ಟಿವಿ ಟು ಪುಟ್ ಮೀ ಆನ್ ಇನ್ ಫ್ರಂಟ್ ಆಫ್ ಕರ್ನಾಟಕ ಅಂಡ್ ಪ್ರೆಸೆಂಟ್ ಮೈಸೆಲ್ಫ್ ಆಸ್ ಅನ್ ಆಕ್ಟಿವಿಸ್ಟ್ ಅಂಡ್ ಟೆಲ್ ದ ವರ್ಲ್ಡ್ ಅಂಡ್ ಟೆಲ್ ಪೀಪಲ್ ಆಫ್ ಕರ್ನಾಟಕ ದಟ್ ದೇರ್ ವಾಸ್ ಅನ್ ಆಕ್ಟಿವಿಸ್ಟ್ ವಾಸ್ ವರ್ಕಿಂಗ್ ಅಂಡ್ ಐ ಟುಕ್ ದಟ್ ಲಿಬರ್ಟಿ ಅಂಡ್ ಐ ಹ್ಯಾಡ್ some kind of you can say selfish motto to join a particular political party. I wanted a kind of a platform to recognize, and I wanted strength to my social activity. Adukoskara Big Boss an opkondu Big Boss in January 21ke 2021 iga nanige phone madadaga I said I shall be part of this. Though I do not come from an entertainment background or a film background or a theater background, do you think I'll fit the bill? Avaru helidu neevage idre I think you will fit the bill. And nanage ididdu Big Boss into Kannada season. So wonderful. Iga neevu istella maatadbekadre thumba comments kalu bartha itu. You are the real Big Boss winner anta sumar jana helta idare. Stop it. Rashmi, were you reading out those comments? Actually, I was reading all the things. Adhe questions kinta jaasti. They were all like praising you. And yeshtu, you know, king of Karnataka, next CM of Karnataka. people like you so much. Anta gotakta ide idralli. They're really, I think, liking that straightforwardness of you, actually. Nivu helidralla. ನೀನಾಗಿದ್ರೆ ಚೆನ್ನಾಗಿರತ್ತೆ ಅಂತ ಐ ಥಿಂಕ್ ದಟ್ ಇಸ್ ವಾಟ್ ಹಸ್ ಟಚ್ಡ್ ಪೀಪಲ್ಸ್ ಹಾರ್ಟ್ಸ್ ಐ ಥಿಂಕ್ ಸೊ ಅವ್ರಿಗೆ ಅದೆಲ್ಲ ತುಂಬಾನೇ ಇಷ್ಟ ಆಗಿದೆ ಅನ್ನೋದು ಅವ್ರ ಕಳಿಸ್ತಾರೋ ಕಮೆಂಟ್ಸ್ ಅಲ್ಲೇ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಕರ್ನಾಟಕ ಸೊ ಸಾರಿ ಒಂದು ಕ್ವೆಶನ್ ಇತ್ತು ನನಗೆ ಅಫ್ಕೋರ್ಸ್ ಈಗ ನೀವು ಇಷ್ಟೆಲ್ಲ ಮಾಡಿದ್ರಿ ಲೈಕ್ ಹೊರಗಡೆ ಬಿಫೋರ್ ಬಿಗ್ ಬಾಸ್ ಇಷ್ಟೆಲ್ಲ ಮಾಡಿದ್ರಿ ಬಿಗ್ ಬಾಸ್ ಮನೆ ಇಟ್ ಇಸ್ ಅಗೈನ್ ಇಟ್ ಇಸ್ ಅ ಮ್ಯಾಡ್ ಹೌಸ್ ಕೂಡ ಹೇಳ್ತಾರೆ ವೇರ್ ನಿಮಗೆ ಪರಿಚಯ ಇರೋರು ಇರ್ಬೋದು ಇಲ್ದೆ ಇರೋರು ಇರ್ಬೋದು ಯು ವಿಲ್ ಪುಟ್ ಇನ್ ಅ ಸಿಚುಯೇಷನ್ ವೇರ್ ನಿಮ್ಗೆ ಗೊತ್ತಿರಲ್ಲ ಅಥವಾ ಕೊಡೋ ಟಾಸ್ಕ್ ಗಳು ಗೊತ್ತಿರಲ್ಲ ಯಾರ ಜೊತೆ ನೀವು ಹೆಚ್ಚು ಸಮಯ ಕಳಿಬೇಕು ಗೊತ್ತಿರಲ್ಲ ಅಲ್ಲಿ ಅಥವಾ ಹೇಗಿರ್ಬೇಕು ಗೊತ್ತಿರಲ್ಲ ಬಿಫೋರ್ ಯು ಎಂಟರ್ ದ ಹೌಸ್ ಸೊ ಏನಾದ್ರು ಅಂದ್ರೆ ಅಂಡ್ ಮೋರ್ ಓವರ್ ವೆರಿ ಕಾಮನ್ಲಿ ಎಲ್ಲಾ ಕಡೆ ಸ್ಟ್ರಾಟಜಿ ಎಲ್ರು ಹೇಳ್ತಾ ನಿಮ್ ಸ್ಟ್ರಾಟಜಿ ಏನಿತ್ತು ಕ್ಯಾನ್ ದೇರ್ ಬಿ ಎನಿ ಸ್ಟ್ರಾಟಜಿ ಬಿಫೋರ್ ಯು ಎಂಟರ್ ಅ ಹೌಸ್ Can you carry a strategy yourself? And what is it? Like, if at all strategy and the... No, yeah, our strategy will work out because every day is a new day. And we don't know now yatra behave martta idivi janrig yatra torustta idare anta namu gottirala we are cut off from the outside world ಫಸ್ಟ್ ನಮ್ದು ಎಮೋಷನಲ್ ಬ್ರೇಕ್ ಡೌನ್ ಆಗುತ್ತೆ ಇಟ್ಸ್ ಅ ನ್ಯೂ ಎನ್ವೈರನ್ಮೆಂಟ್ ನಿಮ್ಮ ರೊಟೀನ್ ಕಟ್ ಆಗುತ್ತೆ ಅಂಡ್ ದಿ ಬಿಗ್ ಬಾಸ್ ಗೇಮ್ ಆಕ್ಚುಲಿ ಮೇಕ್ಸ್ ಯುವರ್ ಮೈಂಡ್ ಕನ್ಫ್ಯೂಸ್ಡ್ ದೇ ಚೇಂಜ್ ಯುವರ್ ಸ್ಲೀಪ್ ಪ್ಯಾಟರ್ನ್ ಬೈ ಚೇಂಜ್ ಲೈಟ್ ಆಫ್ ಮಾಡೋದು ಒಂದು ಪರ್ಟಿಕ್ಯುಲರ್ ಟೈಮ್ ಇಂದ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಎದೋಳಿಸೋದು ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ನಿಮ್ಮ ಊಟದ ಚೇಂಜ್ ಆಗುತ್ತೆ ಸೊ ನಿಮ್ಮ ಕಂಫರ್ಟ್ ಫೀಲಿಂಗ್ ಇಂದ ಫಸ್ಟ್ ಅವರನ್ನ ನಿಮ್ಮನ್ನ ಆಚೆ ತೆಗಿತಾರೆ ಫಸ್ಟ್ ದೆನ್ ಐ ರೆಡ್ ಸಮ್ somewhere the moment I came back I started reading about Big Boss so the lighting in the Big Boss house is matching the sunlight outside so every time the sunlight goes up and down the lighting is adjusted so that your mind and your brain think differently there is a
technical word. I'm not able to recollect that word because it's a little scientific in nature. But when you Google it, you will probably come to know. ಅದರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅದು ನಿಮ್ಮ ಮೈಂಡ್ ಮೇಲೆ ಆಡ್ತಾರೆ ಅವರು, ನಿಮ್ಮ ಸ್ಲೀಪ್ ಪ್ಯಾಟರ್ನ್ ಮೇಲೆ ಆಡ್ತಾರೆ. ನಿಮ್ಮ ಎಂಟೈರ್ ಗೇಮ್ ಇಸ್ ಡಿಸೈನ್ ದಟ್ ಯು ಸ್ಟಾರ್ಟ್ ಲಿಸ್ನಿಂಗ್ ಟು ದ ಕಮಾಂಡ್ಸ್ ಆಫ್ ಬಿಗ್ ಬಾಸ್. ಸೊ ಬೇಸಿಕಲಿ ವಾಟ್ ದೇ ಡೂ ಇಸ್ ದ ಫುಡ್, ಲೈಟ್, ಸ್ಲೀಪ್, ಯುವರ್ ಕಂಫರ್ಟ್ ಇಸ್ ಕಂಟ್ರೋಲ್ಡ್ ಬೈ ದೆಮ್ ಇನ್ ಅ ಪೀರಿಯಡ್ ಆಫ್ 7 days. ಯು ನೋ, ಯು ಸ್ಟಾರ್ಟ್ ಆಕ್ಚುಲಿ ಫಾಲೋಯಿಂಗ್ ರೂಲ್ಸ್ ಆಫ್ ದ ಡಿಕ್ಟೇಟರ್, ಅಂಡ್ ದಟ್ಸ್ ಬಿಗ್ ಬಾಸ್. ಸೊ ಇಲ್ಲಿ ನೀವು ಯಾವ ಸ್ಟ್ರಾಟಜಿನ ಇಟ್ಕೊಂಡು ಹೋಗಕ್ಕಾಗಲ್ಲ. ಫಾರ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾವ್ ಅ ಸ್ಟ್ರಾಟಜಿ. ಸೊ ನೀವು ಹೋದ ಬಿಗ್ ಬಾಸ್ ಗೆ ಮೊದಲನೇ ಸರ್ತಿ ಈಗ ಬಿಗ್ ಬಾಸ್ ಮನೆಗೆ ಎಂಟರ್ ಆದಾಗ ಐ ಎಮ್ ಶೋರ್ ಎವ್ರಿವನ್ ವಿಲ್ ಹ್ಯಾವ್ ಅ ಟಾರ್ಗೆಟ್. ಐ ವುಡ್ ಸೇ ವೆನ್ ಐ ಸೇ ಟಾರ್ಗೆಟ್, ನಾಟ್ ಅಸ್ ಅನ್ ಇಂಡಿವಿಜುವಲ್ ಇಂಥವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತಲ್ಲ, ಬಿಕಾಸ್ ಐ ಡೋಂಟ್ ಥಿಂಕ್ ಸೊ ಯು ವುಡ್ ನೋ ಯಾರ್ಯಾರು ಕೋ ಕಂಟೆಸ್ಟೆಂಟ್ಸ್ ಇರ್ತಾರೆ ಅಂತ ನಿಮಗೆ ಐಡಿಯಾ ಇರೋದಿಲ್ಲ ಅಂತ ಅನ್ಕೊಂಡಿದ್ದೀವಿ. ಸೊ ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ಎಷ್ಟು ದಿನದ ಮಟ್ಟಕ್ಕೆ ನಾನು ಅಲ್ಲಿ ಸರ್ವೈವ್ ಆಗ್ಬೋದು ಅಂತ ಅನ್ಸಿತ್ತು ನಿಮಗೆ ಪ್ರಶಾಂತ್? ನಾನು ಬಿಗ್ ಬಾಸ್ ಮಾಡಿದಾಗ ಐ ಥಿಂಕ್ ನನ್ನ ಪ್ಲಾನ್ ಇದ್ದಿದ್ದು ಆಕ್ಚುಲಿ ಟು ಪ್ಲೇ ಗೇಮ್ ಟು ಗೋ ಹೈ ಅಂಡ್ ಲೋ. ಇಫ್ ಯು ಸಿ ಮೈ ಹೈಸ್ ಅಂಡ್ ಲೋ, ಇಟ್ ವಾಸ್ ಅ ಥಾಟ್ ಪ್ರಾಸೆಸ್. ಐ ಯೂಸ್ ಟು ನನ್ನ ಎನರ್ಜಿನ 1 week ಫುಲ್ ಇದು ಮಾಡ್ತಾ ಇದ್ದೆ, ನನ್ನ ಎನರ್ಜಿನ ಕನ್ಸರ್ವ್ ಮಾಡ್ತಾ ಇದ್ದೆ. ಸೊ ದಟ್ ವಾಸ್ ದ ಸ್ಟ್ರಾಟಜಿ ವಿಚ್ ಐ ಡೆವಲಪ್ ವಿತ್ ಇನ್ ದ ಹೌಸ್, ಬಿಕಾಸ್ ಎವ್ರಿ ಗೇಮ್ ವಾಸ್ ಅ ಫಿಸಿಕಲ್ ಗೇಮ್ ಅಂಡ್ your equation with people around you took a lot of energy from you, maintaining relationship, your whole motive. Even if you are neevu eshte nominate maadbardu andru neevu ondu docile behavior, ondu good behavior anna neevu present maadbeku as a thing. You need to take care of everyone. That is my nature, to take care of everyone, to be good to everyone. I have a very bad habit of giving guidance to everyone free of cost. So that actually took a toll on me. So yeah. Moreover, my assessment of each and every one. Sorry, network low ide anusute. Network issue anusute. ಸೊ ಯಸ್, ಅವರು ಮತ್ತೆ ಕನೆಕ್ಟ್ ಆಗೋವರೆಗೆ ಮಾಡ್ತಾ ಇದ್ವಿ ಪೂರ್ವಿಕ. ಯಸ್ ಹೇಳಿ ಸರ್, ಸಾರಿ ಲ್ಯಾಗ್ ಇದೆ ಅಷ್ಟೇ. ಲ್ಯಾಗ್ ಇದೆ. ಯಾ, ಸೊ ಸ್ಟಾರ್ಟ್ ಅಲ್ಲಿ ನಾನು ಯಾರನ್ನು ಟಾರ್ಗೆಟ್ ಮಾಡಿರ್ಲಿಲ್ಲ, ಬಿಕಾಸ್ ಎವ್ರಿ ವೀಕ್ ನಿಮ್ಗೆ ನ್ಯೂ ಫ್ರೆಂಡ್ಸ್ ಆಗ್ತಾರೆ, ಎವ್ರಿ ವೀಕ್ ನಿಮ್ಗೆ ನ್ಯೂ ಎನಿಮೀಸ್ ಆಗ್ತಾರೆ, ಎವ್ರಿ ವೀಕ್ ನಿಮ್ಮ ಒಬ್ಬೊಬ್ಬರ ಜೊತೆ ತೊಂದರೆ ಆಗುತ್ತೆ. ಸೊ ಒಬ್ಬರನ್ನೇ ನೀವು ಟಾರ್ಗೆಟ್ ಮಾಡಕ್ ಆಗಲ್ಲ. ಇಟ್ಸ್ ಅ ವೆರಿ ಈಕ್ವೇಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಇಂಡಿವಿಜುವಲ್ ಪರ್ಸನ್. ಅದೇ ಒನ್ ಆಫ್ ದ ಕ್ವೆಶ್ಚನ್ಸ್ ಅಂದ್ರೆ ಒಂದಿಬ್ರು ಕೇಳಿದ್ದು ವಾಸ್ ದಟ್ ಹೂ ವಾಸ್ ಯುವರ್ ಫೇವರೇಟ್ ಅಂತ. ಇನ್ನೊಬ್ರು ಫ್ಯಾನ್ ಅಪ್ಪ ನಿಮ್ಗೆ ಸುಮಾರು ಸತಿ ಕಳಿಸ್ತಾ ಇದಾರೆ, ಸಂಕೇತ್ ಅಂತ ಹೆಸರಂತೆ ಫ್ರಮ್ ನಾರ್ತ್ ಕರ್ನಾಟಕ, ಅವ್ರ ಹೆಸರನ್ನ ಒಂದ್ಸರ್ತಿ ಹೇಳ್ಬಿಡ್ಬೇಕಂತೆ. ಸೊ ನಮಸ್ಕಾರ ರೀ, ಆರಾಮಿದ್ದೀರಿ? ಉತ್ತರ ಕರ್ನಾಟಕದ ಹುಲಿ ನೀವು. ನಾವು ಉತ್ತರ ಕರ್ನಾಟಕದ ಮಂದಿ, ರೊಟ್ಟಿ ತಿನ್ನೋ ಮಂದಿ, ಕಾರ್ಬೇಲೆ ತಿನ್ನೋ ಮಂದಿ, ಉತ್ತರ ಕರ್ನಾಟಕ. ಓ, ಮತ್ತೆ ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸ್ತಾ ಇದೆ. ಐ ಆಮ್ ಶೋರ್ ವಾಪಸ್ ಬಂದು ನಿಮ್ಮೆಲ್ಲರ ಹೆಸರು ಹೇಳ್ತಾರೆ, ಎಷ್ಟೊಂದು ಜನ ಇವಾಗ ಕಳ್ಸಿದಾರೆ ನನ್ನ ಹೆಸರು ಹೇಳಿ ಅಂತ. ನಿಮ್ ಹೆಸರು ಹೇಳಕ್ ಆಗ್ದಲ್ಲ ಇದ್ರೆ ಬೇಜಾರ್ ಮಾಡ್ಕೋಬೇಡಿ, ಬಿಕಾಸ್ ಆಸ್ ಯು ಆರ್ ಸೀಯಿಂಗ್ ಅವ್ರಿಗೂ ನೆಟ್ವರ್ಕ್ ಇಶ್ಯೂ ಇದೆ ಪಾಪ. ಎಷ್ಟು ಕ್ವೆಶನ್ ಆದ್ರೆ ಅಷ್ಟು ಕ್ವೆಶನ್ ಆನ್ಸರ್ ಮಾಡ್ತಾರೆ. ಸೊ ವಿಲ್ ಟ್ರೈ ಟು ಫೈಂಡ್ ಯು ನೋ ಲೈಕ್ ಯಾವ್ದು ಮೋಸ್ಟ್ ಕಾಮನ್ ಕ್ವೆಶನ್ಸ್ ಬರ್ತಾ ಇದೆ ಅದನ್ನ ಅಟ್ ಲೀಸ್ಟ್ ಎಲ್ಲಾನು ಆನ್ಸರ್ ಮಾಡಿಸೋದಕ್ಕೆ ಟ್ರೈ ಮಾಡೋಣ. ಈಗ ನಾನು ಈಗ ಲಾಗಿನ್ ಆಗಿರೋ ಸುಮಾರ್ ಜನದ ಕಮೆಂಟ್ ನಲ್ಲಿ ಎಸ್ ಪ್ರತಿಯೊಬ್ರು ಹೇಳ್ತಾ ಇದ್ದೀರಿ ಏನು ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಬಿಗ್ ಬಾಸ್ ಅಂತ. ನಿಮ್ಗಳಿಗೆ ಅವರ ಯಾವ ಎಪಿಸೋಡ್ ಅಥವಾ ನಿಮ್ಗೆ ಯಾವ ಟಾಸ್ಕ್ ನಲ್ಲಿ ಅವ್ರು ಮಾಡಿದ್ದು ತುಂಬಾ ಇಷ್ಟ ಆಯ್ತು ನಿಮಗೆ ಅದನ್ನ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕ್ವೆಶನ್ ಕೇಳ್ತೀವಿ. ಅಥವಾ ಯಾವ ಟಾಸ್ಕ್ ಅವರು ಚೆನ್ನಾಗಿ ಮಾಡ್ಬೋದಿತ್ತು, ಯಾವ್ದಾದ್ರು ಒಂದ್ ವೀಕ್ ಅಲ್ಲಿ ಯಾವ್ದೋ ಒಂದ್ ಟಾಸ್ಕ್ ಅವರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನಿಮ್ಗೆ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ. ಎಸ್, ಡೆಫಿನೆಟ್ಲಿ ದಿವ್ಯಾ ಅರವಿಂದ್ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲಾ ಕಂಟೆಸ್ಟೆಂಟ್ ಬಗ್ಗೆನೂ ಕೇಳ್ತೇವೆ ನಾವು ಇವಾಗ ಅವರಿಗೆ. ಬಟ್ ಅದಕ್ಕಿಂತ ಮುಂಚೆ ಅವ್ರ ಬಗ್ಗೆ ಯಾವ ಟಾಸ್ಕ್ ನಿಮ್ಗೆ ಇಷ್ಟ ಆಯ್ತು ಅಥವಾ ಯಾವ ಟಾಸ್ಕ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಯೋಚನೆ ಮಾಡಿ ಕಮೆಂಟ್ ಮಾಡಿ ಅದನ್ನ ಕೇಳ್ತೇವೆ. ಓಕೆ,
ಪೂರ್ವಿ ಎಸ್, ನಿನ್ ಹೆಸರು ಹೇಳಿಸ್ತೀನಿ ಅವ್ರ ಕೈಲಿ. ಅದೇ ಹೇಳ್ತಾ ಇಲ್ಲ, ಇಷ್ಟೊಂದು ಬರ್ತಾ ಇದೆ ಮೆಸೇಜಸ್, ಕೆಲವೊಂದ್ಸತಿ ಮಿಸ್ ಆಗುತ್ತೆ ಬಿಕಾಸ್ ಹಿಲ್ ಬಿ ಟಾಕಿಂಗ್ ಅಲ್ವಾ. ಎಲ್ಲ ಎಲ್ಲಾರ್ದು ನಂಗೆ ನೋಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಗೆ ಹೇಳಿ ನಾನು ಎಷ್ಟು ಜನದ ಹೆಸರಾದ್ರೆ ಅಷ್ಟು ಜನದನ್ನ ಹೇಳ್ಸೋಣ. ಓಕೆನಾ? ಓ, ಪೂರ್ವಿ ಅನ್ನೋರು ತುಂಬಾ ಲಾಂಗ್ ಇಂದ ವೇಟ್ ಮಾಡ್ತಿದ್ರಂತೆ. ಹಾ. ಸೊ ಪೂರ್ವಿ ಹೆಸರು ಹೇಳಿಸ್ತೀನಿ, ಸಂಕೇತ್ ಅನ್ನೋರು ವೆಯ್ಟ್ ಮಾಡ್ತಾ ಇದ್ರು ಅಂತ ಅವ್ರದ್ದು ಹೇಳಿದೆ. ಯಾ ಆಸ್ ಐ ಸೆಡ್, ಎಷ್ಟೋ ಜನ ಕಳಿಸ್ತಿದಾರೆ ಒಂದ್ಸತಿ ನನ್ನ ಹೆಸರು ಹೇಳಿ ಅಂತ. ಹೌದು, ಹ್ಮ್, ಮತ್ತೊಬ್ರು ಎಲ್ಲಾ ಸಾರಿ ಟಾಸ್ಕ್ ಒಂದು ಚೆನ್ನಾಗಿ ಮೆಸೇಜ್ ಬಂದಿದೆ. ಇತ್ತು, ಯಾವುದೋ ಒಂದು ಟಾಸ್ಕ್ ಹ್ಮ್, ಬಂದಿದ್ರು ನಾನು ನೋಡ್ಲಿಲ್ಲ ಅದು. ಸೊ ನೀವೇನಾದ್ರೂ ಬೆಟ್ಟಿಂಗ್ ಗಮನಿಸಿದ್ರೆ ಟಾಸ್ಕ್ ಅಂತ ಹೇಳ್ತಾ ಇದಾರೆ. ಯಾವ್ದು ಹೇಳಿ, ಹ್ಮ್, ಬೆಟ್ಟಿಂಗ್ ಟಾಸ್ಕ್ ಅಂತನಾ? ಬೆಟ್ಟಿಂಗ್ ಟಾಸ್ಕ್. ಹಾ, ಓಕೆ, ಬೆಟ್ಟಿಂಗ್ ಅದ್ರ ಟಾಸ್ಕ್ ಸೂಪರ್ ಅವ್ರಿಗೆ ಹಾಕಿದ್ದಾರೆ. ಹಾ ಅವ್ರ ಬಗ್ಗೆ ಕೇಳೋಣಂತೆ. ಹಾ, ಸಂಕೇತ್ ಹೇಳ್ ಅವ್ರು ಹೇಳ್ತಾ ಇದ್ರಲ್ವಾ, ಸಂಕೇತ್ ಹೆಸರೇ ಹೇಳಕ್ ಹೋಗ್ತಾ ಇದ್ರು ಹೌದೌದು, ಅವರು ಸಂಕೇತ್ ಅಷ್ಟೊತ್ತಿಗೆ, ನಿಮ್ ಅದು ಕಟ್ ಹೆಸರೇ. ಆಯ್ತು. ಸೊ ಇನ್ಫ್ಯಾಕ್ಟ್ ಸಂಕೇತ್ ನಿಮ್ಮನ್ನ ಅವರು ಉತ್ತರ ಕರ್ನಾಟಕದ ಹುಲಿ ಅಂತ ಕೂಡ ಕರೆದ್ರು. ಸೊ ಹುಲಿ ಐ ಆಮ್ ಅಂತ ಶೋರ್ ಕರೆದ್ರು. ಆ ಹಾ ಹಾ, ಹುಲಿ ಅಂತ ಕರೆದ್ರು. ಸೊ ಐ ಆಮ್ ಶೋರ್ ಯು ವಿಲ್ ಬಿ ಹ್ಯಾಪಿ. ಜಾಯಿನ್ ಆದ್ರು ಅನ್ಸುತ್ತೆ. ಇನ್ನ ಎಲ್ಲ ಪ್ರಶಾಂತ್ ಜಾಯಿನ್ ಆದ್ರು, ಮೇ ಬಿ ಎಸ್ ಅನ್ಸುತ್ತೆ ಇದು. ಇಲ್ಲಿ ಜಾಯ್ನ್ ಆಗಿದೆ. ಎಸ್ ಎಸ್ ಯು ಮೋಸ್ಟ್ ವೆಲ್ಕಮ್ ಪೂರ್ವಿ, ವಿಲ್ ಬಿ ಹ್ಯಾಪಿ. ಎಲ್ಲಾರ್ದೂ ಇದನ್ನು ಕೋರಿಕೆಗಳು ಇಲ್ಲಿ ಈಡೇರ್ಸಕ್ಕಾದ್ರೆ ನಮ್ಗೆ ದಟ್ ವಿಲ್ ಬಿ ವೆರಿ ವೆರಿ ಗುಡ್. ಎಸ್ 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 ಅರವಿಂದ್ ಅಂಡ್ ದಿವ್ಯಾ ಬಗ್ಗೆ ಎಸ್, ಡೆಫಿನೆಟ್ಲಿ ಕೇಳ್ತೀವಿ. ಹಾಯ್ ಐ ಆಮ್ ಪೂಜಾ, ಸಾರಿ, ಹೌ ಆರ್ ಯು? ಅಪಾಲಜೀಸ್. ನೋ ನೋ ನೋ, ತೊಂದರೆ ಇಲ್ಲ, ನೆಟ್ವರ್ಕ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇಶ್ಯೂ. ಲಕ್ಷ್ಮಿ, ಐ ಆಮ್ ಸಾರಿ, ಐ ಗಾಟ್ ಡಿಸ್ಕನೆಕ್ಟೆಡ್. ಎಸ್ ಎಸ್ ಎಸ್, ಎಸ್ ತೊಂದರೆ ಇಲ್ಲ. ಇಟ್ಸ್ ನಾವು ಓಕೆ. ಅಲ್ಲಿವರೆಗೆ ನಿಮ್ಮ ಫ್ಯಾನ್ಸ್ ಹತ್ರ ಮಾತಾಡ್ಕೊಂಡು ನಾವು ಕೇಳ್ತಿದ್ವಿ, ಅವ್ರಿಗೆಲ್ಲ ಕೇಳಿದ್ವಿ. ಬಿಗ್ ಬಾಸ್ ನಲ್ಲಿ ಎಲ್ಲಾ ಟಾಸ್ಕ್ ಅಂದ್ರೆ ಅವರು ಕಂಟೆಸ್ಟೆಂಟ್ ಬಗ್ಗೆ ಹೇಳಿ, ದಿವ್ಯಾ ಬಗ್ಗೆ ಹೇಳಿ ಅಂತ ಕೇಳ್ತಿದ್ರು. ಓಕೆ, ಜಸ್ಟ್ ಗಿವ್ ಮಿ ಎ ಮಿನಿಟ್, ಐಲ್ ಚೇಂಜ್ ಮೈ ಲೊಕೇಶನ್. ಶೋರ್. ಹಾ ಹಾ, ಶೋರ್. Oh my God. ಸೋ ಐ ಥಿಂಕ್ ಯು ಕ್ಯಾನ್ ಲೀವ್ ಅಂಡ್ ಜಾಯಿನ್ ಅಲ್ಲ, ಇನ್ನೊಂದು ಇಲ್ಲ ಲೊಕೇಶನ್. ಇಲ್ಲ, ಬರ್ತಾರೆ ಲೈಕ್ ಮೋಸ್ಟ್ಲಿ, ಟೂ. ಟಾರ್ಗೆಟ್ ಮಾಡ್ತಿದ್ದಾರೆ. ಹಾ, ಸೊ ಬೆಟ್ಟಿಂಗ್ ಟಾಸ್ಕ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಈಗ ಸಪರೇಟ್ ಆಗಿ ಮೆಸೇಜ್ ಕೂಡ ಬಂದಿತ್ತು, ಬೆಟ್ಟಿಂಗ್ ಟಾಸ್ಕ್ ತುಂಬಾ ಚೆನ್ನಾಗಿ ಮಾಡಿದ್ರಂತೆ. ಆ ಬೆಟ್ಟಿಂಗ್ ಟಾಸ್ಕ್ ಬಿಟ್ಟು ಬೇರೆ ಯಾವ ಟಾಸ್ಕ್ ನಲ್ಲಿ ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನೋದನ್ನು ಕಮೆಂಟ್ ಮಾಡಿದ್ರೆ ನೀವು ಆಸ್ಕ್ ಹಿಮ್ ಆಸ್ ವೆಲ್, ಅದ್ರ ಬಗ್ಗೆ ಹೇಳಿ ಅಂತ ಕೇಳ್ತೀವಿ. ಎಸ್, ಓಕೆ, ಅವ್ರು ಮತ್ತೆ ಜಾಯ್ನ್ ಆಗ್ತಾರೆ ಅನ್ಸುತ್ತೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್, ಸಾರಿ. ಬಟ್ ನಮ್ಗಳ ಜೊತೆ ಮಾತಾಡಿ ನೀವು, ಅವ್ರು ಬರೋವರೆಗೆ ಪ್ರೋಗ್ರಾಮ್ ಹೇಗ್ ಬರ್ತಾ ಇದೆ, ನಾವ್ ಹೇಗ್ ಮಾತಾಡ್ತಾ ಇದ್ದೀವಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗಿಷ್ಟ ಆದ್ರೆ ಲೈಕ್ಸ್ ಕಳ್ಸಿ. ಓಕೆ. ಸಂಕೇತ, ಓಕೆ ಸಾರಿ, ಸಂಕೇತ ಅಂತ ಅನ್ಕೊಂಡೆ. ಸಂಕೇತ, ಸಂಕೇತ ಅಂಡ್ ಪೂರ್ವಿ, ನಿಮ್ ಇಬ್ರದ್ದು ಹೆಸರು ಹೇಳ್ತೀನಿ. ಓಕೆನಾ? ಅಲ್ಲ, ಅವ್ರು ಓಕೆ. ಸೊ ಇವಾಗ ಹೆಣ್ಣು ಹುಲಿ ಅಂತ ಮಾಡೋಣ ಅಂತೆ, ಹಾ ಉತ್ತರ ಅಲ್ವಾ, ಕರ್ನಾಟಕದ ಹೆಣ್ಣು ಹುಲಿ ಹೆಣ್ಣು ಇವಾಗ ಹುಲಿ ಸಂಕೇತ. ಅಂತ. ಯಾ, ಯಾರಿಗ ಅವ್ರಿಗ. ಹಾ, ಐ ಥಿಂಕ್ ಇದ್ರಲ್ಲೇ ಜಾಯಿನ್ ಪ್ರೋಗ್ರಾಮ್ ಆದ್ರೆ ತುಂಬಾ ನೀವು ಎಲ್ಲ ಚೆನ್ನಾಗಿ ಬರ್ತಾ ಕೇಳ್ಬೋದಲ್ಲ. ಇದೆ ಅಂತಾನೂ ಹೇಳ್ತಾ ಇದ್ದಾರೆ ರಶ್ಮಿ ಯಾರೋ. ಓ, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಅಂದ್ರು. ಸೊ ಥ್ಯಾಂಕ್ ಯು. ಯು ಸಿ, ಪೂರ್ವಿ ಇಸ್ ಅ ಟೋಟಲ್ ಫ್ಯಾನ್. ಎಲ್ಲಾ ಟಾಸ್ಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಯಾವ್ದು ಒಂದು ಚೂಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ ಅವರಿಗೆ. ಓಕೆ, ಯಾರೋ ಒಬ್ರು ತುಳು ಪ್ರೋಗ್ರಾಮ್ ಹೋಸ್ಟ್ ಮಾಡ್ತಿದ್ರಂತೆ ಥ್ಯಾಂಕ್ ಯು. ಮುಂಚೆ. ಎಸ್, ಹಾ ಹಾ, ಯಾ ಓಕೆ. ಪ್ರಶಾಂತ್ ಜಾಯಿನ್ ಆದ್ರು ಅನ್ಕೋತೀನಿ ಇವಾಗ, ಹಾ ಹೌದು ಅಲ್ವಾ? ಅಂತ ಹೇಳಿದ್ರು. ಹೌದು, ಅವ್ರದ್ದು ಐ ಥಿಂಕ್ ಇನ್ನೊಂದು ಅಕೌಂಟ್ ಅಂತ ಕಾಣುತ್ತೆ, ಅಫಿಷಿಯಲ್ ಅಕೌಂಟ್. ಇಲ್ಲ ಇಲ್ಲ, ದಟ್ ಇಸ್ ವಾಟ್ ಹಿ ವಾಸ್ ಆನ್ ಆಗ್ಲೇ ಕೂಡ. ಓಕೆ, ಯಾ ಯಾ ಯಾ, ಈಗ ಅದು ಹೈಲೈಟ್ ಆಯ್ತು. ಸೊ ಓಕೆ. ಸೊ ಎಸ್, ಎರಡು ಕ್ವೆಶ್ಚನ್ ಈಗ. ಹಾಯ್, ನಮಸ್ಕಾರ. ನಾನು ಐ ನಮಸ್ಕಾರ. ಹ್ಯಾವ್ ಚೇಂಜ್ ಮೈ ಲೊಕೇಶನ್. ಯಾ, ಓಕೆ. ನನ್ನ ವೈಫೈ ಏನೋ ಪ್ರಾಬ್ಲಮ್ ಕೊಡ್ತು. ಸೊ ಯಾ ಯಾ, ಕಪ್ ನೋ, ಮಾಡಿ. ಆಗ್ಲೇಬೇಕಲ್ವಾ? ಯಾಕಂದ್ರೆ ಯಾ ಥ್ರೂ ಔಟ್ ದ ಡೇ ಐ ಆಮ್ ಶೋರ್ ನೀವು ಬಿಗ್ ಬಾಸ್ ಮನೆಯಿಂದ ಬಂದಾಗಿಂದ ನಾನ್ ಸ್ಟಾಪ್ ನಿಮ್ ಫೋನ್ ರಿಂಗ್ ಆಗ್ತಿರ್ಬೋದು, ಈ ತರ ವರ್ಚುವಲ್ ಮೀಟಿಂಗ್ಸ್ ನಡೀತಾ ಇರ್ಬೋದು. ಹೌದು, ಲಾಟ್ ಆಫ್ ಯೂಟ್ಯೂಬ್ ಚಾನೆಲ್ಸ್, ಈಗ ನಾವು ಟಿವಿ ಚಾನೆಲ್ಸ್ ಮನೆಯಿಂದಾನೆ ಜೂಮ್ ಕಾಲ್ಸ್ ಇಂಟರ್ವ್ಯೂಸ್ ಕೊಡ್ತೀನಿ. ಆಮೇಲೆ ನನ್ನ ಸಂಘಟನೆಯ ಅನೇಕ ರೋಡ್ ಪ್ಲಾನ್, ಎಲ್ಲಿ ಏನ್ ಹೋಗ್ಬೇಕು ಏನು. ನಾನು ಬಿಗ್ ಬಾಸ್ ಬಂದಾದ್ಮೇಲೆ ಅನೇಕ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜಸ್ ಬಂದಿತ್ತು, 200 ಮೆಸೇಜಸ್, 300 ಮೆಸೇಜಸ್.
ನಮ್ಮ ಸಂಘಟನೆ ನಮ್ಮ ಹಿಂದೂ ಸಂಘಟನೆಗಳು ಎಲ್ಲ. ಸೊ ಎವ್ರಿ ಒನ್ ವೆರ್ ಟೇಕನ್ ಹ್ಯಾವ್ ಟೇಕನ್ ಅ ಟಾಸ್ಕ್, ಆಕ್ಸಿಜನ್, ಒಬ್ಬೊಬ್ರು ಬೆಡ್ಸ್, ಕ್ರಿಯೇಟ್ ಅನ್ ಎಕ್ಸೆಲ್ ಶೀಟ್. ಪೀಪಲ್ ಹೂ ಆರ್ ಫ್ರಮ್ ದಿ ಐಟಿ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಅವರು ಎಕ್ಸೆಲ್ ಶೀಟ್ ಯೂಸ್ ದರ್ ಓನ್ ಮ್ಯಾಪಿಂಗ್ ಅಂಡ್ ಎಲ್ಲೆಲ್ಲಿ ಏನೇನ್ ಖಾಲಿ ಇದೆ, ಟೆಲಿಫೋನ್ ನಂಬರ್ಸ್ ನೋಟ್ ಮಾಡೋದು. ಸೊ ನನಗೆ ಒಂದ್ ವಾರ ಬೇಕಾಯ್ತು ಯಾವ ಗ್ರೂಪ್ ಸೇರ್ಕೋಬೇಕು ಅಂತ. ಸೊ ಒಂದ್ ಗ್ರೂಪ್ ಸೇರ್ಕೊಂಡಿದ್ದೀನಿ ಈಗ ಆಸ್ ಅ ವಾಲಂಟಿಯರ್ ಅಂಡ್ ಐ ಕೀಪ್ ವರ್ಕಿಂಗ್. ಸೊ ಯು ಹ್ಯಾವ್ ಟು ವರ್ಕ್ ಇನ್ ದಿಸ್ ಕೋವಿಡ್ ಟೈಮ್ಸ್. ದಟ್ಸ್ ಮೈ ರಿಕ್ವೆಸ್ಟ್ ಟು ಈಚ್ ಅಂಡ್ ಎವ್ರಿ ಒನ್ ವಾಚಿಂಗ್. ಬ್ಯಾಕ್ ಟು ಅವರ್ ಬಿಗ್ ಬಾಸ್ ಜರ್ನಿ ನಲ್ಲೇನೆ ಒಬ್ರು ಕೇಳ್ತಾ ಇದ್ರು, ಈಗ ವಾಟ್ಸ್ಆಪ್ ಗ್ರೂಪ್ ಗಳೆಲ್ಲ ಅಂದ್ರೆ ಯಾವ್ದೋ ಒಂದ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಿಮ್ ಹೆಸರು ಆಡ್ ಆಗಿರ್ಲಿಲ್ಲ ಅಂತ ಒಂದ್ ಇಂಟರ್ವ್ಯೂ ನಲ್ಲಿ ನೋಡಿದ್ರಂತೆ ಅವರು. ಸೊ ಈಗ ಆಡ್ ಕೇಳಿದ್ದಾರೆ, ಅದ್ ಯಾವ ಗ್ರೂಪ್, ಆಡ್ ಆಗಿದ್ದೀರಾ ಇಲ್ವಾ, ಕರೆಂಟ್ ಸ್ಟೇಟಸ್ ಏನು, ನೀವೇ ಹೇಳ್ಬೇಕು ಅದನ್ನ. ಬಿಗ್ ಬಾಸ್ ಇನ ಅನೇಕ ಎಲಿಮಿನೇಟ್ ಆದ ಕ್ಯಾಂಡಿಡೇಟ್ಸ್ ಬಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಶುರು ಮಾಡಿದ್ರು. ಫಸ್ಟ್ ಧನುಶ್ರೀ ಅವರು ಬಂದು ಒಂದು ಗ್ರೂಪ್ ಅನ್ನ ಶುರು ಮಾಡಿದ್ರು, BBK8 ಅಂತ. ಅದಾದ ನಂತರ ರಾಜೀವ್ ಅವರು ಒಂದು ಇನ್ನೊಂದು ಪ್ಯಾರಲಲ್ ಗ್ರೂಪ್ ಅನ್ನ week 10 ಅಲ್ಲಿ ಮಾಡಿದ್ರು. ಯಾವಾಗ ಬಿಗ್ ಬಾಸ್ 72nd ಡೇಗೆ ಸಸ್ಪೆಂಡ್ ಆಗುತ್ತೆ ನಾವೆಲ್ಲ ಆಚೆ ಬಂದಾಗ, ವೆನ್ the last day of the Big Boss house, I was wearing the same jacket. This is my lucky jacket, so I thought let me come in front of UK people with my lucky jacket, because nanige military mattu nama Indian military bagge subha gaurava jaasti, so ee tarada jackets alli use maartta irthiri. So avaga alli maatadiddu maneyalli ondu group create martivi, and that responsibility was taken by Nidhi Subbaiya. Because she made a comment saying that I'll be the last person reaching Mysore and I shall create the group. If you create the group, you will have everyone to talk about me. So I will create a group. So wait for me to do it. And that the succeeding day, she created a group minus me, Chakravarti and Priyanka. And I was waiting for the group to come in and had nani yava information irlila. Aamele ond 48 hours aadmele Shamant avaru nanna number hudkondu phone maadi, bro hegidira anta helidaga yen aagta ide ant kelidaga, yenilla bro bare group alli discuss maartta idare id aagta ide anta. Group aagidya anta kelidaga haudu aagide, naan heltini nimme sahakakke anta helidru. Said don't do it because I don't want to be, I have multiple groups to be active in. It has been a game strategy in the Big Boss and also outside the house. I nanige adu bejar agutte beda anta heli. So tondre illa aa WhatsApp group alli ilde idru problem illa, idu WhatsApp UK anno ondu program nalli neevu ivattu. ನಮ್ ಪ್ರೋಗ್ರಾಮ್ ಹೆಸರು ವಾಟ್ಸ್ಆಪ್ ಯು ಕೆ ಅಂತ. ಸೊ ಅದು ಬಿಗ್ ಬಾಸ್ಟೆಡ್ ವಾಟ್ಸ್ಆಪ್ ಗ್ರೂಪ್, ಬಟ್ ವಾಟ್ಸ್ಆಪ್ ಯು ಕೆ ನಲ್ಲಿ ಪಾರ್ಟ್ ಆಗಿದ್ದೀರಿ ನೀವು. ಸೊ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ದೇರ್. ವಾಟ್ಸ್ಆಪ್ ಯು ಕೆ, ಐ ಆಮ್ ಇನ್ ಯುವರ್ ಗ್ರೂಪ್, ಐ ಆಮ್ ಎ ನ್ಯೂ ಮೆಂಬರ್, ಎ ನ್ಯೂ ಪಾರ್ಟಿಸಿಪೆಂಟ್. ಥ್ಯಾಂಕ್ ಯು ವೆರಿ ಮಚ್. ದ ನ್ಯೂ ಅಂಡ್ ಮೋಸ್ಟ್ ಪಾಪ್ಯುಲರ್ ಮೆಂಬರ್ ಅಂತ ಹೇಳ್ಬೋದು, ಯಾಕಂದ್ರೆ ಬರ್ತಾ ಇರೋ ನಾನ್ ಸ್ಟಾಪ್ ಆಗಿ ಫ್ಲೋ ಆಗ್ತಾ ಇದೆ ನಮ್ಗಿಲ್ಲಿ. ಥ್ಯಾಂಕ್ ಯು. ಇನ್ನೊಂದು ಕ್ವೆಶನ್ ಕೇಳಿದ್ವಿ ನಾವಾಗ್ಲೇ ಜನಕ್ಕೆ, ಇದು ಯಾವ ಟಾಸ್ಕ್ ತುಂಬಾ ಚೆನ್ನಾಗಿ, ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು, ನೀವು ಮಾಡಿದ ಟಾಸ್ಕ್ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ತುಂಬಾ ಜನ ಒಟ್ಟಿಗೆ ಬರ್ದಿರೋ ಇದು ಬೆಟ್ಟಿಂಗ್ ಟಾಸ್ಕ್ ತುಂಬಾ ಚೆನ್ನಾಗಿತ್ತು. ಹೌದು, ಬಾಜಿ 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 ಟಾಸ್ಕ್ ಹೇಗಿತ್ತು ಅಂದ್ರೆ, ಮನೆಯ ಸದಸ್ಯರನ್ನ ಒಂದು 10-15 ಗೇಮ್ ಆಡಿಸ್ತಾರೆ, ಯಾರು ಗೆಲ್ತಾರೆ ಅಂತ ನಾವು ಅವ್ರ ಮೇಲೆ ಬೆಟ್ಟಿಂಗ್ ಕಟ್ಟಬೇಕು. ನಾನು ಕಟ್ಟಿದ 6 ಬೆಟ್ಟಿಂಗ್ ಅಲ್ಲಿ ನಾನು ಸಕ್ಸಸ್ ಆದೆ ವಿತ್ 0 ಎರರ್. ದಟ್ ಇಸ್ ಆಲ್ ಬಿಕಾಸ್ ನಿಮಗೆ 65 ದಿನದ ಒಂದು ಸ್ಟ್ರೆಂತ್ ಗೊತ್ತಾಗಿರುತ್ತೆ ಯಾರು ಯಾವ್ದ್ರಲ್ಲಿ ಇದ್ದಾರೆ ಅಂತ. ಸ್ಟ್ರೆಂತ್ ಬಂದ್ರೆ ಅರವಿಂದ್ ಕೆಪಿ, ಬ್ಯಾಲೆನ್ಸಿಂಗ್ ಬಂದ್ರೆ ದಿವ್ಯಾ ಸುರೇಶ್, ಮೆಮರಿ ಗೇಮ್ ಬಂದ್ರೆ ದಿವ್ಯಾ ಯು. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ನಾನು ಗೊತ್ತಿತ್ತು, ವೀಕ್ನೆಸ್ ಗೊತ್ತಿತ್ತು. ಸೊ ಆ ಗೇಮ್ ಬಂದಾಗ ನಾನು ಈ ಸ್ಟ್ರೆಂತ್ ಏನಿದೆ, ಏನ್ ಗೇಮ್ ಇದೆ ನೋಡ್ಕೊಂಡು ಜಸ್ಟ್ ಕ್ಲೋಸ್ ಮೈ ಐಸ್ ಫಾರ್ ಅಬೌಟ್ 30 seconds ಅಂಡ್ ಐ ಯೂಸ್ ಟು ಬೆಟ್. ಇಟ್ ವಾಸ್ ನಾಟ್ ಅ ಲಕ್ಕಿ ಬೆಟ್ ಅಂಡ್ ಇಟ್ ವಾಸ್ ಅ ಥಾಟ್ ಪ್ರಾಸೆಸ್, ಇಟ್ ವಾಸ್ ಥಿಂಕಿಂಗ್ ಬೆಟ್, ಇಟ್ ನಥಿಂಗ್ ಟು ಡೂ ವಿತ್ ಗ್ಯಾಂಬ್ಲಿಂಗ್. ಸೊ ಹೆಸರು ಮಾತ್ರ ಬಾಜಿ ಅಂತ ಇತ್ತು. ಸೊ ಆ ಬಾಜಿಯಲ್ಲಿ ನಾನೇ ಗೆದ್ದು ಆ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದು. ಅದು ಕೊನೆಯ ವಾರವಾಗಿತ್ತು. ಸೊ ದಿ
day I was the week I was the captain of Big Boss Heat. ಅದೇ ಆ ವೀಕ್ ಅಲ್ಲಿ ಸಸ್ಪೆಂಡ್ ಆಗುತ್ತೆ. ಸೊ ಇಫ್ ಇಟ್ ಕಂಟಿನ್ಯೂಸ್ ಐ ಥಿಂಕ್ ಐ ಶುಡ್ ಗೋ ಬ್ಯಾಕ್ ಆಸ್ ಅ ಕ್ಯಾಪ್ಟನ್ ಟು ದ ಹೌಸ್. ಯಾ ಡೆಫಿನೆಟ್ಲಿ ದಟ್ಸ್ ವಾಟ್. ಈಗ ಪೂರ್ವಿ ಅನ್ನೋರು ನಿಮ್ಮ ಡೈ ಹಾರ್ಡ್ ಫ್ಯಾನ್ ಅನ್ಸುತ್ತೆ, ನಾನ್ ಸ್ಟಾಪ್ ಬರೀತಾನೆ ಇದ್ದಾರೆ. ಅವ್ರ ಹೆಸರು ಒಂದ್ಸರ್ತಿ ಹೇಳ್ಬಿಡಿ ಸರ್, ಪೂರ್ವಿ ಅಂತ. ಹೌದು, ಪೂರ್ವಿ ನಮಸ್ಕಾರ, ಹಾಯ್ ಹೌ ಆರ್ ಯು ಪೂರ್ವಿ? ಸೊ ಯು ಥ್ಯಾಂಕ್ ಯು ವೆರಿ ಮಚ್ ಬೀಂಗ್ ಅ ಫ್ಯಾನ್. ಆಮೇಲೆ ನಾವು ನಿಮ್ಮನ್ನ ನನ್ನ ಫ್ಯಾನ್ ಅಂದಾಗ ನನ್ನ ಯಾವ್ದೋ ಒಂದು ಕ್ವಾಲಿಟಿ ನಿಮ್ ಲೈಕ್ ಆಗಿರುತ್ತೆ. ಸೊ ಐ ಹ್ಯಾವ್ ಟು ಲಿವ್ ಅಪ್ ಟು ದಟ್. ಸೊ ಥ್ಯಾಂಕ್ ಯು ವೆರಿ ಮಚ್ ಪೂರ್ವಿ ಫಾರ್ ಸಪೋರ್ಟಿಂಗ್ ಮೀ. ಇಟ್ಸ್ ಅನ್ ಆನರ್ ದಟ್ ವಿ ಆರ್ ಕನೆಕ್ಟೆಡ್ ಥ್ರೂ ಅ ಬಿಗ್ ಬಾಸ್. ಅಂಡ್ ಐ ಅಕ್ನಾಲೆಜ್ ಪೂರ್ವಿ 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 ಪೂರ್ವಿ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾ ಯು ಮೇಡ್ ಹರ್ ಡೇ ಟುಡೇ. ಸೊ ಥ್ಯಾಂಕ್ ಯು. ಒಂದು ಕ್ವೆಶ್ಚನ್ ಇತ್ತು. ಈಗ ನೀವು ಒಂದು ಇಬ್ಬರು ಕಂಟೆಸ್ಟೆಂಟ್ ಬಗ್ಗೆ ನಿಮ್ಮ ಅಬ್ಸರ್ವೇಷನ್ ಹೇಳಿದ್ರಿ. ಒಬ್ರು ಮೆಮೊರಿನಲ್ಲಿ ತುಂಬಾ ಶಾರ್ಪ್ ಇದ್ರು, ಒಬ್ರು ದೇ ಆರ್ ಲೈಕ್ ವೆರಿ ಟ್ಯಾಲೆಂಟೆಡ್. ಸೊ ಪ್ರತಿಯೊಂದು ಕಂಟೆಸ್ಟೆಂಟ್ ಬಗ್ಗೆ ಒಂದೊಂದು ಅಬ್ಸರ್ವೇಷನ್, ನಿಮ್ಮ ಒಂದೊಂದು ಓ ಅಬ್ಸರ್ವೇಷನ್. ಶ್ಯೂರ್ ಶ್ಯೂರ್ ಶ್ಯೂರ್. ನೀವು ಹೆಸರು ಹೇಳ್ತೀರಾ, ನಾನು ಹೆಸರು ಹೇಳ್ಕೊಂಡು ಹೋಗ್ಬೇಕಾ? ನೀವು ಹೆಸರು ತಗೊಳ್ಳಿ, ಯು ಕ್ಯಾನ್ ಜಸ್ಟ್ ಟೆಲ್ ಔಟ್ ಇನ್ ವಿಚ್ ಎವರ್ ಆರ್ಡರ್. ಮೈ ಫೇವರೆಟ್, ಲೆಟ್ ಮೀ ಟೆಲ್ ದಿ ಪೀಪಲ್ ಹೂಮ್ ಐ ಲೈಕ್ ಅಂಡ್ ಹೌ ಇಟ್ ಆಲ್ ವೆಂಟ್. ವೈಷ್ಣವಿ, ಗಾಡ್ ಸೆಂಟ್ ಗರ್ಲ್, ಗಾಡ್ ಹೈಲಿ ಬ್ಲೆಸ್ಡ್ ಗರ್ಲ್. ಶಿ ಇಸ್ ಬ್ಲೆಸ್ಡ್. ಯಾಕೆ ಬ್ಲೆಸ್ಡ್ ಅಂದ್ರೆ ಒಂದು ವಾಕ್ಯದಲ್ಲಿ ಹೇಳ್ತೀನಿ. ತುಂಬಾ ಚಿಕ್ಕ ವಯಸ್ಸಲ್ಲೇ ಅವರು ಸಕ್ಸಸ್ ಅನ್ನು ನೋಡಿದ್ದಾರೆ. ತುಂಬಾ ಚಿಕ್ಕ ವಯಸ್ಸಲ್ಲೇ ಅವರು ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಕಂಡಿದ್ದಾರೆ. ಅವರು ಆ ಸೆಲೆಬ್ರಿಟಿ ಸ್ಟೇಟಸ್ ಜೊತೆಗೆ ಅವರಿಗೆ ಸ್ಪಿರಿಚುವಲ್ ಥಾಟ್ ಪ್ರಾಸೆಸ್ ಇದೆ. ಸ್ಪಿರಿಚುಯಾಲಿಟಿ ಅನ್ನ ತುಂಬಾ ಈಸಿ ತಗೊಂಡಿದ್ದಾರೆ. ಸೊ ಐ ವಿಲ್ ಗಿವ್ ಅವರ್ ಒನ್ ಲೈನ್ ಸ್ಟೇಟ್ಮೆಂಟ್. ಗಾಡ್ ಗಾಡ್ ಬ್ಲೆಸ್ಡ್ ಗರ್ಲ್, ಯು ನೋ ಶಿ ಇಸ್ ಬೀನ್ ಬ್ಲೆಸ್ಡ್ ಟು ಮಚ್. ದೆನ್ ಲೆಟ್ ಮೀ ಸ್ಪೀಕ್ ಅಬೌಟ್ ರಘು ಗೌಡ, ಹೂ ಇಸ್ ಅ ಯೂಟ್ಯೂಬ್ ಬ್ಲಾಗರ್ ಅಂಡ್ ಶ್ಯಾಡೋ ಆಫ್ ವೈಷ್ಣವಿ. ಐ ವುಡ್ ಆಲ್ವೇಸ್ ಕಾಲ್ ಹಿಮ್. ಕನ್ನಡದಲ್ಲಿ ಒಂದು ಗಾದೆ ಇದೆ, ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಅಂತ. ರಘು ಗೌಡ ಅವರ್ಸ್ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ. ಯಾವ್ದನ್ನು ಅವರು ಸ್ಪಷ್ಟ ನಿಲುವು ಇಲ್ಲದೆ ದ್ವಂದ್ವದಲ್ಲೇ ಕನ್ಫ್ಯೂಷನ್ ಅಲ್ಲೇ ಅವರ ನಿಜ ಜೀವನ ಮತ್ತು ಬಿಗ್ ಬಾಸ್ ಜೀವನ. ಆತನಿಗೆ ನಾನು ಮನೆಯಲ್ಲಿದ್ದಾಗಲೂ ಹೇಳಿದ್ದು, ಟೇಕ್ ಅ ಸ್ಟ್ಯಾಂಡ್ ಫಾರ್ ಗುಡ್ ಆರ್ ಬ್ಯಾಡ್, ಡೋಂಟ್ ಬಿ ಕನ್ಫ್ಯೂಸ್, ಡೋಂಟ್ ಬಿ ಕ್ಯಾಟ್ ಆನ್ ದ ವಾಲ್. ಯು ನೋ ಬೀಯಿಂಗ್ ಅ ಕ್ಯಾಟ್ ಆನ್ ದ ವಾಲ್, ಈವನ್ ಲೈಫ್ ಡಿಸಿಷನ್ಸ್ ಅಲ್ಲೂ, ಬಿಸ್ನೆಸ್ ಡಿಸಿಷನ್ಸ್ ಅಲ್ಲೂ, ರಿಲೇಶನ್ಶಿಪ್ ಡಿಸಿಷನ್ಸ್ ಅಲ್ಲೂ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಸಂಬಂಧಗಳು. ವಿ ಲಿವ್ ವಿತ್ ಪೀಪಲ್, ಓಕೆ, ಎವ್ರಿ ಡೇ ವಿ ಲಿವ್ ವಿತ್ ಪೀಪಲ್. ಟುಡೇ ಐ ಆಮ್ ವಿತ್ ರಶ್ಮಿ, ಗಿರೀಶ್, ನೋ ವಿ ಲಿವ್ ವಿತ್ ಪೀಪಲ್. ಸೊ ಯು ನೀಡ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಅ ಸ್ಟ್ಯಾಂಡ್ ಆನ್ ಸಮ್ ಇಶ್ಯೂಸ್. ಸಮ್ ಇಶ್ಯೂಸ್ ಯು ಕ್ಯಾನ್ ಡಕ್, ವಿ ಕಾಲ್ ಇಟ್ ಡಕ್. ನಾಟ್ ನೆಸರಿ ದಟ್ ಯು ಹ್ಯಾವ್ ಟು ಟೆಲ್ ಯು ಸ್ಟ್ಯಾಂಡ್, ಯು ನೋ, ಬಟ್ ಯು ಕ್ಯಾನ್ ಡಕ್. ಬಟ್ ರಘು ವಾಸ್ ನಾಟ್ ಡಕಿಂಗ್, ಹಿ ವಾಸ್ ಕನ್ಫ್ಯೂಸ್. ಅದ್ದ ಇದ್ದ ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ ಬ್ರೋ ಅಂತ ಯಾವಾಗ್ಲೂ ಹೀಗೆ. ಸೊ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ರಘು. And I have a caveat for all this. This is only part of the game. I'm telling nanna idu vyaktika mane aache bandmelalla idu nanu kortta irthakkanta avaru ondu nilavu mane olige maatra. So nanna nija jeevanadalli nanu athara comment athwa avaru bagge hage maatadodilla yaru bagge adrunduve. So idu game oskara helta idini. Moorne contestant to Manju Pavagada. So Manju Pavagada is a okay one line al helbeku andre a comedian, practiced comedian. If I have to give that word, it might be harsh to you, but I did a little bit of analysis on Manju. Manju speaks on scripted lines. If his success, if on Maja Bharata, if you look at his past, yeah, he's on a scripted line. He actually reads a particular line and reality or a laughter program. So that's the whole thing. So he's on a scripted line. So the scripted line and comedy in real life is very difficult. Okay. If I have to give examples of Charlie Chaplin or Narasimha Raju of Kannada, Dwarkesh, or many comedians, they were instant. They improvised their things.
Right. Even if Learning you to put sing. them on stage, right? Yeah, even if you put them on live stage, they were quick and they were on the spot. But Manju had the deficiency of not taking comedy. And the life of a comedian is short-lived, you know. Because ವಿದುಷಕರು ಪಾಪ ಅವ್ರಿಗೆ ಎಲ್ಲ ವಿದುಷಕರಿಗೂ ದಿನ ನಗ್ಸಕ್ ಆಗಲ್ಲ. ಹೌದು ಇವನ್ ಇಫ್ ಐ ವಾಸ್ ಅ ಕಮಿಡಿಯನ್, ಐ ಕಾಂಟ್ ಮೇಕ್ ಯು ಲಾಫ್ 24/7. ಸೊ ಆ ಹ್ಯಾಂಡಿಕ್ಯಾಪ್ ಅಲ್ಲಿ ಮಂಜು ಅವರು ತಮ್ಮ ಹಳ್ಳಿ ಪ್ರತಿಭೆ ಅಂತ ಮತ್ತೆ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ತುಂಬಾ ಮಾರ್ಕೆಟಿಂಗ್ ಮಾಡ್ತಾ ಇದ್ರು. ದಟ್ ವಿಲ್ ನಾಟ್ ಸೆಲ್ ಇನ್ ದ ಟ್ಯಾಲೆಂಟ್ ವರ್ಲ್ಡ್. Talent world or in personality, exposing personality or being yourself in a big boss requires a lot of courage. Nimma own identity anna neevu torisbeku. So it's very difficult to sell the visiting card of being poor and coming from a village. That was the tragedy Manju Pavagada was doing. He had one handicap of yes, a comedian can't survive that so many days. If you look at the past, Kuri Pratapa or whoever it is in the past episodes, they all energy kammi agutte because mind carries comedy on the segmental matra agutte unless you create a new thing there. But on let me not bore you, but that's the whole thing. So a comedian Vidushikange Ayush kammi. So ಇದು ಆಯ್ತು. ಅರವಿಂದ್ ಕೆಪಿ ವೆರಿ ಗುಡ್ ಫ್ರೆಂಡ್. ಮೀ ಅಂಡ್ ಅರವಿಂದ್ ಕೆಪಿ ಕಮ್ ಫ್ರಮ್ ಅ ನಾನ್ ಎಂಟರ್ಟೈನ್ಮೆಂಟ್ ಬ್ಯಾಕ್ಗ್ರೌಂಡ್. ಸೊ ಐ ಥ್ಯಾಂಕ್ ಅಂಡ್ ಐ ಕಾಂಗ್ರಾಚುಲೇಟ್ ಕಲರ್ಸ್ ಕನ್ನಡ ಫಾರ್ ಇಂಟ್ರೊಡ್ಯೂಸಿಂಗ್ ಅನ್ ಇಂಟರ್ನ್ಯಾಷನಲ್ ಬೈಕಿಂಗ್ ಪರ್ಸನಾಲಿಟಿ ಟು ಇಂಡಿಯಾ ಅಂಡ್ ಟು ದಿ ಎಸ್ಪೆಷಲಿ ಕರ್ನಾಟಕ. ದಟ್ ವಿ ಹ್ಯಾಡ್ ಅ ಸ್ಟಾರ್ ಹೂ ವಾಸ್ ಡೂಯಿಂಗ್ ಇಂಟರ್ನ್ಯಾಷನಲ್ ಬೈಕಿಂಗ್ ಅನ್ಹರ್ಡ್. Though I follow F1, though I follow other Grand Prix things, ಇದನ್ನ ನಾನು ಫಾಲೋ ಮಾಡಿದಾಗ ಹೆಸರು ಓದಿದ್ರು ಅವ್ರ ಫೇಸ್ ನನಗೆ ಜ್ಞಾಪಕ ಬರ್ತಾ ಇರಲಿಲ್ಲ, ರೀಕಾಲ್ ಇಲ್ಲ. ಸೊ ಈ ತರದ ಒಂದು ಸ್ಪೋರ್ಟ್ಸ್, ಈ ತರದ ಒಂದು ಫಿಟ್ನೆಸ್ ಗ್ಲೋಬಲ್ ಅರೀನಾದಲ್ಲಿ ಅರವಿಂದ್ ಕೆಪಿದು ಇದ್ದಿದ್ದು ಅವ್ರ ಎಲ್ಲ ಆಟನೂ ಒಲಿಂಪಿಕ್ಸ್ ತರ ಆಡ್ತಾ ಇದ್ರು. ಹಿ ಹ್ಯಾಸ್ ಟು ವಿನ್, ಅದು ನಾಟ್ ರಿಕ್ವೈರ್ಡ್ ಇನ್ ಅ ರಿಯಲ್ ವರ್ಲ್ಡ್. ಸೊ it takes it too personal, but as a human, he's smart. He's smart and he knows what he's doing. So he is all stuff with no gas, you know. That's the whole thing. ಇನ್ನೊಬ್ರು ನಿಮ್ಮ ಸಾರಿ ಹೇಳಿ ಪ್ರಶಾಂತ್ ಸರ್, ಹೇಳಿ. ನಿಮ್ಮ ಡಿಸ್ಕನೆಕ್ಟ್ ಆಗಕ್ ಮುಂಚೆ ನೀವು ಅದೇ ನಾರ್ತ್ ಕರ್ನಾಟಕದವರು ಅಂತ ಸಂಕೇತ್ ಅಂತ ಹೇಳ್ಬಿಟ್ಟಿದ್ದೆ, ಅವ್ರು ಸಂಕೇತ ಅಂತೆ ಪಾ, ಅದಕ್ಕೆ ಹುಡುಗಿ ಅವರು ಅವರಿಗೆ ನೀವು ಅವ್ರ ನಿಮ್ ಬಾಯಲ್ಲಿ ಅವ್ರ ಹೆಸರು ಕೇಳ್ಬೇಕಂತೆ, ಶಿ ಇಸ್ ಬೀನ್ ಆಸ್ಕಿಂಗ್ ಸೋ ಮೆನಿ ಟೈಮ್ಸ್ ಪಾಪ, ಅವ್ರದ್ದು ಒಂದ್ಸತಿ So ಹೇಳ್ಬಿಡಿ. she it's a girl Sanketa. ಸಂಕೇತ ಎಸ್ ಸಂಕೇತ. ಅದಕ್ಕೆ ನಾವು ಅಂದ್ವಿ ಲೈಕ್ ಇದು ಹೆಣ್ಣು ಹುಲಿ, ನೀವು ಅಂದ್ರೆ ಈಗ ನಾರ್ತ್ ಕರ್ನಾಟಕ ಹುಲಿ ಅಂತ ನೀವು ನಾರ್ತ್ ಹೆಣ್ಣು ಹುಲಿ ಅಂತ ಹೇಳ್ತಾ ಇದ್ವಿ ನಾವು ಅವರಿಗೆ. ಸಂಕೇತ ಆರಾಮದೇ ಅಭಿ, ಐ ಅಂಡರ್ಸ್ಟ್ಯಾಂಡ್ ಯು ಆರ್ ಫ್ರಮ್ ನಾರ್ತ್ ಕರ್ನಾಟಕ ಅಂಡ್ ಆಲ್ ಗರ್ಲ್ಸ್ ಫ್ರಮ್ ನಾರ್ತ್ ಕರ್ನಾಟಕ ಆರ್ ವೆರಿ ಬ್ಯೂಟಿಫುಲ್, ಬ್ಯೂಟಿಫುಲ್ ಬೈ ಫೇಸ್ ಅಂಡ್ ಬ್ಯೂಟಿಫುಲ್ ಬೈ ಹಾರ್ಟ್ ಅಂಡ್ ಐ ಅಗ್ರಿ ದಟ್ ಯು ಆರ್ ಬೋತ್. ಸೊ ಸಂಕೇತ ವಿಶ್ ಯು ಆಲ್ ದ ಬೆಸ್ಟ್, ಆರಾಮಿರ್ರಿ, ಚಲೋ ಮಾಡ್ರಿ, ಯುಕೆನ್ ಆಗಿ ಅದಿರ ಅನ್ಕೋತೀನಿ. ನೀವು ಆಲ್ರೆಡಿ ಸಾಧಿಸಿ ಅಲ್ಲಿ ಹೊರಗೆ ಹೋಗಿ ಜೀವನ ಮಾಡಕತ್ತೀರಿ. ಸೊ ಐ ಫೀಲ್ ಪೀಪಲ್ ಹು ಆರ್ ದೇರ್ ಆರ್ ಅಚೀವರ್ಸ್ ಇನ್ ಯುಕೆ ಅಂಡ್ ದಿ ಯುಕೆ ವರ್ಲ್ಡ್, ಯು ನೋ ದೇ ರಿಕ್ವೈರ್ ಸಮ್ ಕ್ವಾಲಿಟಿ ಟು ಬಿ ದೇರ್. ಸೊ ಯು ಆರ್ ಆಲ್ ದೇರ್, ಯು ಲವ್ ಇಂಡಿಯಾ ಅಂಡ್ ಆಲ್ವೇಸ್ ರಿಮೆಂಬರ್ ಭಾರತ್ ಮಾತಾ ಕಿ ಜೈ. ಸೊ ದಟ್ಸ್ ದಿ ಅಂಡರ್ಲೈನ್ ಸ್ಟೇಟ್ಮೆಂಟ್. ಸೊ ನೀವಿಬ್ಬರಿಗೆ ಇವತ್ತು ಅಲ್ಲ ಎಲ್ರಿಗೂ ಥ್ಯಾಂಕ್ ನಿಮ್ಮ ಜೊತೆ ಯು ಮಾತಾಡಿ ಖುಷಿ ಆಗಿದಂತೂ ಹೌದು. ಪೂರ್ವಿ ಮತ್ತೆ ಇವ್ರು ಮಾತ್ರ ಸರ್. ದೇ ಆರ್ ಅನ್ ಸಂಕೇತ ಹೌದು. ಇವತ್ತು ದೇ ಆರ್ ಅನ್ ಕ್ಲೌಡ್ ಆನ್ ನೈನ್ ಕ್ಲೌಡ್ ನೌ. ನೈನ್ ನಾನು ವಿ ಐ ಆಮ್ ಆಲ್ಸೋ ಬ್ಲೆಸ್ ಟು ಹ್ಯಾವ್ ಪೀಪಲ್ ಹು ಲೈಕ್. ಸೊ ಇವನ್ ಇನ್ ರಿಯಲ್ ವರ್ಲ್ಡ್ ನಿಮ್ಮನ್ನ ಜನ ಲೈಕ್ ಮಾಡ್ತಾರೆ ಅಂದ್ರೆ ದರ್ ಆರ್ ಸಮಥಿಂಗ್ ದಟ್ಸ್ ಬ್ಲೆಸಿಂಗ್. So if I had to like Girish for a period of time and Rashmi for a period of time, there is one quality of Rashmi and one quality of Girish. Might be simplicity, might be the knowledge, might be the control about a particular subject. So I'll become a fan of yours, you know, something.
even a small basic humanity, being very open, being very frank, being very empathetic to people. I have gained my fan club within my society, within my, I am empathetic to their problem. If I am able to solve or not solve, their problem is my problem. I feel the pain that what they are. So that makes me a hero or a friend. So I don't call a word hero. I become a friend to them. I connect to them. So tomorrow, Girish has some issues, happy or good or bad, or Rashmi has some issues, good, whatever it is. I relate to Rashmi's thing. I become empathetic to them. I become connected to them. I'm able to help them or not help them or guide them or not guide them. I think that is my happiness or my Rashmi's happiness is my happiness. Rashmi's problem is my problem. Rashmi's hurdle is my hurdle. So that connects me to the society in such a way. So you get connected. So this is the way my fan clubs have been developing. There's something that they like about me. So which takes me and they come on Insta, they speak to me. So thank you, WhatsApp UK, for connecting me to all, Girish and Rashmi. So continue, Madi. Nima. Yes, please. Illa, tumba jana Divya bagge maatadi antidare. Nivu contestant bagge maatadtiri madhya naavu cut maadidivi. Please, Divya bagge. Shubha Pujja, Niti Subbayya ade amme contestant. Okay, nanu maataduva iga hend makkalu bagge maatadtini. Dayavittu nanna stree virodhi anta karibedi. Iddidde iddange heluva Prashant Sabbarge nishtura agirabodu, ketton agirabodu, aadre adar hinde ಒಂದು ಯೋಚನೆಯ ಶಕ್ತಿಯಿಂದ ತುಂಬಾ ಯೋಚನೆ ಮಾಡಿ ಈ ಪಟ್ಟನ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಇದು ಅವರ ಬಿಗ್ ಬಾಸ್ ಮನೆಯಲ್ಲಿರುವ ವ್ಯಕ್ತಿತ್ವದ ಬಗ್ಗೆ ನನ್ನ ಒಂದು ಕಮೆಂಟ್. ಸೊ ನನ್ನ ನೋಡತಕ್ಕಂಥ ಅನೇಕ ಹೆಣ್ಮಕ್ಕಳಿಗೆ ಕ್ಷಮೆ ಕೇಳುತ್ತಾ ಈಗ ನಾನು ಹೆಣ್ಮಕ್ಕಳ ಬಗ್ಗೆ ಒಂದೊಂದು ಲೈನ್ ಅನ್ನ ನಾನು ಹೇಳ್ಕೊಂಡು ಹೋಗ್ತೇನೆ. ದಿವ್ಯಾ ಸುರೇಶ್, ದಿವ್ಯಾ ಸುರೇಶ್ ಅವರ ಬಿಗ್ ಬಾಸ್ ಮನೆಯಲ್ಲಿ ಹೇಗಿತ್ತು ಅಂದ್ರೆ, ಇಡೀ ಜಗತ್ತಿನಲ್ಲಿ ನಾನು ಇರೋದು ಒಬ್ಳೇ ಸುಂದರಿ, ನಾನು ಒಬ್ಳೇ ಹೆಣ್ಮಕ್ಳು, ಬೇರೆ ಹೆಣ್ಮಕ್ಳು ಎಕ್ಸಿಸ್ಟೇ ಆಗಲ್ಲ. ಆ ತರದ ಒಂದು ಜೀವನ ಅಲ್ಲಿ ಅವ್ರು ನಡೆಸ್ತಾ ಇದ್ರು. ಅದು ದಟ್ ಇಸ್ ಬಿಕಾಸ್ ಆಫ್ ಹರ್ ಏಜ್ ಫ್ಯಾಕ್ಟರ್ ಅಂಡ್ ಬಿಕಾಸ್ ಆಫ್ ಹರ್ ಹೈಟ್. ಶಿ ವಾಸ್ ಕ್ಯಾರಿಂಗ್ ಅ ಈಗೋ ಆಫ್ ಐ ಆಮ್ ಟು ಬ್ಯೂಟಿಫುಲ್. ಯು ನೋ ಎವ್ರಿ 16 year old girl who was just past her puberty thinks that the whole world is watching her. I have read a story about this. Let me not get into that. But then they realize that, you know, motherhood actually makes them very human. You know, that's the whole thing. Mm-hmm. So she was living in that Cinderella world or fancy world. Then Nidhi Subbayya, she has a superiority complex. This is my personal reading. I asked my... I think the reason is she's a single child, and I did a little bit of study on her. She's a single child. I'm not saying all single child born are eccentric and demanding. My cousins, there are multiple cousins of mine who are single child, but I always see if Girish has got siblings, Girish's approach towards people is different. Rashmi's approach towards if they have a sibling, elder sister, younger sister, they're caring and sharing. Attitude is much higher than a single child. Definitely. So yeah. that the superiority complex existed in her, and it was reprimanded by Sudeep over a phone call that your words are harsh, it might hurt people, I warn you. So my assessment and the host, Mr. Sudeep's assessment, was on bullseye. So that's, I carry forward that assessment of Nidhi Subbayya. Shubha Pujja is an extremely warm-hearted, good girl. You know, she has gone through pain in her past, whatever it might, but she doesn't have any vengeance in her heart. She is a good heart to talk, to connect, to speak. Putting a childish behavior or whatever, it is her way of telling the people. So I appreciated that. She's a very good, clean heart. You know, you can maintain relationship for years to come. You can trust her. You can tell your secrets to her. You know, that's the kind Shubha Pujja is all about. But she was a lazy bum. So she lived a queen's life.
ಎಲ್ರು ನಿಮ್ಮ ಈ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ ಅನ್ನಿಸ್ತು ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ವೆರಿ ಆನೆಸ್ಟ್ ಅಂತ. ಎಲ್ರಿಗೂ ಒಂದು ಎಕ್ಸಾಂಪಲ್ ಸಿಗ್ತಾ ಇದೆ ಇವಾಗ, ಲೈವ್ ಎಕ್ಸಾಂಪಲ್ ಸಿಗ್ತಾ ಇದೆ. ಸೊ ಶಿ ವಾಸ್ ಅ ಲೇಜಿ ಬಾಮ್, ಐ ಯೂಸ್ ಟು ಕಾಲ್ ಹರ್ ಸ್ವಲ್ಪ ಬಗ್ಸಿ ಎದ್ದು ಓಡಾಡು ಅಂತ. ಸೊ ಅವಳು ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಟೀ ಮಾಡೋದು ಅಂತ. ಸೊ 72 days ಐ ಹ್ಯಾವ್ ಮೇಡ್ ಟೀ ಟು ಹರ್ ಅಂಡ್ ಶಿ ಇಸ್ ಸೋ ಲೇಜಿ, ಐ ಟೆಲ್ ಇಟ್ ಆನ್ ಹರ್ ಫೇಸ್. ಈವನ್ ಆನ್ ಡೈನಿಂಗ್ ಟೇಬಲ್ ಸಮ್ಮನ್ ಹ್ಯಾಸ್ ಟು ಪಾಸ್ ಆನ್ ದ ಫುಡ್ ಟು ಹರ್. ಶಿ ನೆವರ್ ಮೇಕ್ಸ್ ಅನ್ ಅಟೆಂಪ್ಟ್ ಈವನ್ ಅ ಸ್ಮಾಲ್ ಸ್ಟ್ರೆಚ್ ಟು ಟೇಕ್ ದ ಪ್ಲೇಟ್ ಫಾರ್ ಸರ್ವಿಂಗ್. ಶಿ ನೆವರ್ ಡಸ್ ದಟ್, ಯು ನೋ. ಶಿ someone has to pass on serve food. Probably avaru mane tumbha shrimantru ankonthini, kaigondo kalgondo aal ittkondidare. So ade attitude alli heroine bere, aa heroine irodrinda aa brownie point aa laziness thara kaanutte. Hage irli lazy, hage sukhavagirli nanna gelati Shubha Pooja. Divya Uruduga, highly talented, has the knack of pleasing everybody, but she failed to please me because I was pleasing her too much. Singing agirbodu, meticulous elladallo meticulous, cleaning agirbodu, vegetable cutting agirbodu, drawing agirbodu, batte marchod agirbodu, aatra textbook character na nan jeevanadalli nan nodilla. You need to have a vernacular scale and a measuring scale to see if she has cut the onions exactly 2 to 2 mm, you know. That's the kind of detailing Divya Uruduga has, and God bless her in all her endeavors. Comes from a good family, got a lot of respect towards parents, brothers. So that scene in that emits in her thought process, in her thinking, the way she treats people. So I think her father, mother have given her some kind of good learning, you know. So akkana man akkana buddhi akkana buddhi mane mandigella anta ide. So she's elder sister and she's got two big brothers. So ee tarada aitu. Amale Shamant Gowda, nanna bomb pal, because everybody in the house had a partner, you know, a partner or a Divya, Arvind, Divya, Manju, Vaishnavi, Raghu Gowda, then Chakravarti, Priyanka. So the odd man and odd men were Prashant and Shamant. So we were together lots of times, and whenever he was nominated, my prayers to God were high. Shamant is a highly talented person. His understanding of color, his understanding of entertainment is all collectively 17 people irashtu buddhi aa hudugige. Wow. Adre avanige guru illa, athanige direction illa. So he's a bundle of talent. I love that buddy. He's a good guy. Very clean heart, doesn't have anything, no vengeance behind you. So yavattu nimge angry agutte Girish bere avar mele athwa kopa barutte andre life alli neevu avarna correct aagi swikarisidre maatra nimge avar mele anger kopa barutte. If you don't see him as a threat or anybody, if Rashmi's friend, Rashmi will see her if she is more beautiful than Rashmi. If Rashmi's best friend is stepping into her territory, so Rashmi's friend becomes, so she's fight with Rashmi and other friend. So if you don't see that threat, you become a very good friend. So yeah. I never saw, he never saw anybody as a threat. So he was cool with everybody. Amazing character. I think he has got a long way to go in Kannada film industry. So he's a good guy. So I think I've covered the majority of them. Okay, Chakravarti Chandrachud. Yes. Chakravarti Chandrachud and me come from two different ideologies. We come from, I am extreme right in my thinking. Chandrachud comes from extreme left, calls himself liberal, which he is not. all left people are not liberals. It's only a sticker they put on their head to put down the right wingers.
So in TV debates, in panel discussions, in political movements, he's been opposing me. ನನ್ನನ್ನು ಅಪೋಸ್ ಮಾಡಿಕೊಂಡು ನನ್ನ ಬಗ್ಗೆ ಅನೇಕ ಮಾತುಗಳು ಮಾಧ್ಯಮದಲ್ಲಿ ಹಗುರವಾಗಿ ಮಾತಾಡ್ಕೊಂಡು ಬಂದಿದ್ರು. ಆದರೆ ಬಿಗ್ ಬಾಸ್ ಮನೆಗೆ ಬಂದಾಗ, ವೆನ್ ಐ ವಾಸ್ ಫೈಟಿಂಗ್ ಅ ಚಾಲೆಂಜ್ 1:15, ಪ್ರಶಾಂತ್ ಸಂಬರ್ಗಿ ವರ್ಸಸ್ ದ 15, ಐ ಸಾ ಅ ರೇ ಆಫ್ ಹೋಪ್ ಇನ್ ಪರ್ಸನ್ ಹೂಮ್ ಐ ನ್ಯೂ ಇನ್ ದ ರಿಯಲ್ ವರ್ಲ್ಡ್. ದೋ ಹಿ ಇಸ್ ಮೈ ಎನಿಮಿ, ದೋ ಹಿ ಇಸ್ ಮೈ ಅಪೋಸಿಟ್ ಪಾರ್ಟಿ, ಐ ಥಾಟ್ ದಟ್ ಯು ನೋ ಹಿಲ್ ಬಿ ಅ ಆಂಕರ್ ಫಾರ್ ಮೀ to take off to the next level. And it proved, it happened, that I took his support. We created a, see, it's a game. So how they create a group or whatever it is. So to break a group, we developed a group to break the group. You know, that's all. On the gumpan odeke on So he's a master of all. And I would not like to complete the sentence, but he's master of all. he's a he's a jack of journalism. That's the whole thing. So ಅಲ್ಲ ಇದರಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇರೋದು ಅಂದ್ರೆ ನೀವು ಪ್ರತಿಯೊಬ್ಬರನ್ನು ಎಷ್ಟು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀರಿ ಅಂಡ್ ಯು ಹ್ಯಾವ್ ಅ ಸಚ್ ಅ ಕೀನ್ ಅಬ್ಸರ್ವೇಷನ್ ಅಂಡ್ ನೀವು ಮೊದಲೇ ಕೇವಿಯೇಟ್ ಹಾಕಿದಾಗ ಇದು ಅವರ ವ್ಯಕ್ತಿಗತ ವಿಚಾರಗಳ ಬಗ್ಗೆ ಅಲ್ಲ ಬಿಗ್ ಬಾಸ್ ನಲ್ಲಿ ಅವ್ರಗಳು ಇದ್ದಾಗ ನಿಮ್ಮ ಸುತ್ತಮುತ್ತ ನಡೆದಂತ ಇನ್ಸಿಡೆಂಟ್ ಪ್ರಕಾರ ನಿಮಗೆ ಅನ್ಸಿದ ಅಭಿಪ್ರಾಯಗಳು ಅದನ್ನ ಯು ಆರ್ ಎಕ್ಸ್ಪ್ರೆಸಿಂಗ್ ಖಂಡಿತ ಖಂಡಿತ ಆದ್ರೆ ಹೊರಗೆ ಹೌದು ಹೌದು ಜಗತ್ತಿನಲ್ಲಿ ಅವರು ಆ ತರ ಇಲ್ಲದೆ ಇದ್ರೆ ದೇರ್ ಇಸ್ ನಥಿಂಗ್ ಇರ್ಬೋದು ನಂಗು ಯಾ ಡೆಫಿನೆಟ್ಲಿ ಇದು ನೀವು ಕ್ಯಾರಿ ಮಾಡೋಲ್ಲ ಅನ್ನೋದು ಬಹಳನೇ ಹೌದು ಚೆನ್ನಾಗಿತ್ತು ಪ್ರಶಾಂತ್ ಅವರೇ ಮತ್ತೊಂದು ಥ್ಯಾಂಕ್ ಯು ಇತ್ತು ಅಲ್ಲಿ ನಿಮಗೆ ಸುಮಾರು ಜನ ಮತ್ತೆ ಅದೇ ಕ್ವಶನ್ ಕೇಳ್ತಾ ಇದ್ದಾರೆ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿ ಇದು ಅಂತ ಅದು ಬೇಡ ಈಗಾಗಲೇ ನೀವು ಎಲ್ಲಾ ಕಡೆ ಅವ್ರಗಳ ಎಲ್ಲಾರ ಬಗ್ಗೆ ಮಾತಾಡಾಗಿದೆ ನಿಮ್ಮ ಬಗ್ಗೆ ಮಾತಾಡೋಣ ನಾವು ನೀವು ಈಗ ಹೊರಗಡೆ ಬಂದ ಮೇಲೆ ಐ ಆಮ್ ಶೋರ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಗಡೆ ಬರಬೇಕಾಯ್ತು ಬಿಗ್ ಬಾಸ್ ಮನೆಯಿಂದ ಸೊ ಸಾಧ್ಯ ಆದ್ರೆ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಸಿಕ್ಕರೆ ವಿಲ್ ಯು ಬಿ ಪಾರ್ಟ್ ಆಫ್ ಬಿಗ್ ಬಾಸ್ ಯಾಕಂದ್ರೆ ತುಂಬಾ ಜನ ನೀವೇ ವಿನ್ನರ್ ಅಂತ ಹೇಳ್ತಾ ಇದಾರೆ ಸೊ ವುಡ್ ಯು ಲೈಕ್ ಟು ಗೋ ಬ್ಯಾಕ್ ಟು ಬಿಗ್ ಬಾಸ್ ಹೌಸ್ ಅಗೇನ್ ವಿತ್ ದ ಸೇಮ್ ಸೆಟ್ ಆಫ್ ಪೀಪಲ್ ಅಥವಾ ಡೂ ಯು ವಾಂಟ್ ಟು ಜಾಯಿನ್ ಇನ್ ಅ ನ್ಯೂ ಸೀಸನ್ There are a lot of thinking happening. If Big Boss 8 is not happening, we all now are dependent on the government in a lockdown rules. Mele. My insiders within the government or the officials or the bureaucrats, where there are a lot of memorandums by TV association, and because it's a livelihood for a lot of TV camera entertainment people. So the government might go soft and saying indoor shooting is allowed. No outdoor shooting is allowed because it's part of a bread and butter to multiple labor technicians and, you know, directors and all those things. If it is opened and Big Boss starts, I am happy to go in. But globally, if you look at Big Boss rules, Big Brother in UK, whatever, or the Spanish one or the American one, they run in multiple countries. The law or the governing rules of Big Boss does not allow the contestants to have an upper hand by knowing the outer world and knowing the past of the contestant. Even in a secret room challenge, when a contestant is eliminated and put in a secret room and brought back, he is never a winner. Right. I have studied the entire Big Boss winners. Who have been eliminated and put them back are never a winners. So the game format does not allow to start the entire activity. The rules, if you look at cricket per se, compare it with cricket, you have the Douglas Lewis system or you have a reserve day and there ends the matter. Because after that, the weather conditions, the fitness of people, cricketers change. So ICC does not allow them to play a match after 4 days or 5 days. Because the streams, if Rashmi is a captain, her thinking for the 48 hours is different. If I allow her to come back after another 1 week,
her captaincy will have a different thought process. So that's the cricket way. But in Big Boss, there is no none of the seasons in Hindi, Tamil, whatever it is, there has been a closure. There's been a closure. So let us look at the positive side now. The Big Boss 8 does not have a closure. It has to have a closure. Big Boss 8 and Colors TV is answerable to a lot of advertisers. And so there might be a reopening. Big Boss 8 is answerable to people of Karnataka. So there might be a thing. So, and even in if I have to get into technicalities, if I want to educate you, educate Girish and Rashmi, why Big Boss 8 will happen again is on more on technical grounds. The reason is all the Kannada channels require TV serials to run their programs. Right. Their TV serial bank is empty now. It might be a Star, it might be a Z. Their banking is zero. Their library is zero. They're only playing the old library. They don't have fresh library. For any, if Rashmi is the producer of a particular serial, like Agni Sakshi, if she has to produce a serial and give it to Colors, she will produce one serial a day or 1.5 serials a day. And she has to give minimum 30 days to the TV house. Because unless you have a 30-day bank, they will not air it. Yeah. For two reasons. Reason number one, Rashmi's contract is for 30 days. The advertiser's contract is for 30 days. They don't want to break the continuity story if Rashmi is not able to deliver because of some reason. So Rashmi has to give me 30 days of serial to start any program. But in a reality show, I am live to you and you get content. I am an actor in a Big Boss house, but I don't have a script. I give my own personality to you. I give my reaction on dynamically on what's happening there. So for them to break this banking rules or the content banking, they might say yes. So I'm telling you the positive side why it might start again. Yeah. So there are chances. The scale on a negative to positive is more towards the positive of restarting. On a scale of 1 to 10, there might be a 7% towards the start and 30% not happening. Okay. And there are talks within the organization, which only I hear say there are rumors because we get a lot of press calling us. If season 9 is happening, the best 3 or the best 5 are put as wild contestants in the next season. So these are the talks happening. These are all hearsay, good for gossip, good for... And it's armchair debate, you know, what we can do or this TV's concept. Yeah. So, one do... Here to comment kalu continuous aagi puttana hai de. One do Canada yenake maatadtila. Aagindar... ಕ್ಷಮೆ ಇರಲಿ, ನಾನು ಕನ್ನಡದವನು, ಯು ಕೆ ಅವರು ಹೆಚ್ಚು ಕನ್ನಡ ತುಂಬಾ ಪಾಪ್ಯುಲರ್ ಆಗಿದೆ, ಯಾಕಂದ್ರೆ ಸುಮಾರು ಜನ ಆಗ್ಲಿಂದ ನಿಮಗೆ ಕಮೆಂಟ್ ಮಾಡ್ತಿದ್ದು, ಏನಕ್ಕೆ ನೀವು ಇಷ್ಟ ಅಂತ ಕೇಳಿದ್ವಿ ನಾವು, ನೀವು ಮಾತಾಡೋ ಭಾಷೆ ಸ್ಪಷ್ಟವಾಗಿದೆ ತುಂಬಾ. ಓಕೆ, ಸಾರಿ, ತಪ್ಪಾಯ್ತು, ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನಾವು ಯು ಕೆ ಮಾತಾಡ್ತಿರೋದ್ರಿಂದ ನಮ್ಗಳಿಗೆ ಅರ್ಥ ಆಗ್ಲಿ, ನಮ್ ಸಹಾಯ ಆಗ್ಲಿ ಅಂತ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಕ್ಷಮೆ ಇರಲಿ, ಯು ಕೆ ವಾಟ್ಸ್ಆಪ್ ಗ್ರೂಪ್ ಕ್ಷಮೆ ಇರಲಿ. ನನ್ನ ಕನ್ನಡದ ಮಾತು ಮತ್ತೆ ಶುರು ಆಗುತ್ತೆ. ನನ್ನ ಕನ್ನಡ ಸ್ವಲ್ಪ ಪೊಲಿಟಿಕಲ್ ಡೈಲೆಕ್ಟ್ ಅಲ್ಲಿರುತ್ತೆ, ನನ್ನ ಕನ್ನಡ ರಾಜಕೀಯದ ಲೇಪ ಹಾಕೊಂಡಿರುತ್ತೆ, ನನ್ನ ಕನ್ನಡ ಟಿವಿ ಮಾಧ್ಯಮದಲ್ಲಿ ವಾದ ಮಂಡನೆ ಮಾಡಬೇಕಾದ ರೀತಿ ಇರುತ್ತೆ. ಅದಕ್ಕೋಸ್ಕರ ನನ್ನ ಕನ್ನಡನ ಸ್ವಲ್ಪ ಕಮ್ಮಿ ಬಳಸ್ತೇನೆ, ಯಾಕಂದ್ರೆ ಪ್ರತಿ ಒಂದು ಮಾತು ನನ್ನದು ಒಂದು ಕೋರ್ಟ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡತ್ರ ಇರುತ್ತೆ ನನ್ನ. ಅಲ್ಲ, ಎಲ್ರಿಗೂ ಅದೇ ತುಂಬಾ ಇಷ್ಟ ಆಗಿದೆ. ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಯಾರೋ ಕೆಲವೊಬ್ರು ಬರೋ, ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ ಅಂತ ಕಾಂಪ್ಲಿಮೆಂಟ್ ಮಾಡ್ತಾ ಇದಾರೆ. ಸೊ ಥ್ಯಾಂಕ್ ಯು, ಜನರ ಕೇಳಿರ್ತೀರಿ ಈಗಾಗ್ಲೇ ಮಾತನ್ನ ನೀವು. ಸೊ ಹೇಗ್ ಮಾತಾಡಿದ್ರು ಚೆನ್ನ ಅಂತ ಹೇಳ್ತಾ ಇದಾರೆ, ನೀವ್ ಹೇಗೆ ಮಾತಾಡಿದ್ರು ಚೆನ್ನ ಅಂತ, ಸೊ ಅದೇ ಅವ್ರಿಗೆ ಇಷ್ಟ ಹೋಗಿದೆ, ಅದ್ರಿಂದ ಹಾಗೆ ಮಾತಾಡಿ. ಯಾಕಂದ್ರೆ ಎಲ್ಲಾರ್ಗು ಆತರ ಮಾತಾಡಕ್ ಆಗಲ್ಲ, ಎಷ್ಟೇ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ಬೇಕು ಅಂತ ಅನ್ಕೊಂಡ್ರು, ಇಲ್ಲ ಏನೋ ಲೈಕ್
ಪೊಲಿಟಿಕಲಿ ಕರೆಕ್ಟ್ ಆಗಿ ಮಾತಾಡ್ಬೇಕು ಅಂತ ಅನ್ಕೊಂಡ್ರು, ನನಗಂತೂ ಆಗಲ್ಲ. ಐ ಬಿಕಮ್ ವೆರಿ ಕ್ಯಾಶುಯಲ್ ವಿತ್ ಎವ್ರಿಬಡಿ. ಹಾಗೇನೆ ನೋ ಐ ಸ್ಪೀಕ್ ಕರೆಕ್ಟ್ ಥ್ಯಾಂಕ್ ಯು. ಏನಕ್ಕೆ ನಾನು ಈ ತರ ಸ್ವಲ್ಪ ಅಂಡರ್ಲೈನ್ ಪವರ್ಫುಲ್ ವರ್ಡ್ಸ್ ಅನ್ನು ಯೂಸ್ ಮಾಡ್ತೀನಿ ಅಂದ್ರೆ, ನನ್ನ ಜಮೀನಿನ ವ್ಯಾಪಾರದಲ್ಲಿ ಮತ್ತು ನನ್ನ ಅನೇಕ ವ್ಯವಸಾಯ ವೃತ್ತಿಯಲ್ಲಿ ನಾನು ದಿನ ಬೆಳಿಗ್ಗೆ ಮಾತಾಡೋದು ಕಾನೂನು ತಜ್ಞರ ಜೊತೆಗೆ, ವಕೀಲರ ಜೊತೆಗೆ. ಆಗ ಅವರು ಬಳಸುವ ಪದಗಳನ್ನ ನಾನು ಹೆಚ್ಚಾಗಿ ಆಂಗ್ಲದಿಂದ ತರ್ಜುಮೆ ಮಾಡಿಕೊಂಡು ಕನ್ನಡದ ಆಡು ಭಾಷೆಯಲ್ಲಿ ನಾನು ಅದನ್ನು ಯೂಸ್ ಮಾಡ್ತೀನಿ. ಸೊ ಹೀಗಾಗಿ ನನ್ನ ಮಾತು ವಕೀಲರ ರೀತಿ ಇರುತ್ತೆ. ನಾನು ಆದ್ರೆ ವಕೀಲನಲ್ಲ, ನಾನು ಅಡ್ವೊಕೇಟ್ ವೃತ್ತಿ ಮಾಡಿಲ್ಲ. ಆದ್ರೆ ಹೆಚ್ಚಾಗಿ ನಾನು ವಾದ ಮಂಡನೆ ಮಾಡ್ಬೇಕಂದ್ರೆ ಜನರು ನನ್ನ ಅಡ್ವೊಕೇಟ್ ಅನ್ಕೊಂತಾರೆ, ಬಟ್ ನಾನು ಅಡ್ವೊಕೇಟ್ ಅಲ್ಲ. ಇದು ನನ್ನ ಕನ್ನಡ, ನನ್ನ ಕ್ಷಮೆ ಇದೆ. ನಾನು ಸ್ವಲ್ಪ ಶೋ ಆಫ್ ಮಾಡಕ್ ಹೋಗಿ, ಎಲ್ಲ ಯು ಕೆ ಜನ ಅಲ್ವಾ, ನಾವು ಇಂಗ್ಲಿಷ್ ಬರುತ್ತೆ ಅಂತ. ಇಲ್ಲ ಇಲ್ಲ, ತಪ್ಪಾಯ್ತು 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 ತಪ್ಪಾಯ್ತು. ಜನಕ್ಕೆ ಇಷ್ಟ ಆಗ್ತಾ ಇದೆ, ಸೊ ದಯವಿಟ್ಟು ನೀವು ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನಾನೇ ಕ್ಲಾರಿಫೈ ಮಾಡ್ಬಿಟ್ಟೆ ಏನಕ್ಕೆ ಇಂಗ್ಲಿಷ್ ಮಾತಾಡಿದ್ರಿ ಅಂತ. ಸೊ ಮೂವಿಂಗ್ ಆನ್, ನಿಮ್ಮ ಮತ್ತೊಂದು ಪ್ರಾಜೆಕ್ಟ್ ಅಂದ್ರೆ ನೀವು ಬಿಗ್ ಬಾಸ್ ಹೋಗೋ ಮುಂಚೆ, ಇದು ನಮ್ಮ ಅಕ್ಕ ಕೇಳಿದ್ದು ನನಗೆ ಈ ತರ ನಿಮ್ ಜೊತೆ ಇವತ್ತು ಮಾತಾಡ್ತಿದ್ದೀನಿ ಅಂದ್ರೆ ಇಂಡಿಯಾದಲ್ಲಿ ಇದೆ. ನಮ್ಮ ಅಕ್ಕ ಹೇಳಿದ್ರು ಪೆಟ್ಸ್ ಅಂದ್ರೆ ನಿಮಗೆ ಬಹಳ ಇಷ್ಟ, ಪೆಟ್ಸ್ ಬಗ್ಗೆ ಏನೋ ಒಂದು ಅಲ್ಲಿ ಚಳುವಳಿ ಅಂತ ಹೇಳಕ್ ಆಗಲ್ಲ. ಯು ಹ್ಯಾವ್ ಬ್ರಾಟ್ ಇನ್ ಸಮ್ ಸಾರ್ಟ್ ಆಫ್ ಲೈಕ್ ರಿಫಾರ್ಮೇಷನ್ ಅನ್ನೋ ತರಕ್ಕೆನೆ, ಅದ್ರ ಬಗ್ಗೆ ಹೇಳ್ತೀರಾ ಪ್ಲೀಸ್? ಹೌದು, ನಾನು ನಮ್ಮ ಬೆಂಗಳೂರಿನ ಫುಟ್ಪಾತ್ ಅಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ನಾಯಿಯ ಮಲ ಅದು ಅಲ್ಲಲ್ಲೇ ಬಿಟ್ಟು ಹೋಗ್ತಾರೆ. ಬಟ್ ನನ್ನ 2009 ಮತ್ತು 10 ಒಂದು ವರ್ಷದ ಸಿಂಗಾಪುರ್ ವಾಸ ನನಗೆ ಹೇಳ್ಕೊಟ್ಟಿದ್ದೇನು ಅಂದ್ರೆ, ಅವರ ನಾಯಿಯ ಮಲನ ಅವರೇ ಡಸ್ಟ್ಬಿನ್ ಹಾಕ್ಬೇಕು. ಯುವರ್ ಡಾಗ್ ಯುವರ್ ಪೂಪ್ ಯುವರ್ ಡಸ್ಟ್ಬಿನ್. ಅದು ಒಂದು, ಅದು ನನಗೆ ತುಂಬಾ ಇಷ್ಟ ಆಯ್ತು. ನಾನು ಬೆಂಗಳೂರಲ್ಲಿ ವಾಕ್ ಮಾಡ್ಬೇಕು ಆದ್ರೆ ನಮ್ಮಲ್ಲಿ ಅರ್ಬನ್ ಪ್ಲಾನಿಂಗ್ ಅಲ್ಲಿ ಬ್ಯಾಂಗ್ಳೂರ್ ಇಸ್ ದ ವರ್ಸ್ಟ್ ಇನ್ ವಾಕಿಂಗ್. ವಿ ಡೋಂಟ್ ಹ್ಯಾವ್ ಅ ಸ್ಟ್ರೆಚ್ 1 ಕಿಲೋಮೀಟರ್ ಕಂಟಿನ್ಯೂಸ್ ಟು ವಾಕ್. ನೀವು ಜಪಾನ್ USA ತಗೊಂಡ್ರೆ ನೀವು 10-15-20 ಕಿಲೋಮೀಟರ್ ಫುಟ್ಪಾತ್ ಮೇಲೆ ನಡಿಬಹುದು. ಬಾಂಬೆ ತಗೊಂಡ್ರೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ. ಡೆಲ್ಲಿ ಇಸ್ ದ ಹೈಯೆಸ್ಟ್ ವಿತ್ 4 ಕಿಲೋಮೀಟರ್ಸ್ ಬಿಕಾಸ್, ಅಂಡ್ ಚಂಡೀಗಢ್ ಸೂಪರ್ ಸೀಡ್ಸ್ ಇಟ್ ಬೈ 9 ಕಿಲೋಮೀಟರ್ಸ್ ವಾಕಿಂಗ್. ಅಂದ್ರೆ ಒಬ್ಬ ವ್ಯಕ್ತಿ ಶುರು ಮಾಡಿದ್ರೆ 8 ಕಿಲೋಮೀಟರ್ ವಾಕಿಂಗು ಯಾವುದೇ ತೊಂದರೆ ಇಲ್ಲದೆ, ಕಟ್ ಮಾಡ್ದೇನೆ, ಟ್ರಾನ್ಸ್ಫಾರ್ಮರ್ ಬರ್ದೇನೆ ಅಥವಾ ರೋಡ್ ಕ್ರಾಸ್ ಮಾಡ್ದೇನೆ, ಅವನಿಗೇನು ಹರ್ಡಲ್ ಇಲ್ದೇನೆ ವಾಕ್ ಮಾಡುವ ಒಂದು ಆರ್ಟಿಕಲ್ ಅನ್ನು ನಾನು ಓದಿದ್ದೆ. ಅದರಲ್ಲಿ ನಾಯಿಯ ಮೂತ್ ಪಾಟಿ ಆರ್ ವಾಟ್ ಯು ಕಾಲ್ ಇಟ್ ಆಸ್ ಡಾಗ್ಸ್ ಪೂಪ್ ವಾಸ್ ಒನ್ ಆಫ್ ದಿ ಹಿಂಡ್ರೆನ್ಸ್ ವೈ ಪೀಪಲ್ ಡೋಂಟ್ ವಾಕ್ ಆನ್ ಫುಟ್ಪಾತ್. ಅದು ಒಂದೊಂದು ಐಟಮ್ ಇತ್ತು ಅಲ್ಲಿ. ಅದು ನನಗೂ ಅನಿಸ್ತಾ ಇತ್ತು, ನೀವು ಯಾಕೆ ವಾಕಿಂಗ್ ಮಾಡಲ್ಲ ಅಂತ ಕೇಳಿದ ಪ್ರಶ್ನೆಗೆ ಜನರ ಉತ್ತರ ಇದ್ದು ಫುಟ್ಪಾತ್ ಗಲೀಜಿರುತ್ತೆ ಅಂತ. ಸೊ ಇದನ್ನ ನಾನು ಸರಿಪಡಿಸ್ಬೇಕು ಅಂತ ನಮ್ಮ ಮನೆ ಸುತ್ತಮುತ್ತ ಇರ್ತಕ್ಕಂತ ಫುಟ್ಪಾತ್ ಅನ್ನ ನಾನು ಬೋರ್ಡ್ ಹಾಕಕ್ ಶುರು ಮಾಡಿದೆ. ದಿಸ್ ಇಸ್ ನಾಟ್ ಡಾಗ್ ಪೂಪ್ ಝೋನ್, ಯು ಕ್ಲಿಯರ್. ಆ ತರದೊಂದು ಸ್ಮಾಲ್ 1 ಫೀಟ್ ಬೈ 1 ಫೀಟ್ ಬೋರ್ಡ್ಸ್ ಅನ್ನ ಅಂಟಿಸ್ಕೊಂಡು ಬಂದೆ ನಾನು. ಅದನ್ನ ನನ್ನ ಸ್ವಂತ ಖರ್ಚಲ್ಲಿ ಮಾಡ್ಕೊಂಡು ಹೋದೆ. ಅದು ಪೋಪ್ ಅದು ಬೋರ್ಡ್ ಅನ್ನ ಕಿತ್ತಾಕಕ್ ಶುರು ಮಾಡಿದ್ರು. ಕಿತ್ತಾಕಕ್ ಶುರು ಮಾಡಿದಾಗ ನನಗೆ ಒಬ್ರು ಡಾಗ್ ವೆಟರಿನರಿ ಡಾಕ್ಟರ್ ಹೇಳಿದ್ರು, ನಾಯಿಗೆ ಫಿನೈಲ್ ವಾಸನೆ ಕಂಡ್ರೆ ಆಗೋದಿಲ್ಲ, ನೀವು ನೀರಲ್ಲಿ ಫಿನೈಲ್ ಅನ್ನ ಮಿಕ್ಸ್ ಮಾಡಿ ಎಲ್ಲ ಫುಟ್ಪಾತ್ ಮೇಲೆ ಹಾಕ್ಬಿಡಿ, ಅಲ್ಲಿ ಅದು ಮಾಡೋದಿಲ್ಲ ಅಂತ ಹೇಳಿದ್ರು. ಅದು ತುಂಬಾ ಸಕ್ಸಸ್ ಆಯ್ತು. ಆದ್ರೆ ಬೇರೆ ಕಡೆ ಮಾಡಕ್ ಶುರು ಮಾಡುದು, ಬೇರೆ ರೋಡ್ ಅಲ್ಲೆಲ್ಲ, ನನ್ನ ರೋಡ್ ಬಿಟ್ಟು. ಆಗ ನನಗೆ ಬಂದಿದ್ದು ಇದು BBMP ಇಂದ ಸುಗ್ರೀವಾಜ್ಞೆ ಬಂದ್ರೆ ಇದಕ್ಕೆ ಒಂದು ಶಂಕದಿಂದ ಬಂದ್ರೆ ತೀರ್ಥ ಅಂತ ಹೇಳಿ, ನಾನು BBMP ಅಲ್ಲಿ ನಮ್ಮ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ BBMP ಅಂತೀವಿ, ಅಲ್ಲಿ ನಾವು ಹೋಗಿ RTI ಹಾಕಿ ಕೇಳಿದಾಗ ಅದ್ರ ಬಗ್ಗೆ ಅವರಲ್ಲಿ ಒಂದು ಆಪರೇಟಿಂಗ್ ಮ್ಯಾನ್ಯೂಲ್ ಇಲ್ಲ, ನಾಯಿ ಬಗ್ಗೆ ಒಂದು ಮ್ಯಾನ್ಯೂಲ್ ಇಲ್ಲ, ಪೆಟ್ಸ್ ಬಗ್ಗೆ ಒಂದು ಮ್ಯಾನ್ಯೂಲ್ ಇಲ್ಲ. ಆ ರೋಡ್ ಫುಟ್ಪಾತ್ ಅಲ್ಲಿ ಮಾಡಿದ್ರೆ ಫೈನ್ ಅನ್ನೋ ಒಂದು ಇಲ್ಲ. ಸೊ ನಾನು ಹೈಕೋರ್ಟ್ಗೆ ಹೋಗಿ ಒಂದು ರಿಟ್ ಪಿಟಿಷನ್ ಅನ್ನು ಹಾಕಿ ಇದ್ರ ಬಗ್ಗೆ ಒಂದು ಕಾನೂನು ಮಾಡಬೇಕು, ನಾಯಿ ಪೆಟ್ ಡಾಗ್ ಓನರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಾಗ್ ಪೂಪ್, ಅಂಡ್ ಆ ಕಾನೂನಲ್ಲಿ 500 ರೂಪಾಯಿಂದ 1,000 ರೂಪಾಯಿ ದಂಡ ವಿಧಿಸಬೇಕು ಅಂತ ಒಂದು ಪಿಟಿಷನ್ ಅನ್ನು ಫೈಲ್ ಮಾಡಿ ಆ ಪಿಟಿಷನ್ ನಮಗೆ ಜಯ ಸಿಗುತ್ತೆ. ಆ ಪಿಟಿಷನ್ ಇಂದ ಇವತ್ತು ನಮ್ಮ BBMP ಅವರು ಆನ್ ಪೇಪರ್ ಒಂದು ಪೆನಾಲ್ಟಿ ಇದೆ, ಬಟ್ ಅದನ್ನ ಫೋರ್ಸ್ ಮಾಡಕ್ ಬಂದಿಲ್ಲ, ಎನ್ಫೋರ್ಸ್ ಮಾಡಕ್ ಬಂದಿಲ್ಲ. ಸೊ ಇದ್ರ ಬಗ್ಗೆ ನಾನು
ಮತ್ತೆ ಹೇಳ್ತಾ ಇದ್ದೀನಿ, ನಾನು ನಾಯಿ ವಿರೋಧಿ ಅಲ್ಲ, ಅಥವಾ ನಾಯಿ ನನಗೆ ಇಷ್ಟ, ಆದ್ರೆ ಅದರ ಓನರ್ಸ್ ಬಗ್ಗೆ, ಅವ್ರಿಗಿರ್ತಕ್ಕಂಥ ಅನಾಗರಿಕತೆ ಬಗ್ಗೆ, ಅವ್ರಿರ್ತಕ್ಕಂಥ ಒಂದು ಡಿಸಿಪ್ಲಿನ್ ಬಗ್ಗೆ ಬೇಜಾರಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ. ಈಗ ನಮ್ಮ ನೀವು ಫ್ರೆಂಡ್ ಫುಟ್ಬಾಲ್ ಕೂಡ ನಲ್ಲಿ ಒಬ್ರು ಪೆಟ್ ಲವರು ಅಷ್ಟೇ, ಎಲ್ಲ ಅವ್ರದ್ದೊಂದು ಪೆಟ್ ಇದೆ ಇಲ್ಲಿ, ಕೋರ್ಸ್ ಎಲ್ಲ ಫಾಲೋ ಮಾಡ್ತೀರಾ ರಶ್ಮಿ ನೀವು? ಓ ಅಬ್ಸಲ್ಯೂಟ್ಲಿ, ಇಲ್ಲಿ ಖಂಡಿತ ಮಾಡ್ಲೇಬೇಕು. ದಟ್ ಈಸ್ ಒಂಥರ ಏನ್ ಹೇಳ್ತಾರೆ, ಕಾಮನ್ ಸೆನ್ಸ್ ಅಂತ ಲೆಕ್ಕಕ್ಕೆ ತಗೊಂಡ್ಬಿಡ್ತಾರೆ. ಅಂಡ್ ಹೆಲ್ಪ್ ಏನಾಗುತ್ತೆ ಅಂತ ಅಂದ್ರೆ, ಐ ತಿಂಕ್ ಅದು ಬಿಬಿಎಂಪಿ ಅವರು ಅಳವಡಿಸ್ಕೋಬಹುದು. ಏನಂದ್ರೆ ಅಲ್ಲಲ್ಲಿ ಡಾಗ್ ಪೂಪ್ಗೆ ಅಂತಾನೆ ಒಂದು ಬಿನ್ ಇರುತ್ತೆ. ಸೊ ಸ್ವಲ್ಪ ಸ್ವಲ್ಪ ದೂರದಲ್ಲಿ, ಎಸ್ಪೆಷಲಿ ಇವಾಗ ವಾಕಿಂಗ್ ಅಂತ ಹೇಳಿದ್ರಲ್ಲ, ಇವಾಗ ಒಂದ್ ಸ್ಟ್ರೆಚ್ ಫುಲ್ ವಾಕಿಂಗ್ ಇದೆ, ಜನ ಅಲ್ಲಿ ನಾಯಿನ ಕರ್ಕೊಂಬರ್ತಾರೆ ವಾಕಿಂಗ್ ಅಂತ ಹೇಳಿದ್ರೆ, ಅಂತ ಕಡೆ ಡೆಫಿನೆಟ್ಲಿ ಅಂತ ಬಿನ್ಸ್ ಇಟ್ಟಿರ್ತಾರೆ. ಸೊ ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಹಾಕ್ಬಿಡ್ಬೋದು. ಅದನ್ನ ತಗೊಂಡು ಇಲ್ಲ ಅವ್ರ ಜೊತೆಗೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಾಬ್ಲಮ್ ಇಂದಾನೆ ಅರ್ಧ ಜನ ಬಿಟ್ಟು ಹೋಗ್ತಾರೆ ಅಂತ ಕಾಣುತ್ತೆ. ಸೊ ಹಾಗಾಗಿ ಅಲ್ಲಲ್ಲಿ ಬಿನ್ಸ್ ಇಡೋದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಿ ಸುಮಾರು ಕಡೆ ಹಾಗೆ ಮಾಡಿರ್ತಾರೆ. ಸೊ ನಂದು ಪಪ್ಪಿ ಇದೆ 6 ಮಂತ್ಸ್ದು, ಕರ್ಕೊಂಡು ಹೋಗುವಾಗ ಅವ್ನ ಆಚೆ ಮಾಡ್ತು ಅಂತ ಅಂದ್ರೆ ವಿ ಹ್ಯಾವ್ ಟು ಟೇಕ್ ಇಟ್ ಔಟ್, ಇಲ್ಲ ಅಂದ್ರೆ ಇಲ್ಲಿ ಜನ ಎದುರುಗಡೆ ಬಂದು ಹೇಳ್ಬಿಡ್ತಾರೆ. ಸೊ ಯು ಕಾಂಟ್ ಹೆಲ್ಪ್ ಇಟ್ ಇಲ್ಲ, ಅಂತ. ಡಾಗ್ ನಾಯಿಯ ಮಲದ ಬಗ್ಗೆ ಒಂದು ನಾನು ಆರ್ಟಿಕಲ್ ಬರ್ಸಿದ್ದೆ. ಐ ಮೇಡ್ ಅ ವೆಟರ್ನರಿ ಡಾಕ್ಟರ್ ಅದ್ರ ಬಗ್ಗೆ ಮಾತಾಡಿಸಿ, ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಮೈಕ್ರೋಬ್ಸ್ ಬಗ್ಗೆ, ಜನರಿಗೆ ಎಷ್ಟು ಹಾನಿಕರ, ಎಕ್ಸಾಕ್ಟ್ಲಿ ನಿಮ್ಮ ಕಾಲಿನ ಕಟ್ ಆಗಿದ್ರೆ ಅದು ನಿಮ್ಮ ಸ್ಕಿನ್ ಟಚ್ ಆದ್ರೆ ಅಲ್ಲಿ ಆಗುವ ಹಾ ಅನುಭವ. ಸೆಪ್ಟಿಸೈಸಿಸ್ ಆಗುತ್ತೆ. ಹಾ ಸೊ ನೀವು ಅದನ್ನ ನನ್ನ ಫೇಸ್ಬುಕ್ ಟೈಮ್ ಲೈನ್ ಅಲ್ಲಿ ಅದು ಸಿಗುತ್ತೆ ನಿಮಗೆ. ಖಂಡಿತ. ಹಾ ಓಕೆ. ಸೊ ರಶ್ಮಿ, ಇವಾಗ ಆಗಿಂದ ಹಾ ಪೂರ್ವಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಕಳಿಸ್ತಾನೆ ಇದ್ದಾರೆ, ಅವರು ಪ್ರತಿ ಎಪಿಸೋಡ್ ನೋಡ್ತಾ ಹೌದು. ಇದ್ದಾರೆ, ಅವರು ಪ್ರತಿ ಇಂಟರ್ವ್ಯೂ ಹಾ ಫಾಲೋ ಮಾಡ್ತಾ ಇದಾರಂತೆ. ವೈ ಡೋಂಟ್ ವಿ ಜಸ್ಟ್ ಆಡ್ ಹೌದು ಟು ಅವರ್ ಲೈವ್? ಇವಾಗ ಪೂರ್ವಿ, ಇಫ್ ಯು ಆರ್ ರೆಡಿ, ನಾವು ನಿಮಗೆ ಡೆಫಿನೆಟ್ಲಿ. ಲೈವ್ ಆಡ್ ಮಾಡ್ತೀವಿ. ಬರೀ ನಿಮ್ ಹೆಸರು ಹೇಳಿದಷ್ಟೇ ಅಲ್ಲ, ನಿಮ್ಮ ವಾಟ್ ಯು ಸೇ ಐಡಲ್ ಅಂತ ಅನ್ಕೊಂಡಿರೋ ನಮ್ಮ ಪ್ರಶಾಂತ್ ಸರ್ ಜೊತೆಗೆ ನೀವು ಡೈರೆಕ್ಟ್ ಆಗಿ ಮಾತಾಡಬಹುದು. ಐ ಆಮ್ ಜಸ್ಟ್ ಆಡಿಂಗ್ ಇಟ್ ಟು ದಿ ಲೈವ್. ಸೊ ಮೇಬಿ ಇಟ್ ಇಸ್ ಯುವರ್ ಡೇ ಟುಡೇ. ಲೈವ್ ಯಾರು ಬರ್ತಾ ಇದ್ದಾರೆ ಈಗ? ಪೂರ್ವಿ ಆಗಿಂದ ಕಂಟಿನ್ಯೂಸ್ ಓ ಪೂರ್ವಿ, ಮೈ ಬಿಗ್ ಮಾಡ್ತಾ ಫ್ಯಾನ್. ಓಕೆ, ಐ ಹೋಪ್ ಶಿ ಜಾಯಿನ್ ನೌ, ನೋಡೋಣ ಅಂತೆ. ಇನ್ನೊಬ್ರು ಅಂದ್ರೆ ಹೇಳ್ತಾ ಇದಾರೆ ಜನ ಎಷ್ಟೊಂದು ಹೆಸರು, ಬಟ್ ಲೆಟ್ ಪೂರ್ವಿ ಕಮ್, ಲೆಟ್ ಹರ್ ಟಾಕ್ ಅಂಡ್ ದೆನ್ ವಿ ವಿಲ್ ಕಂಟಿನ್ಯೂ ವಿತ್ ದಿ ಅದರ್ಸ್. ಯಾ ಪೂರ್ವಿ ಬಿಸಿ ಇದ್ದೀರಾ ಗೊತ್ತಿಲ್ಲ, ಐ ಥಾಟ್ ಲೈಕ್ ವಿ ವಿಲ್ ಗಿವ್ ಯು ಅನ್ ಅಪರ್ಚುನಿಟಿ, ನೀವು ಬಿಸಿ ಇದ್ದೀರಾ ಅಥವಾ ನೆಟ್ವರ್ಕ್ ಇಲ್ವಾ ಗೊತ್ತಿಲ್ಲ ನನಗೆ. ಸೊ ಸಾರಿ, ಇಲ್ಲ ಜಾಯ್ನ್ ಆಗ್ತಿದ್ದಾರ, ಲೆಟ್ ಇಟ್ ಬಿ, ಲೆಟ್ಸ್ ಕಂಟಿನ್ಯೂ. ಸೊ ನಿಮ್ಮ ಯಾ ಇನ್ ಅ ಬಿಯರ್ ಓ ಯಾ ಶಿ ಇಸ್ ದೇ, ಇಂಡಿಯಾ ಇಂದಾನೆ ಜಾಯ್ನ್ ಆಗಿದ್ದಾರೆ. ಹೇಗಿದ್ದೀರಿ ಪೂರ್ವಿ? Namaste sir. I'm so happy. Thank you Purvi. ನೀವು ಎಲ್ಲಿದ್ದೀರಾ ಈಗ? ಸೊ ನೆಟ್ವರ್ಕ್ ಅವರು ಇಂಡಿಯಾದಲ್ಲಿ ಇದ್ದಾರೆ, ಇಂಡಿಯಾ ಇಂದಾನೆ ಜಾಯ್ನ್ ಆಗಿದ್ದಾರೆ. ಪಾಪ ಇಸ್ ಸೋ ಓವರ್ವೆಲ್ಮ್ಡ್ ಆಕ್ಚುಲಿ, ನಿಮ್ಮನ್ನ ನೋಡಿ ಆಗಿಂದ ಕಮೆಂಟ್ ಇದು ಈಗ ಚಾನ್ಸ್ ಸಿಗ್ತದಂಗೆ ಶಿ ಲೈಕ್ ಓವರ್ವೆಲ್ಮ್ಡ್ ಆಕ್ಚುಲಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಶಿ ವಿಲ್ ಗೆಟ್ ಅ ಚಾನ್ಸ್ ಟು ಸ್ಪೀಕ್ ಟು ಮೀ. ಯೆಸ್, ಎಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಯಾ ಶಿ ಇಸ್ ಬ್ಯಾಕ್ ನೌ. ಹಲೋ ಪೂರ್ವಿ, ಹಲೋ ಪೂರ್ವಿ, ಕೇಳಿಸ್ತಾ ಇದ್ಯಮ್ಮ? ಕೇಳಿಸ್ತಾ ಇದೆ. ಸೊ ಯಾ ಪ್ರಶಾಂತ್ ಸರ್ ಇದ್ದಾರೆ, ನಿನ್ನ ಸೊ ಹೇಳು ಏನ್ ಮಾತಾಡ್ಬೇಕು ಅವ್ರ ಜೊತೆಗೆ? ಗೊತ್ತಿಲ್ಲ ಸರ್, ಖುಷಿಯಲ್ಲಿ ಏನ್ ಮಾತಾಡ್ಬೇಕಂತಾನೆ. ನಾವು ಈಗ ಫೋನ್ ನಾಗಿದ್ದೀವಿ, ಆರಾಮ ಒಂದ್ ಸ್ವಲ್ಪ ಸಮಾಧಾನ ತೋರಿ. ಪೂರ್ವಿ, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ. ನನ್ನ ಬಿಗ್ ಬಾಸ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ನ ಲೈಕ್ ಮಾಡಿದ್ದೀರಾ. ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ರೇಡಿಯೋ ಗಿರೀಶ್ ಮತ್ತು ರಶ್ಮಿ ಅವರಿಗೆ, ನಮ್ಮನ್ನ ಈ ವೇದಿಕೆಗೆ ಈ ಚೌಕಲ್ಲಿ 4 ಜನರ ಒಂದು ಚೌಕಟ್ಟಲ್ಲಿ ಹಾಕಿ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವು ಗಿರೀಶ್ಗೆ ಮತ್ತೆ ರಶ್ಮಿಗೆ ಥ್ಯಾಂಕ್ಸ್ ಹೇಳಿ, ಮತ್ತು ನಿಮ್ಮ ಮುಂದಿನ ಜೀವನದ ಯಾವುದೇ ಕಾರ್ಯಕ್ರಮಕ್ಕೂ ಒಳ್ಳೇದಾಗ್ಲಿ. ಹೇಳಿ, ನೀವು ಏನ್ ಮಾತಾಡ್ಬೇಕು, ಏನ್ ಪ್ರಶ್ನೆ ಇದೆ, ಯಾವ ಬಿಗ್ ಬಾಸ್ ನಿಮ್ಗೆ ಇಷ್ಟ ಆಗಿದ್ದು, ಏನು ನನ್ನಿಂದ ಏನ್ ಲೈಕ್ ಆಗಿಲ್ಲ ಹೇಳಿ ಫಸ್ಟ್, ಯಾವ್ದು ವಿಷಯ ಲೈಕ್ ಆಗಿಲ್ಲ ಹೇಳಿ. ಡಿಸ್ಲೈಕ್ ಅಂತ ಯಾವ್ದು ಇಲ್ಲ ಸರ್, ಎಲ್ಲದೂ ಇಷ್ಟ ಆಗಿದೆ ನಿಮ್ಮಲ್ಲಿ. ನೀವೇ ಇಷ್ಟ ಆದ್ಮೇಲೆ ನಿಮ್ಮಲ್ಲಿ ಎಲ್ಲದೂ ಇಷ್ಟ ಆಗಿದೆ. ಕ್ಯಾರೆಕ್ಟರ್ ಮತ್ತೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪೂರ್ವಿ, ಥ್ಯಾಂಕ್ ಯು. ಮತ್ತೆ ಈ ಅಪರ್ಚುನಿಟಿ ಅಪ್ರಿಶಿಯೇಟ್.
ಲೈವ್ ಅಲ್ಲಿ ಆಡ್ ಆಗಕ್ಕೆ ಥ್ಯಾಂಕ್ ಯು ಮ್ಯಾಮ್, ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಗಿಂದ ಮೆಸೇಜ್ ಮಾಡ್ತಾ ಇದಾರೆ, ಆದ್ರೆ ನನಗ್ ಸಿಕ್ಕಿದೆ ಅಪರ್ಚುನಿಟಿ, ತುಂಬಾ ಖುಷಿ ಆಗ್ತಿದೆ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಸೊ ಇಟ್ ಈಸ್ ಯುವರ್ ಡೇ ಟುಡೇ ಪೂರ್ವಿ, ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರು ಪ್ರಶಾಂತ್ ಸರ್ಗೆ. ಅಷ್ಟೇ ಅಲ್ಲ, ಅವ್ರು ಮಾಡೋ ಎಲ್ಲಾ ಕೆಲ್ಸಗಳಿಗೂ ಇಫ್ ಅಟ್ ಆಲ್ ಸಪೋರ್ಟ್ ನೀ ಕಳಿಸ್ಬೋದು ಜೊತೆಗೆ. ಎಸ್, ಒಳ್ಳೇದಾಗ್ಲಿ ನಿಮ್ಗೆ. ಸೊ ನೋಡಿ, ಈ ತರದೆಲ್ಲ ಜನರು ಒಬ್ಬರನ್ನ ಅನ್ನೋನ್ ಪೂರ್ವಿ ಅನ್ನೋನ್, ನನಗೆ ಅವ್ರ ಪರಿಚಯ ಇಲ್ಲ, ಬಟ್ ಕಲರ್ಸ್ ಟಿವಿ ಇಂದ ಬಿಗ್ ಬಾಸ್ ವೇದಿಕೆಯಿಂದ ನನ್ನ ವ್ಯಕ್ತಿತ್ವವನ್ನ ಅವ್ರು ಲೈಕ್ ಮಾಡಿದ್ದಾರೆ. ಹೀಗೆ ಈ ಕಾರಣಕ್ಕೋಸ್ಕರ ನಾನು ಬಿಗ್ ಬಾಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದು. ಕರ್ನಾಟಕದ ಜನತೆ ಮುಂದೆ ನನ್ನನ್ನು ನಾನೇ ನನ್ನ ವ್ಯಕ್ತಿತ್ವದ ಪರಿಚಯ ಮಾಡುವ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಬಂದಿರೋದು. ಸೊ ಇದು ದಿಸ್ ಇಸ್ ಅ ರಿಯಲ್ ಲೈವ್ ಎಕ್ಸಾಂಪಲ್ ಟು ಯು ಗಿರೀಶ್, ರಶ್ಮಿ, ದಟ್ ದರ್ ಆರ್ ಪೀಪಲ್ ಹೂ ಮೇಕ್ ಝೀರೋ ಟು ಅ ಹೀರೋ ಆರ್ ದೇ ಸ್ಟಾರ್ಟ್ ಲೈಕಿಂಗ್. And that's adu vedike big boss into okay and every corner of the world anta helbeku dosa inda kuda avru there idu hero to hero alla idu hero to superhero now so maybe oh. they okay have to make a superhero ankotene yeah okay. I think in adve ellarigo antara fake heroes real heroes differentiate madod chenna kalkon bididare. Pandemic has taught us a lot actually. yeah you can't be a hero just on social media, you can't be a hero for just for a movie na. So they like people yaru tumba on ground, gone through a lot of boiling. I think that's the new definition for hero. So munde like yeah we took another 10 minutes we have got now. So bega jana kelta idara nimma mundin project but all you do have anything planned? Okay, the covid ge work martidiri, which is the thing. I think you are always work in progress tara nivu yadu one project martilla everything ond 10 parallelly martta irthiri kelsa anta anusute. So do you have anything entertainment idralli? Haudu, nanu ondu rajkeeya pakshakke aneka bari haadanna ಹಾಡಿದ್ದೇನೆ. ನನ್ನ ದೋ ಐ ಆಮ್ ವೆರಿ ಬ್ಯಾಡ್ ಸಿಂಗರ್, ಐ ಹ್ಯಾವ್ ಸಂಗ್ ಸಾಂಗ್ಸ್ ಫಾರ್ ಮೈ ಐಡಲ್ ಮೈ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ನರೇಂದ್ರ ಮೋದಿಗೆ. ಸೊ 2014 ನಾನು ಮೋದಿ ಅವ್ರಿಗೆ ಒಂದು ಹಾಡು ಹಾಡಿದ್ದೆ, ಮತ್ತೊಮ್ಮೆ ಮೋದಿ ಅಂತ. ನಾನು ಸ್ವಲ್ಪ ಟ್ರೈನಿಂಗ್ ತಗೊಂಡು ಹಾಡಾಡಿದ್ದೆ. ಅದಾದ ನಂತರ ಮೋದಿ ಅವ್ರು ಗೆದ್ದಾದ್ಮೇಲೆ ಭಾರತದ ಗೆಲುವು ಇದು ಅಂತ ಮತ್ತೆ ಒಂದು ಹಾಡು ಹಾಡಿದ್ದೆ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅದಾದ ನಂತರ ಕನ್ನಡಕ್ಕಾಗಿ KGF ನ ಖ್ಯಾತ ನಿರ್ದೇಶಕರಾದ ರವಿ ಬಸೂರ್ ಅವರ ಕೈಯಲ್ಲಿ ಒಂದು ರಾಜೋತ್ಸವದ ಹಾಡನ್ನ ಬೆಳೆಸೋಣ ಕನ್ನಡ ಅಂತ ಹಾಡನ್ನ ಹಾಡಿ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿದೆ. ಸೊ ಹಾಡು ಯಾಕೆ ಅಂದ್ರೆ ಜನರನ್ನ ರೀಚ್ ಮಾಡೋಕೆ ಒಂದು ಸುಲಭ ಮಾರ್ಗ. ಅದೇ ಹಾಡಿನ ಒಂದು ಘಾಟಿಯಲ್ಲಿ ನಾನು August 15, 2021 ಇನ್ನು 2 ತಿಂಗಳಲ್ಲಿ ನಶೆ ಅಂದ್ರೆ ನಾನು ಈ ಒಂದು ವರ್ಷದ ಡ್ರಗ್ಗಿನ ವಿರುದ್ಧ ಹೋರಾಟ ಮತ್ತು ಅದ್ರ ಹಿಂದೆ ಮಾಡಿರ್ತಕ್ಕಂತ ಅನೇಕ ನ್ಯಾರ್ಕೋ ಟೆರಿಸಂ ಬಗ್ಗೆ ಕಾಲೇಜ್ಗಳಲ್ಲಿ ಹೋಗಿ ಮಾತಾಡಿದ್ದು, ಡ್ರಗ್ಸ್ನ ಪಿಡುಗಿನ ಬಗ್ಗೆ ಕಾಲೇಜಸ್ ಗಳಲ್ಲಿ ಸೆಮಿನಾರ್ ಮಾಡಿದ್ದು, ಅದಕ್ಕೆ ಒಂದು ಹಾಡು ಭಾರತದ ಶ್ರೇಷ್ಠ 8 ಭಾಷೆಗಳಲ್ಲಿ ಹಾಡನ್ನ ಪ್ರಶಾಂತ್ ಸಂಬರಿಗೆ ಅವರು ತಮ್ಮ ಸ್ವಂತ ದುಡ್ಡಿನಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಕನ್ನಡದ ಹಾಡನ್ನು ನಾನು ಹಾಡ್ತಾ ಇದ್ದೇನೆ, ತಮಿಳ್ ಹಿಂದಿ ಎಲ್ಲ ಅಲ್ಲಿನ ಪ್ರೊಫೆಷನಲ್ No. 1 ಸಿಂಗರ್ಸ್ ಯಾರಿದ್ದಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಡಾಡಿಸಿದ್ದೇನೆ. ನಶೆ ಎಂದರೆ ಅಂತ ಹಾಡು, ಅದು August 1 ಬಿಡುಗಡೆ ಆಗತ್ತೆ. ಅದಾದ ನಂತರ ನಾನು ಮಾಧ್ಯಮದ ಮುಂದೆ ಮತ್ತು ಕಾನೂನು ತೊಡಕುಗಳ ಇರೋದ್ರಿಂದ ಡ್ರಗ್ಸ್ ಬಗ್ಗೆ ನನ್ನ ಹಲವು ವಿಷಯಗಳನ್ನ ಜನರ ಮುಂದೆ ಇಡಕ್ ಆಗ್ಲಿಲ್ಲ, ಫಾರ್ ವೇರಿಯಸ್ ರೀಸನ್ಸ್, ಪೊಲಿಟಿಕಲ್ ಲ್ಯಾಕ್ ಆಫ್ ಡಾಕ್ಯುಮೆಂಟ್ಸ್, ದೆನ್ ಪೊಲಿಟಿಕಲ್ ಕಲರ್ ಬರುತ್ತೆ ಅಂತ.
ಸೊ ಅದನ್ನ ಒಂದು ಶುಗರ್ ಡ್ಯಾಡಿ ಸ್ಯಾಂಡಲ್ವುಡ್ ಡೈರೀಸ್ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀನಿ. ಇಟ್ ಇಸ್ ಅ ಕನ್ನಡ ಅಂಡ್ ಇಂಗ್ಲಿಷ್ ಬುಕ್. ನನಗೆ 3 ವರ್ಷ ಸಿಕ್ಕ ಒಂದು ಡೇಟಾ, 145 ಪೀಪಲ್ ನ ರಿಹೆಬಿಲಿಟೇಟ್ ಮಾಡ್ಬೇಕಾದ್ರೆ ಸಿಕ್ಕ ಡೇಟಾ, ಅವರ ಒಂದು ಪೇನ್, ಅವ್ರು ಮಾಡಿರ್ತಕ್ಕಂತ ಕ್ರೈಮ್, ಅವ್ರು ಮಾಡಿರ್ತಕ್ಕಂತ ಅನೇಕ ದುಷ್ಟ ಸಾಹಸಗಳು, ದುಡ್ಡು ಬೇಕಾದಾಗ ಏನ್ ಮಾಡಿದಾರೆ ಮನೆಯಲ್ಲಿ, ಅದರ ಒಂದು ಚಿತ್ರಕಥೆ ತರದ ಒಂದು ಬುಕ್ ಅನ್ನ ಶುಗರ್ ಡ್ಯಾಡಿ ಅಂತ ಪುಸ್ತಕದ ಹೆಸರಲ್ಲಿ ನಾನು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಟು ಎಜುಕೇಟ್ ನಮ್ಮ ನಾಗರಿಕರನ್ನ ಈ ಒಂದು ಡ್ರಗ್ ಪಿಡುಗೋ. ಇಟ್ಸ್ ಎ ಇಂಟರ್ನ್ಯಾಷನಲ್ ಟೆರರಿಸಂ, ಇಟ್ಸ್ ಅ ಟೆರರಿಸಂ ಟು ಕಿಲ್ ಇಂಡಿಯಾ. ನಮ್ಮ ದೇಶದ ಯುವಕರನ್ನ ಒಂದೇ ರಕ್ತದ ಹನಿ ಇಲ್ಲದೆ ಅವರನ್ನ ಸಾಯಿಸುವ ಒಂದು ಪಿತೂರಿಯ ಬಗ್ಗೆ ಬರೆದಿರ್ತಕ್ಕಂಥ ಬುಕ್ ಇದು. ಯಾವ ರಾಜಕಾರಣಿ ಇದರಲ್ಲಿ ಹ್ಯಾಂಡ್ ಇನ್ ಗ್ಲೌ ಇದ್ದಾರೆ, ಯಾರು ನಾನು ದಾಖಲೆಗಳನ್ನ ಕೊಡಕ್ಕೆ ನನ್ನ ಕೈಲಿ ಆಗ್ದೇನೆ ಹೋಯ್ತಲ್ಲ, ಅದ್ರನ್ನ ಹೆಸರುಗಳನ್ನ ಉಲ್ಲೇಖ ಮಾಡ್ದೇನೆ ಜನರ ಒಂದು ಆಲೋಚನೆಗೆ ಬಿಟ್ಟಿರ್ತಕ್ಕಂಥ ಒಂದು ಪುಸ್ತಕ ಅದು. ಇಟ್ ವಿಲ್ ಹ್ಯಾವ್ ಮೋರ್ ಆಫ್ ಗೋಸ್ಟ್ ನೇಮ್ಸ್ ಅಂಡ್ ಈಕ್ವಲೆಂಟ್ ನೇಮ್ಸ್ ಆಫ್ ದ ನಿಯರೆಸ್ಟ್ ಹೀರೋ. ಇಫ್ ಇಟ್ ಇಸ್ ರಾಮ್ ಕುಮಾರ್, ಇಟ್ ವಿಲ್ ಬಿ ರಾಮಣ್ಣ. ಆಫ್ ದೋಸ್ ಕೈಂಡ್ಸ್ ಆಫ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು. ಸೊ ಆ ತರದ ಒಂದು ಪುಸ್ತಕ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಅದಾದ ನಂತರ ಬಿಕಾಸ್ ಬೀಯಿಂಗ್ ವರ್ಸಟೈಲ್ ಇನ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ವಾಟ್ ಇಸ್ ಹಾಡ್ ಆಡಿದ್ದೇನೆ, ಸೊ ನಾಟಕ ಮಾಡಿದ್ದೀನಿ ಕಾಲೇಜಲ್ಲಿ. ಈಗ ಬಣ್ಣ ಹಚ್ತಾ ಇದ್ದೀನಿ 3 ಚಿತ್ರಗಳಿಗೆ. ರವಿ ಶ್ರೀವತ್ಸ ಅವರ ಡೈರೆಕ್ಷನ್ ಅಲ್ಲಿ ಒಂದು ಪಿಕ್ಚರು, ಅದಾದ ನಂತರ ಹಂಸಲೇಖ ಅವರ ಒಂದು ಪಿಕ್ಚರು, ಆಮೇಲೆ ಎನ್ ಕುಮಾರ್ ಅವರ ಪಿಕ್ಚರು. ಸೊ ಎಂಟೈರ್ ಮಂತ್ ಆಫ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಐ ವಿಲ್ ಬಿ ಶೂಟಿಂಗ್. ಅಪಾರ್ಟ್ ಫ್ರಮ್ ಮೈ ಸೋಷಿಯಲ್ ಆಕ್ಟಿವಿಟಿ, ನಾನು ನೆಕ್ಸ್ಟ್ ಸಬ್ಜೆಕ್ಟ್ ತಗೊಂಡಿರೋದು ಸಿನ್ ಮನಿ ಇನ್ ಫಿಲ್ಮ್ ಇಂಡಸ್ಟ್ರಿ. ಯು ರಿಕ್ವೈರ್ ಗುಡ್ ಮನಿ ವಿತ್ ಇನ್ ದ ಸಿಸ್ಟಮ್ ಟು ರನ್ ಅ ಇಂಡಸ್ಟ್ರಿ. ಯು ಕಾಂಟ್ ಗೆಟ್ ಅ ಮನಿ ವಿಚ್ ಇಸ್ ಟಚ್ಡ್ ಬೈ ಬ್ಲಡ್, ವಿಚ್ ಇಸ್ ಟಚ್ಡ್ ಬೈ ಟೆರರಿಸಂ. ದಟ್ ಮನಿ ಕನಾಟ್ ಬಿ ಯೂಸ್ಡ್ ಇನ್ ಸಿನಿಮಾ. ಸೊ ನಾನು 2019 January 4th ಒಂದು ಆರ್ಟಿಕಲ್ ಬರೆದಿದ್ದೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ. ಆರ್ಟಿಕಲ್ ವಾಸ್ GST ಫ್ರಾಡ್ ಇನ್ ಫಿಲ್ಮ್ ಇಂಡಸ್ಟ್ರಿ ಅಂಡ್ ಸಿನ್ ಮನಿ ಅಂತ, ಅದು ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಆ ಆರ್ಟಿಕಲ್ ನ ಆಧಾರಿತವಾಗಿ ನನ್ನ ಮುಂದಿನ ಹೋರಾಟ ಟು ಕ್ಲೀನ್ ದಿಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಆರ್ ಫಿಲ್ಮ್ ಇಂಡಸ್ಟ್ರಿ ವಿತ್ ರಿಯಲ್ ಕಾರ್ಪೊರೇಟ್ ಮನಿ. ಯು ಕಾಂಟ್ ಗೆಟ್ ಅ ಫೈನಾನ್ಷಿಯರ್ ಹೂ ಸಿಟಿಂಗ್ ಇನ್ ಕೊಲಂಬೋ ಆರ್ ದುಬೈ ಟು ಫಂಡ್ ಯುವರ್ ಕನ್ನಡ ಮೂವಿ. ಇಟ್ ಹ್ಯಾಸ್ ಟು ಬಿ ಅ ಕ್ರೌಡ್ ಫಂಡಿಂಗ್ ಆರ್ ಅ ರಿಯಲ್ ಟ್ಯಾಕ್ಸ್ ಪೇಡ್ ಮನಿ. ಆ ತರದ ಒಂದು ಈ ಇನ್ಕಮ್ ಟ್ಯಾಕ್ಸ್ ರೇಡ್ ಮತ್ತು GST ರೇಡ್ ಅಲ್ಲಿ ಸಿಕ್ಕ RTI ಕಾಪಿನ ವಿಡ್ರಾ ಮಾಡಿಕೊಂಡು ಅದ್ರ ಮೇಲೆ ನನ್ನ ಒಂದು ಇನ್ವೆಸ್ಟಿಗೇಟಿವ್ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಕ್ಲೀನ್ ಮಾಡೋ ಒಂದು ಉದ್ದೇಶದಿಂದ ಸಿನ್ ಮನಿ ಬಗ್ಗೆ ಒಂದಷ್ಟು ಮಾತುಗಳು, ಅಷ್ಟು ವಿಚಾರಗಳನ್ನ ನಾನು ಮುಂದಿನ ದಿನಗಳಲ್ಲಿ, ಬಿಕಾಸ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಹೋಮ್ ವರ್ಕ್ ಇನ್ ಟರ್ಮ್ಸ್ ಆಫ್ ಗೆಟಿಂಗ್ ದ ರೈಟ್ ಡಾಕ್ಯುಮೆಂಟ್, ಬಿಕಾಸ್ ಪೀಪಲ್ ಆರ್ ವೇಟಿಂಗ್ ಟು ಡಿಫೇಮ್ ಅಂಡ್ ಪುಟ್ ಯು ಅಂಡರ್ ಬಾರ್ಸ್ ಫಾರ್ ಡಿಫೇಮೇಷನ್. ಸೊ ಯು ನೀಡ್ ಟು ಬಿ ಡಬಲ್ ಕಾಶಿಯಸ್ ವಾಟ್ ಯು ಸ್ಪೀಕ್ ಅಂಡ್ ವಾಟ್ ಯು ಡೂ. ಸೊ ಅದಕ್ಕೋಸ್ಕರ ಅದು ಒಂದು ಸಾಹಸ ಇದೆ. ಸೊ ಒಂದು ಹಾಡು, ಒಂದು ಪುಸ್ತಕ, 3 ಪಿಕ್ಚರು, ಒಂದು ಆಂದೋಲನ. ವಾವ್. ಸೊ ರಶ್ಮಿ, ಲುಕಿಂಗ್ ಫಾರ್ವರ್ಡ್ ಅಲ್ಲ ತುಂಬಾನೇನೆ. ಇಲ್ಲಿ ಕಾಂತರಾಜು ಅಂತ ಒಬ್ರು ದೋಹಾ ಇಂದ ಅಂತೆ ಪಾ ಹಲೋ ಹೇಳ್ತಾ ಇದಾರೆ, ಜಾಯಿನ್ ಆಗ್ಬೇಕು ಅಂತ ಕೇಳ್ತಾರೆ. ಕಾಂತರಾಜು ನಮಸ್ಕಾರ, ದೋಹಾ ಇಂದ. ಸೌಜನ್ಯ ವಾಸ್ ಆಸ್ಕಿಂಗ್ ಅವರು ಹೆಸರು ಹೇಳ್ಬಿಡ್ಬೇಕಂತ ಒಂದ್ಸರ್ತಿ ಪ್ಲೀಸ್. ಸೌಜನ್ಯ, ಕಾಂತರಾಜ್ ಅವ್ರಿಗೆ ಹೆಸರು ಬಿಡೋಣ. ಕಾಂತರಾಜ್ ಫ್ರಮ್ ದೋಹಾ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಸೊ ಇಂಡಿಯಾದಲ್ಲಿ ಇವಾಗ ಆಲ್ರೆಡಿ 9:30 ಆಗ್ತಾ ಬಂತು ಅನ್ಸತ್ತೆ, ಲೈಕ್ ತುಂಬಾನೇ ಟೈಮ್ ತಗೊಂಡಿದ್ದೀವಿ. ಸೊ ಇನ್ನೂ ಲೇಟ್ ಮಾಡೋದು ಬೇಡ. ಅಲ್ಲಿರೋರೆಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಪ್ರಶಾಂತ್ ಸರ್ ನಮ್ ಜೊತೆ. ಥ್ಯಾಂಕ್ ಯು ಗಿರೀಶ್, ನಮ್ಮ ರೇಡಿಯೋಗೆ ಥ್ಯಾಂಕ್ ಯು. ಯು ಕ್ಯಾನ್ ಹ್ಯಾವ್ ಯುವರ್ ಕ್ಲೋಸಿಂಗ್ ರಿಮಾರ್ಕ್ಸ್, ದೆನ್ ಐ ವಿಲ್ ಸೇ. ರಶ್ಮಿಗೆ ಥ್ಯಾಂಕ್ ಯು, ಪ್ಲೀಸ್ ಕ್ಲೋಸ್ ಯುವರ್ ಕ್ಲೋಸಿಂಗ್ ರಿಮಾರ್ಕ್ಸ್, ದೆನ್ ಗಿವ್ ಮಿ ಆಪರ್ಚುನಿಟಿ ಟು ಸ್ಪೀಕ್. ಗೋ ಅಹೆಡ್ ಗಿರೀಶ್. ಡೆಫಿನೆಟ್ಲಿ. ಸೊ ಪ್ರೋಗ್ರಾಮ್ ಬರೋ ಮುಂಚೆ ಆನೆಸ್ಟ್ಲಿ ಅನ್ಸಿದ್ದು ಲೈಕ್ ಹೇಗಿರತ್ತೆ ನಿಮ್ದು ಪ್ರೋಗ್ರಾಮ್ಸ್, ನಿಮ್ ಜೊತೆ ಮಾತಾಡಿದಾಗ ನೀವು ಹೇಳಿದ್ವಿ ಯು ಆರ್ ಅ ವೆರಿ ಸೀರಿಯಸ್ ಪರ್ಸನಾಲಿಟಿ ಅಂತ. ಇಲ್ಲಿ ಯಾವುದೇ ರೀತಿ ಹಾಗ ಅನ್ನಿಸ್ಲೇ ಇಲ್ಲ. ಅಂಡ್ ಮೋರ್ ಮೊದಲನೇ ಸರ್ತಿ ಭೇಟಿ ಆಗ್ತಾ ಇದ್ರು ತುಂಬಾ ಪರಿಚಯ ಇರೋ ತರ ಮಾತಾಡಿದ್ರಿ.
ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ನಿಮ್ಮ ಶುದ್ಧ ಕನ್ನಡ. ಎಲ್ರು ಏನ್ ಇಷ್ಟಪಟ್ರು ಆ ಶುದ್ಧ ಕನ್ನಡ, ಅದ್ರ ಜೊತೆಗೆ ನಿಮ್ಮ ನೇರ ನುಡಿ ಏನಿತ್ತು, ನೀವ್ ಅನ್ಸಿದ್ದನ್ನ ಹೇಳ್ತಾ ಹೋಗಿ. ಇಟ್ ವಾಸ್ ನಾಟ್ ಪಾಲಿಶ್ಡ್. ಹಾಗ್ ನೋಡಿದ್ರೆ ನೀವ್ ಮಾಡಿರುವಂತ ಕೆಲಸ ಹೆಂಗದ್ರೆ ಲೈಕ್ ಯು ಹ್ಯಾವ್ ಅ ಹ್ಯೂಜ್ ಬ್ಯಾಗೇಜ್ ಟು ಕ್ಯಾರಿ, ಬಟ್ ಸ್ಟಿಲ್ ಯು ಆರ್ ಸೋ ಡೌನ್ ಟು ಅರ್ತ್ ಅಂಡ್ ಲುಕಿಂಗ್ ಫಾರ್ವರ್ಡ್ ಟು ಡೂ ಮಚ್ ಮೋರ್, ಮೆನಿ ಮೆನಿ ಮೋರ್ ಥಿಂಗ್ಸ್ ಅಂತ. ಸೊ ತುಂಬಾನೇ ಖುಷಿ ಆಯ್ತು ಸರ್ ನಿಮ್ ಜೊತೆ ಇವತ್ತು ಮಾತಾಡಿ. ಐ ಆಮ್ ಶೋರ್ ನಮ್ ಜೊತೆಗೆ ತುಂಬಾ ಜನ ಜಾಯ್ನ್ ಆದವರು ಕೂಡ ಅಷ್ಟೇನೆ, ಅವ್ರೆಲ್ರಿಗೂ ಯು ಮೇಡ್ ಸಮ್ ಆಫ್ ದೇಸ್ ಡೇ ಆಸ್ ವೆಲ್ ಟುಡೇ. ಸೊ ರಶ್ಮಿ, ಕೆಲವೊಬ್ರು ಕೇಳ್ತಾ ಇದಾರೆ ನಾವ್ ಯಾರು ಅಂತ ಕೇಳ್ತಾ ಇದಾರೆ. ಸೊ ರಶ್ಮಿ, ನಾವ್ ಯಾರು ಅಂತ ನೀವು ಕ್ವಿಕ್ ಆಗಿ ಹೇಳ್ತೀರಾ? ಸಿ, ನಮ್ ರೇಡಿಯೋ ಅಲ್ಲಿ ವಾಟ್ಸ್ಆಪ್ ಯು ಕೆ ಅಂತ ಹೊಸದಾಗಿ ಒಂದು ಕಾರ್ಯಕ್ರಮ ಶುರು ಆಗಿದೆ ಯು ಕೆ ಇಂದ. ಸೊ ಇದು ಯು ಕೆ ಕನ್ನಡಿಗರು, ನಾನು ಲೈಕ್ ಗಿರೀಶ್ ಇವಾಗ ನಡ್ಸ್ಕೊಡ್ತಾ ಇದೀವಿ ನಿಮ್ಗೋಸ್ಕರ. ಯು ಕೆ ಅಲ್ಲಿ ಮಕ್ಳಿಗೆ ಕನ್ನಡ ಹೇಳ್ಕೊಡೋ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಅವ್ರುಗಳು ಬಂದು ಕನ್ನಡ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಹಾಡು ವಚನಗಳಿರ್ಬೋದು ಎಲ್ಲಾನು ನಮ್ಮ ನೆಕ್ಸ್ಟ್ ಪೀಳಿಗೆ ಕನ್ನಡ ನಡ್ಸ್ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ. ಮತ್ತೆ ಇಲ್ಲಿ ಯು ಕೆ ಅಲ್ಲಿ ಬಂದು ಸೆಟ್ಲ್ ಆಗಿರುವಂತವ್ರು ಇರ್ಬೋದು, ಇಲ್ಲ ಇಲ್ಲೇ ಹುಟ್ಟು ಬೆಳೆದಂತವ್ರು ಇರ್ಬೋದು, ಎಷ್ಟೋ ಜನ ಟ್ಯಾಲೆಂಟ್ಸ್ ಇದಾರೆ, ಡಾಕ್ಟರ್ಸ್ ಗಳಿದಾರೆ, ಆತರದವ್ರು ನಮ್ಮ ಕನ್ನಡದವ್ರನ್ನ ನಮ್ಮ ವೈಡರ್ ಕನ್ನಡ ಕಮ್ಯುನಿಟಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಇನ್ನೂ ಒಂದ್ ಸೆಕ್ಷನ್ ಆಡ್ ಮಾಡಿದೀವಿ ನಮ್ ಯು ಕೆಗೆ. ನೀವು ಈ ಪ್ಯಾಂಡಮಿಕ್ ಎಲ್ಲ ಬೇಗ ಕಳೆದು ಹೋಗಿ ಎಲ್ಲರೂ ಯು ಕೆಗೆ ಬರೋ ತರ ಆದ್ರೆ ಹಾಲಿಡೇ ಮಾಡೋದಕ್ಕೆ ಏನೇನ್ ಜಾಗಗಳಿದೆ, ಬರೀ ಲಂಡನ್ ಒಂದೇ ಅಲ್ಲ, ಇನ್ನು ಲೈಕ್ ಕ್ಯಾಪಿಟಲ್ ಸಿಟಿಗೆ ಬಂದ್ಬಿಟ್ಟು ಗೊತ್ತಿರೋ ಮಾನ್ಯುಮೆಂಟ್ಸ್ ನ ನೋಡ್ಕೊಂಡು ಹೋಗೋದಷ್ಟೇ ಅಲ್ಲ, ಅದ್ ಬಿಟ್ಟು ತುಂಬಾ ಬೇಕಾದಷ್ಟು ಜಾಗಗಳಿದೆ ದಟ್ ಯು ಕ್ಯಾನ್ ಕಮ್ ಅಂಡ್ ವಿಸಿಟ್. ಅದ್ರ ಬಗ್ಗೆ ಕೂಡ ಪರಿಚಯ ಕೊಡ್ತಾ ಇದೀವಿ. ಸೊ ಎವ್ರಿ ಸಂಡೇ 6 PM ಇಂಡಿಯಾ ಟೈಮ್ ಅಲ್ಲಿ, ಮತ್ತೆ ಯುರೋಪ್ ಟೈಮ್ ಅಲ್ಲಿ ವಾಟ್ಸ್ಆಪ್ ಯು ಕೆ, ನಾನು ಗಿರೀಶ್ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಸೊ ನೀವೆಲ್ಲ ನಮ್ಮ ಮಾತುಗಳನ್ನ ಕೇಳಿ ಇವುಗಳನ್ನೆಲ್ಲ ತಿಳ್ಕೊಳ್ಳಿ, ನಮ್ಮನ್ನ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ. ಸೊ ಪ್ರಶಾಂತ್, ನಿಮಗೆ ಒಂದು ಓಪನ್ ಇನ್ವಿಟೇಷನ್, ಯು ಕೆ ಬಂದಾಗ ಹೋಮ್ ಟು ಕಾಂಟ್ಯಾಕ್ಟ್, ನಾನ್ ಇದೀನಿ, ಗಿರೀಶ್ ಪ್ರಸಾದ್, ರಶ್ಮಿ ಇದಾರೆ ಸುತ್ತೋದಕ್ಕೆ, ಲೈಕ್ ನೀವು ವರ್ಲ್ಡ್ ಟೂರ್ ಮಾಡಿರುವಂತವ್ರು ನೀವು, ಬಟ್ ಸ್ಟಿಲ್ ಕೇಳಿ, ನಮ್ಮ ರೇಡಿಯೋ ಅವರು ಮಾಡತಕ್ಕಂತ ಈ ಕಾರ್ಯಕ್ರಮ ಕನ್ನಡ ಉಳಿವಿಗಾಗಿ, ಕನ್ನಡ ಸೇವೆಗಾಗಿ, ತಾಯಿ ಭುವನೇಶ್ವರಿಯ ಸೇವೆಯನ್ನ ನೀವು ಮಾಡ್ತಾ ಇದ್ದೀರಾ, ಕರುನಾಡ ಸೇವೆಯನ್ನ ಅಲ್ಲಿತ್ಕೊಂಡು ಮಾಡ್ತಾ ಇದ್ದೀರಾ. ನೀವು ನಿಜವಾದ ಕನ್ನಡಿಗರು, ನಿಮಗೆ ಒಂದು ಸಲಾಂ, ಒಂದು ನಮಸ್ಕಾರ. ಯಾಕೆಂದ್ರೆ ಕನ್ನಡ ನಮ್ಮ ಈಗ ಇರ್ತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ಗೋಡೆ ಏನು ಅಂದ್ರೆ, ಈಗಿನ ಎಸ್ಪೆಷಲಿ ನಾನು ಫೇಸ್ ಮಾಡ್ತಾ ಇರೋದು, ನಾನು ಮಿಲೇನಿಯಲ್ ಕಿಡ್ಸ್ ಅಂತ ಏನು ಹೇಳ್ತೀವಿ, 2000 ಇಸ್ವಿಯಿಂದ ಮುಂದೆ ಹುಟ್ಟಿರ್ತಕ್ಕಂಥ ಹುಡುಗರಿಗೆ ಮಾತೃಭಾಷೆ ಕನ್ನಡದ ಮೇಲೆ ಅಭಿಮಾನ ಕಮ್ಮಿ ಇದೆ. ಕನ್ನಡದ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಮಾಹಿತಿ ಕೊರತೆ ಇದೆ. ಈ ಮಾಹಿತಿ ಕೊರತೆಯನ್ನ ನೀವು ನಿಮ್ಮ ಚಾನೆಲ್ ಇಂದ ಮಾಡ್ತಾ ಇದ್ದೀರಾ. ಇದು ನೀವು ಮಾಡ್ತಿರೋ ಕೆಲಸ ಬೆಂಗಳೂರು ಆಗ್ಬೇಕು ಅನ್ಸುತ್ತೆ ನನಗೆ ಒಂದೊಂದ್ಸರಿ. ನಾವು ಅನೇಕರು ಕನ್ನಡ ಗೊತ್ತಿಲ್ಲ, ಕನ್ನಡ ಬಿಡಿ ಅದೆಲ್ಲ ಆಪ್ಸ್ ಅಲ್ಲಿ ಓಪನ್ ಮಾಡಿದ್ದೀವಿ. ನಾವು ಇಲ್ಲಿ ಬಂದಿರ್ತಕ್ಕಂಥ ವಲಸೆ ಬಂದಿರತಕ್ಕಂಥ ಅನೇಕ ಕಾರ್ಮಿಕರಿಗೆ ಕನ್ನಡ ಕಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ನನ್ನ ನಿಜವಾದ ಕನ್ನಡಿಗ ಅಂತ ಒಂದು ಸೀರೀಸ್ ಅನ್ನ ಮಾಡಿದ್ದೀನಿ ನಾನು ವಿಡಿಯೋಸ್, ಅದನ್ನ ದಯವಿಟ್ಟು ಈಗ ನೋಡ್ತಕ್ಕಂಥ 2016-17 ಮುಂಚೆ ಮಾಡಿರ್ತಕ್ಕಂಥದ್ದು. ಆವಾಗ ಕನ್ನಡದ ಬಗ್ಗೆ ಕನ್ನಡ, ಈಗಲೂ ಕನ್ನಡದ ಬಗ್ಗೆ ಅಭಿಮಾನ ಇದೆ, ಬಟ್ ಆಗ ಬಾಯ್ಲಿಂಗ್ ಬ್ಲಡ್ ಇತ್ತು. ಸೊ ಆವಾಗ ನಾವು ಕನ್ನಡಕ್ಕಾಗಿ ಏನಾದ್ರು ಮಾಡಿದ್ದೀವಿ. ಇಟ್ಸ್ ಅ ಆನ್ಗೋಯಿಂಗ್ ಪ್ರೋಸೆಸ್ ಕನ್ನಡ ನಾಡಿಗಾಸನೆ ಮಾಡೋದು. ಸುರಕ್ಷತೆ ಮಾನದಂಡಗಳು ಕನ್ನಡದಲ್ಲಿ ಬರ್ಸಿದೀವಿ, ಅದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂತ ನಾವು ಹೇಳ್ತೇವೆ. ಅನೇಕ ಗ್ರಾಹಕರ ಹಕ್ಕುಗಳು ಕನ್ನಡದಲ್ಲಿ ಇರಬೇಕು, ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಕನ್ನಡದಲ್ಲಿ ಇರಬೇಕು. ಹೀಗೆ ನಮ್ಮ ಹಳ್ಳಿಯ ಜನರು ATM ಹೋದಾಗ ಕನ್ನಡದಲ್ಲೇ ತಮ್ಮ ಅಂಕಿ ಅಂಶಗಳನ್ನ ಹಾಕಿ ದುಡ್ಡು ಡ್ರಾ ಮಾಡುವ ಒಂದು ಸಾಹಸ ಮಾಡಬೇಕು. ಕನ್ನಡದಿಂದ ಬೆಂಗಳೂರಿಂದ ಲಂಡನ್ಗೆ ಹೋಗ್ಬೇಕಾದ್ರೆ ಲುಫ್ತಾನ್ಸಾ ಏರ್ಲೈನ್ಸ್ ಅಲ್ಲಿ ಕನ್ನಡದ ಒಂದು ಅನೌನ್ಸ್ಮೆಂಟ್ ಆಗ್ಬೇಕು ಅಂತ ಪಿಟಿಷನ್ ಹಾಕಿ ಗೆದ್ದಿರ್ತಕ್ಕಂಥದ್ದು ಪ್ರಶಾಂತ್ ಸಂಬರ್ಗಿ. ಈಗ ಇಲ್ಲಿಂದ ಫ್ಲೈಟ್ ಟೇಕ್ ಆಫ್ ಆದ್ರೆ ನಿಮಗೆ ಮೆನು ಉಪ್ಪಿಟ್ಟು ಇಡ್ಲಿ ಆಫ್ ಲುಫ್ತಾನ್ಸಾ ಇಸ್ ಇನ್ ಕನ್ನಡ. ನೀವು ಇಲ್ಲಿಂದ ಟೇಕ್ ಆಫ್ ಆದ್ರೆ ನಿಮ್ಗೆ ಎಮರ್ಜೆನ್ಸಿ ಮತ್ತು ನಿಮ್ಗೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಕನ್ನಡದಲ್ಲಿ ಹೇಳ್ತಾರೆ. ಅದಕ್ಕೆ ಸಾಹಸ ಪಟ್ಟಿದ್ದು, ಅದೊಂದು 6 months ಎಫರ್ಟ್ ಆಗಿತ್ತು. ಲುಫ್ತಾನ್ಸ್ ಅವ್ರ ಇಮೇಲ್ ಬರೆದು ಒಂದು ಇದು ಮಾಡಬೇಕು ಅಂತ. ಅದು ಓನ್ಲಿ ಏರ್ಲೈನ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್ ಟು ಯೂಸ್ ಕನ್ನಡ ಅನೌನ್ಸ್ಮೆಂಟ್. ನಮ್ಮ ಲೋಕಲ್ ಏರ್ ಇಂಡಿಯಾ ಮಾಡಲ್ಲ, ಇಂಡಿಗೋ ಮಾಡಲ್ಲ, ಸ್ಪೈಸ್ ಮಾಡಲ್ಲ, ಇನ್ಕ್ಲೂಡಿಂಗ್ ವಿಜಯ್ ಮಲ್ಯ ಸ್ಥಾಪಿಸಿದ ಕಿಂಗ್ ಫಿಶರ್ ಮಾಡಲಿಲ್ಲ, ಡೆಕ್ಕನ್ ಮಾಡಲಿಲ್ಲ. ಬಟ್ ಅದು
ಜರ್ಮನಿಯ ಒಂದು ಏರ್ಲೈನ್ ಸಂಸ್ಥೆ ಭಾಷೆಗೆ ಮರ್ಯಾದೆ ಕೊಟ್ಟು ಮಾಡಿರ್ತಕ್ಕಂಥದ್ದು ಲುಫ್ತಾನ್ಸಾ. ಈ ವೇದಿಕೆ ಮೇಲೆ ನಾನು ಮತ್ತೊಮ್ಮೆ ಮೊಗದೊಮ್ಮೆ ಹೇಳಬೇಕು, ಈ ತರದ್ದು ಅನೇಕ ಸಾಹಸಗಳಿದೆ. ಇನ್ನ ಕನ್ನಡದ ಬಗ್ಗೆ, ಕನ್ನಡ ಉಳಿವಿಗಾಗಿ, ಕನ್ನಡದ ಬೆಳ್ಸೋಕೆ ನನ್ನ ಹಾಡು ಬೆಳ್ಸೋಣ ಕನ್ನಡ, ರವಿ ಬಸೂರ್ KGF ಅವ್ರು ಮಾಡಿರ್ತಕ್ಕಂಥ ಹಾಡು, ಅದರಲ್ಲಿ ನನಗೆ ಅನ್ಸಿದ್ದನ್ನ ಅವ್ರಿಗೆ ಹೇಳಿದ್ದೆ, ಅದನ್ನೇ ಹಾಡ್ ರೀತಿಯಲ್ಲಿ ಮಾಡಿದ್ದಾರೆ. ದಯವಿಟ್ಟು ಹಾಡನ್ನ ನೋಡಿ, ಬೆಳ್ಸೋಣ ಕನ್ನಡ ಅಂತ. ನಮ್ಮ ರಾಜ್ಯದ ಆಗಿನ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ CT ರವಿ ಅವ್ರ ಕೈ ಡ್ಯಾನ್ಸ್ ಮಾಡ್ಸಿದ್ದೀನಿ. ಸೊ ಈ ತರದ ಇದೆ. ಸೊ ನೀವು ಮಾಡ್ತಕ್ಕಂತ ಕೆಲಸ ತುಂಬಾ ಶ್ಲಾಘನೀಯ, ಅದಕ್ಕೆ ಪ್ರಶಂಸೆ ಇದೆ. ಯಾವುದೇ ತರದ ಸಹಾಯ ಕನ್ನಡದ ಟ್ರಾನ್ಸ್ಲೇಟ್ ಮಾಡೋದು, ತರ್ಜುಮೆ ಮಾಡೋದು, ಅದನ್ನ ಮಕ್ಕಳಿಗೆ ಹೇಳ್ಕೊಡುವ ಚಿಕ್ಕ ಚಿಕ್ಕ ಪಾಠ ನಮ್ಮಲ್ಲಿದೆ. ದಯವಿಟ್ಟು ಇಮೇಲ್ ಮುಖಾಂತರ ಕಳಿಸ್ತೀನಿ. ನೀವು ಮಾಡುವ ಕಾರ್ಯಕ್ರಮ ಇನ್ನೇ ಯಶಸ್ವಿ ಆಗ್ಲಿ, ಇನ್ನೇ ಹೆಚ್ಚಾಗಿ ಕನ್ನಡ ಬೆಳೆಯಲಿ ಬೆಳೆಸಲಿ ಅಂತ ಹೇಳ್ತಾ ಗಿರೀಶ್ ಅವರಿಗೆ, ರಶ್ಮಿ ಅವರಿಗೆ ವಂದನೆಗಳು ಹೇಳುತ್ತಾ, ಶುಭರಾತ್ರಿ ಹೇಳುತ್ತಾ, ಮತ್ತೆ ಇನ್ನೊಮ್ಮೆ ಸಿಗೋಣ ಒಂದು ಲಾರ್ಜರ್ ಪ್ಲಾಟ್ಫಾರ್ಮ್ ಟು ಡಿಸ್ಕಸ್ ಕನ್ನಡ ಕನ್ನಡ ಕನ್ನಡ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೋಗೋ ಮುಂಚೆ ನಮ್ದು ಯೂಶುವಲ್ ಟ್ಯಾಗ್ ಲೈನ್ ಇದೆ, ಕೇಳ್ತೀವಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಅದೇ ನಾನು ನಿಮ್ ಭಾಷೆನಲ್ಲಿ, ನಿಮ್ದೇ ಧಾಟಿನಲ್ಲಿ ಕೇಳೋ ಮಜಾನೇ ಬೇರೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಕೆನ್ ವಿ ರಿಕ್ವೆಸ್ಟ್ ಯು, ಕೇಳ್ತಾನೆ ರೀ ನಮ್ಮ ರೇಡಿಯೋ ಕನ್ನಡ ಕೇಳ್ತಾ ಇದ್ರೆ ಮಜಾನೇ ಬೇರೆ. ದಯವಿಟ್ಟು ನಮ್ಮ ರೇಡಿಯೋನ ಮನೇಲಿ ಹಾಕ್ತಾ ಇರಿ, ಮಕ್ಕಳಿಗೆ ಕೇಳಿಸ್ತಾ ಇರಿ. ತಾಯಿ ಭಾಷೆ, ನಾಡು ಭಾಷೆ, ನಮ್ಮ ಭಾಷೆ, ಗಂಧದ ಗುಡಿ ಇರ್ತಕ್ಕಂತ ನಮ್ಮ ಕನ್ನಾಡು ಕರ್ನಾಟಕ, ಕರುನಾಡಿನ ಬಗ್ಗೆ ಮಾತಾಡ್ತಾ ಇರಿ. ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ರೆ ಮಕ್ಕಳು ಆಟೋಮೆಟಿಕ್ ಆಗಿ ಎಲ್ಲ ಆ ಭಾಷೆ ಬಗ್ಗೆ ಪ್ರೀತಿ ಬರುತ್ತೆ. ನಾವೇ ಮನೆಯಲ್ಲಿ ಇಂಗ್ಲಿಷ್ ಮಾತಾಡಿದ್ರೆ ಅದು ನಾವು ತಂದೆ ತಾಯಿ ಮಾಡುವ ಘೋರ ಅಪರಾಧ ಆಗತ್ತೆ. ಮಕ್ಕಳು ಯಾವತ್ತು ತಪ್ಪು ಮಾಡಲ್ಲ, ಮಕ್ಕಳು ನಾವು ಹೇಳ್ಕೊಟ್ಟಿದ್ದನ್ನೇ ಅವ್ರು ಕಲಿಯೋದು. ಸೊ ಮಕ್ಕಳು ತಪ್ಪು ಮಾಡ್ತಾ ಇಲ್ಲ, ತಪ್ಪು ಮಾಡ್ತಿರೋದು ಪೋಷಕರು. ಪೋಷಕರು ಕನ್ನಡ ಮಾತಾಡಿದ್ರೆ ಖಂಡಿತವಾಗಿ ಮಕ್ಕಳು ಕನ್ನಡ ಕತ್ತೆ ಕಲಿತಾರೆ. ಸೊ ನಮ್ಮ ರೇಡಿಯೋ ಕೇಳಿ, ಕನ್ನಡ ಮಾತಾಡೋದು ಮಜಾನೇ ಬೇರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ರಶ್ಮಿ. ವಿ ಕ್ಯಾನ್ ಜಸ್ಟ್ ದ ಪ್ರೋಗ್ರಾಮ್. ಸೊ ಥ್ಯಾಂಕ್ ಯು ಎಲ್ಲರಿಗೂ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ ಜಾಯಿನ್ ಆಗಿದ್ದಕ್ಕೆ ಪ್ರಶಾಂತ್ ಸರ್ಗೆ. ಓಕೆ, ತುಂಬಾ ಖುಷಿ ಆಯ್ತು. ಆಸ್ ವಿ ಸೆಡ್, ಲೈಕ್ ದಿಸ್ ವಾಸ್ ನಂದ್ ಅಟ್ ಲೀಸ್ಟ್ ಫಸ್ಟ್ ಲೈವ್, ಸೊ ಐ ರಿಯಲಿ ಎಂಜಾಯ್ಡ್ ಇಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ರಿಗೂ. ಇಂಡಿಯಾದಲ್ಲಿರೋ ರಾತ್ರಿ, ಗುಡ್ ಗುಡ್ ಮಾರ್ನಿಂಗ್ ಇಲ್ಲಿರೋರ್ಗೆ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ.